ಸ್ನೇಹಿತರೆ, ಶ್ರೀ ಮುಚ್ಚುಕುಂಟ ರಂಗಾಚಾರ್ ಮುಕುಂದ್ ಸ್ಮರಣಾರ್ಥ ರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಮುಚ್ಚುಕುಂಟ ರಂಗಾಚಾರ್ ಮುಕುಂದ್ ಎಂಆರ್ ಮುಕುಂದ್ ಅಂತ ಅವರು ಕೇಂದ್ರ ಆಹಾರ ಸಂಶೋಧನಾಲಯ CFARI ಮೈಸೂರು ಅಲ್ಲಿ 41 ವರ್ಷ ಸೇವೆ ಸಲ್ಲಿಸಿ ವಿಜ್ಞಾನಿಯಾಗಿ ನಿವೃತ್ತರಾದ ಶ್ರೀ ಎಂಆರ್ ಮುಕುಂದ ಅವರು ರಂಗಕರ್ಮಿಯಾಗಿದ್ದರು ಹಾಗೂ ಕ್ರೀಡಾಪಟು, ನಾಟಕಕಾರ, ಬರಹಗಾರ, ವೀಣೆ ಮತ್ತು ಘಟಂ ವಾದಕರು ಕೂಡ ಆಗಿದ್ದರು. 1952 ನಾಟಕಗಳಲ್ಲಿ ಸಕ್ರಿಯವಾಗಿದ್ದ ಶ್ರೀಯುತರು ಮೈಸೂರಿನ ಪ್ರತಿಭಾ ಕಲಾ ಸಂಘ, ಜಾಗೃತಿ ಕಲಾನಿಕೇತನ, ಕೇಂದ್ರ ಆಹಾರ ಸಂಶೋಧನಾಲಯದ ಜಿಮ್ಖಾನ, ಅಮರ ಕಲಾ ಸಂಘದ ಆಶ್ರಯದಲ್ಲಿ ಹಲವಾರು ಪ್ರಸಿದ್ಧ ನಾಟಕಗಳನ್ನು ಅನೇಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಅಭಿನಯಿಸಿ ಕರ್ನಾಟಕದಾದ್ಯಂತ ಹಲವಾರು ಬಾರಿ ಪ್ರದರ್ಶನ ನೀಡಿದ್ದರು. ಆಕಾಶವಾಣಿಯ ನಾಟಕ ವಿಭಾಗದಲ್ಲಿ ಬಿ ಹೈ ಕಲಾವಿದರಾಗಿದ್ದ ಶ್ರೀಯುತರು ಮೈಸೂರು ಮತ್ತು ಬೆಂಗಳೂರು ಆಕಾಶವಾಣಿಗಳಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದರು. ಶ್ರೀಯುತರು ಹಲವಾರು ನಾಟಕಗಳನ್ನು, ಪ್ರಹಸನಗಳನ್ನು ರಚಿಸಿದ್ದರು. ಇವುಗಳಲ್ಲಿ 4 ನಾಟಕಗಳು ಮೈಸೂರು ಆಕಾಶವಾಣಿಯಲ್ಲಿ ವಿತರಿಸಲ್ಪಟ್ಟವು. ಅನೇಕ ನಾಟಕಗಳು, ಪ್ರಹಸನಗಳು ಅನೇಕ ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿವೆ. ಇದಲ್ಲದೆ ಶ್ರೀಯುತರ ನಿರ್ದೇಶನದಲ್ಲಿ ಭಾವಗೀತೆ, ಜನಪದ ಗೀತೆ, ಸುಗಮ ಸಂಗೀತ ಮುಂತಾದವುಗಳನ್ನು ಒಳಗೊಂಡ ಹಲವಾರು ಸಂಗೀತ ಕಾರ್ಯಕ್ರಮಗಳು ಅನೇಕ ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿವೆ. ಪ್ರಜಾವಾಣಿ, ಸುಧಾ, ತರಂಗ, ಕಸ್ತೂರಿ, ನಗೆಮುಗುಳು, ವಿಪ್ರವಾಹಿನಿ ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟಗೊಂಡಿವೆ. ಶ್ರೀಯುತರು ರಚಿಸಿದ ಲಘು ಬರಹಗಳ ಸಂಕಲನಗಳು ಕಾಮನಬಿಲ್ಲು ಭಾಗ 1-4 ಇವು ಕೂಡ ಪ್ರಕಟಣೆಗೊಂಡಿವೆ. ಶ್ರೀ ಎಂಆರ್ ಮುಕುಂದ್ ಅವರ ನೆನಪಿನಲ್ಲಿ ಅವರ ಕುಟುಂಬದವರು ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ ಮುಂತಾದ ಕಲಾ ಪ್ರಕಾರಗಳಿಗಾಗಿ ದತ್ತಿಯನ್ನು ಇಟ್ಟಿದ್ದಾರೆ. ಈ ದತ್ತಿ ಆಶ್ರಯದಲ್ಲಿ ಇಂದಿನ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವರ ಕುಟುಂಬ ವರ್ಗದವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋರು ಶತಾವಧಾನಿ ಆರ್ ಗಣೇಶ್ ಅವರು. ಮೊದಲೇ ನನಗೆ ಎಚ್ಚರಿಕೆ ನೀಡಿದ್ದಾರೆ ಅವರ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ ಅಂತ. ಅವರು ಇವತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಭಾರತೀಯ ಸಮಾಜ ಆರು ಮಾಲಿಕೆಯ 6ನೇ ಭಾಷಣವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕುಟುಂಬ ವರ್ಗದ ಪರವಾಗಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಭರತ್ ರವರನ್ನ ಅವರ ಶ್ರೀಮತಿಯವರು ಫಲವನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೋರ್ಕೊತೀನಿ. ನಿಜಕ್ಕೂ ಕೂಡ ಡಾಕ್ಟರ್ ಆರ್ ಗಣೇಶ್ ಅವರು ಈ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಈಗ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಸಂಸ್ಕೃತ ಸಾಹಿತ್ಯದಲ್ಲಿ ಭಾರತೀಯ ಸಮಾಜ ಇದರ 6ನೆಯ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಕೇಳಿ. ಎಲ್ಲರಿಗೆ ನಮಸ್ಕಾರ. ಈ ಒಂದು ದತ್ತಿಯನ್ನು ಆಯೋಜನೆ ಮಾಡಿದಂಥ ಶ್ರೀಮತಿ ಮತ್ತು ಶ್ರೀ ಭರತ್ ಅವರಿಗೆ ಮತ್ತು ನನ್ನ ಬಂಧುಗಳಾದ ಡಾಕ್ಟರ್ ಆರ್ ನಾಗರಾಜ್ ಅವರಿಗೆ ಎಲ್ಲರಿಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳು. ಭಾನುವಾರದ ಬೆಳಗ್ಗೆ ಎಲ್ಲಿಂದಲೂ ಈ ಕಾರ್ಯಕ್ರಮಕ್ಕಾಗಿ ಬಂದಿರುವ ರಸಿಕರಾದ ತಮಗೆ ವಿಶೇಷವಾಗಿ ನಮಸ್ಕಾರ. ಸಂಸ್ಕೃತ ಕವಿಗಳ ಸಾಮಾಜಿಕ ಸಂವೇದನೆಯನ್ನು ಕುರಿತು ಕೆಲವೊಂದು ಮಾತುಗಳನ್ನು ಹಂಚಿಕೊಳ್ಳುವ ಈ ಮಾಲಿಕೆಯಲ್ಲಿ ಪ್ರಾಯಶಃ ಇನ್ನೊಂದು ಭಾಷಣವಾದರೆ ಇದು ಮುಗಿದೀತು ಅಂತ ಅನಿಸುತ್ತದೆ. ವಿಸ್ತರಿಸೋದಕ್ಕೆ ಅವಕಾಶವಿದ್ದರೂ ಅಡಕ ಮಾಡಬೇಕು, ಸಂಕ್ಷೇಪ ಮಾಡಬೇಕು ಅನ್ನೋದೇ ಒಂದು ಮುಖ್ಯ ಆಶಯವಾಗಿದೆ. ಸಂಸ್ಕೃತ ಕವಿಗಳು ಆಕಾಶ ನೋಡ್ತಾ ಮೈಮರೆಯಲಿಲ್ಲ, ಭೂಮಿಯನ್ನು ನೋಡ್ತಾ ಮನಸ್ಸನ್ನು ತೆರೆದು ವಿಸ್ತರಿಸಿಕೊಂಡಿದ್ದಾರೆ, ಭಾವಗಳನ್ನು ಬುದ್ಧಿಯನ್ನ ಬಳಸಿ ಚಿಂತಿಸಿದ್ದಾರೆ ಅನ್ನುವುದನ್ನು ತೋರ್ಪಡಿಸುವುದು ಇಲ್ಲಿಯ ಒಂದು ನಂಬರ್ ಪ್ರಯತ್ನ. ಕ್ಷೇಮೇಂದ್ರನ ಅಸಾಮಾನ್ಯವಾದ ಕೆಲವು ಕೃತಿಗಳ ಬಗ್ಗೆಯೇ ಪರಿಚಯ ಮಾಡಿಕೊಡ್ತಾ ಇದ್ದೆ. ಕಾಶ್ಮೀರದ 10-11 ಶತಾಬ್ದದಲ್ಲಿದ್ದ ಮಹಾ ವಿದ್ವತ್ ಕವಿ, ಸಾಮಾಜಿಕ ಚಿಕಿತ್ಸಕ ದೃಷ್ಟಿಯ ಲೇಖಕ,
ಅಲ್ಲಿಯ ದೇಶೋಪದೇಶದ ಕೆಲವೊಂದು ಪಂಕ್ತಿಗಳನ್ನ ನಾನು ಹೇಳ್ತಾ ಇದ್ದೆ. ಗೀತಾದು ಉದ್ವಿಜ್ಯತೆ ಸ್ಪರ್ಶಂ ನೆಚ್ಚತಿ ವ್ಯಷ್ಟಿ ಭೋಜನಂ ವಿಮುಖ ಸೌರಭ್ಯ ರೂಪೆ ಅಲುಬ್ಧ ಸರ್ವೇಂದ್ರಿಯೋಚಿತ ಅಂತ. ಜೀವನ ಕದರ್ಯ ಅವನ ರೀತಿ ಹೇಗಿರುತ್ತೆ ಅಂದ್ರೆ, ಸಂಗೀತ ಕಂಡ್ರೆ ದೂರಕ್ಕೆ ಓಡ್ತಾನೆ, ಊಟವನ್ನು ಕೂಡ ಇಷ್ಟಪಡೋದಿಲ್ಲ, ಪರಿಮಳದಲ್ಲಿ ರೂಪದಲ್ಲಿ ಎಲ್ಲದರೊಳಗೂ ಅವನಿಗೆ ತಿರಸ್ಕಾರ ಇದೆ, ಯಾಕಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ. ಈ ರೀತಿಯಾಗಿ ಪಂಚೇಂದ್ರಿಯಗಳನ್ನ ಗೆದ್ದ ಮಹಾಸಂಯಮಿಯಂತೆ ತೋರ್ತಾನೆ ಅಂತ ಗೇಲಿ ಮಾಡ್ತಾನೆ. ನೃತ್ಯತ್ಯ ಅವೃಷ್ಟಿಷು ಪುರ ಅತಿವೃಷ್ಟಿಷು ನೃತ್ಯತಿ ದುರ್ಭಿಕ್ಷೋಪ್ಲವಾಕಾಂಕ್ಷಿ ಕದರ್ಯೋ ಧಾನ್ಯ ಗೌರವಾತ್. ಅಷ್ಟು ಮಾತ್ರವಲ್ಲ, ಬರಗಾಲ ಬಂದಾಗ ಕುಣಿದಾಡ್ತಾನೆ, ಮಳೆ ಪ್ರವಾಹ ಬಂದಾಗಲೂ ಕುಣಿದಾಡ್ತಾನೆ. ಯಾಕೆಂದ್ರೆ ಎರಡೂ ಕಾಲದಲ್ಲಿ ದವಸ ಧಾನ್ಯಗಳಿಗೆ ಕಷ್ಟ ಬಂದು ಕ್ಷಾಮ ಒದಗಿದೆ, ಆ ಕಾರಣದಿಂದ ತನ್ನ ದಾಸ್ತಾನುಗಳಿಗೆ ಬೆಲೆ ಬರುತ್ತೆ ಅಂತ. ಎಲ್ಲಾ ಕಾಲದಲ್ಲೂ ಈ ಕಳ್ಳ ದಾಸ್ತಾನು ಮಾಡ್ಕೊಳ್ಳೋದು ಇಂಥವರಿಗೆ ಇದ್ದದ್ದೇ ಈ ಬಗ್ಗೆ ಆಸೆಗಳು ಅಂತ ಗೊತ್ತೇ ಇದೆಯಲ್ಲ. ಒಂದು ಕಥೆಯನ್ನ ನಾನು ನೆನಪು ಮಾಡ್ಕೊಳ್ಳೋದಾಗುತ್ತದೆ. ಒಮ್ಮೆ ಒಬ್ಬ ಚಮ್ಮಾರ ಮತ್ತೆ ಒಬ್ಬ ಧಾನ್ಯ ವರ್ತಕ ಇಬ್ಬರು ಪ್ರಯಾಣ ಕೊಟ್ಟಿದ್ರಂತೆ, ಒಂದು ಊರಿನಿಂದ ಇನ್ನೊಂದು ಊರಿನ ಕಡೆಗೆ. ಅವ್ರ ಊರಿನಲ್ಲಿ ಅಷ್ಟು ಮಳೆ ಬೆಳೆ ಚೆನ್ನಾಗಿರಲಿಲ್ಲ, ಬೇರೆ ಕಡೆ ಹೊರಟಿದ್ರು. ಆಗ ಧಾನ್ಯವನ್ನ ಮಾರುವವನಿಗೆ ಒಬ್ಬ ಋಷಿ ತುಂಬಾ ವಿಶೇಷವಾಗಿ ಸತ್ಕಾರ ಮಾಡಿದ ಕಾಡದಲ್ಲಿ. ಚಮ್ಮಾರನಿಗೆ ಅಷ್ಟಾಗಿ ಮಾಡಲಿಲ್ಲ, ವಾಪಸ್ ಬರ್ತಾ ಧಾನ್ಯದವನಿಗೆ ಅಷ್ಟಾಗಿ ಸತ್ಕಾರ ಮಾಡಲಿಲ್ಲ, ಚಮ್ಮಾರನಿಗೆ ಮಾಡಿದ. ಹಾಗೆ ಇಬ್ಬರಿಗೂ ಆಶ್ಚರ್ಯವಾಗಿ ಯಾತಕ್ಕೆ ಹೀಗೆ ಮಾಡಿದ್ರೆ, ಇರಲಿಲ್ಲ ಚಮ್ಮಾರ ನಾನು ಹೋಗುವ ಊರಿನಲ್ಲಿ ತುಂಬಾ ಪ್ರಾಣಿಗಳ ಸತ್ತು ಬಿದ್ದಿರಲಿ, ಚರ್ಮ ಅಗ್ಗವಾಗಿ ಸಿಗಲಿ, ಪ್ರಾಮಿಟಿ ಇದೆ ಅಂತ ನನ್ನ ಕೆಲಸಕ್ಕೆ ಅಂತ ಅಂದುಕೊಂಡ. ಭಯಂಕರ ಕ್ಷಾಮ ಅಂತ. ಅದೇ ಧಾನ್ಯದ ವರ್ತಕ, ಅಲ್ಲಿ ತುಂಬಾ ಚೆನ್ನಾಗಿ ಮಳೆ ಬೆಳೆ ಆಗಿ ಧಾನ್ಯದ ಸಮೃದ್ಧಿ ಇತ್ತು, ಅಗ್ಗವಾಗಿ ಸಿಗಲಿ ಧಾನ್ಯ ಅಂತ ಅಂದುಕೊಂಡ. ಹೀಗಾಗಿ ಸಮೃದ್ಧಿಯನ್ನ ಅಲ್ಲಿ ಆ ಊರಿನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಅವನಿಗೆ ಆ ರೀತಿಯ ಸತ್ಕಾರ ಮಾಡಿದೆ. ವಾಪಸ್ ಬರ್ತಾ ನಮ್ಮೂರಲ್ಲಿ ಕ್ಷಾಮವಿರಲಿ, ಇನ್ನೂ ಕಷ್ಟ ಇರಲಿ, ಜನಕ್ಕೆ ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಟು ಧಾನ್ಯ ಕೊಳ್ಳುವಂತೆ ಆಗಲಿ ಅಂತ ವರ್ತಕ ಮಾಡಿಕೊಟ್ಟಿದ್ರಿಂದ ಅವನಿಗೆ ಅಷ್ಟಾಗಿ ಗೌರವ ಕೊಡಲಿಲ್ಲ. ಚಮ್ಮಾರನಿಗೆ ದುಡ್ಡು ಕಾಸು ಅನುಕೂಲವಾಗಿದ್ದರೆ ಚಪ್ಪಲಿ ಕೊಂಡುಕೊಳ್ಳೋಷ್ಟಾದ್ರೂ ಮನಸ್ಸು ಬರುತ್ತೆ, ಇಲ್ಲ ಚಪ್ಪಲಿಗೆ ದುಡ್ಡು ಹಾಕೋದು ಅನ್ನಕ್ಕೆ ಹಾಕೋಣ ಅಂತ ಅನ್ನುವ ಭಾವ ಬರುತ್ತದೆ. ಹೀಗಾಗಿ ತಮ್ಮ ಊರಿಗೆ ಸಮೃದ್ಧಿ ಇರಲಿ ಅಂತ ಇವನು ಅಂದುಕೊಂಡಿದ್ದರಿಂದ ಹಾಗೆ ಮಾಡಿದೆ ಅಂತ. ಈ ರೀತಿ ಅವರವ್ರ ಪ್ಲಾನ್ಸ್, ಅವರವ್ರ ಅಜೆಂಡಾಸು ಸರ್ವಕಾಲದಲ್ಲೂ ಇರುವಂತದ್ದು ಅಂತ ಗೊತ್ತೇ ಆಗುತ್ತದೆ. ಕದರ್ಯ ಸ್ವಜನಂ ದೃಷ್ಟ್ವ ಯದಚ್ಛೋಪಗಲತಂ ಗೃಹೆ ಕರೋತಿ ದಾರಕಲಹ ವ್ಯಾಜೇನ ಅನಶನಂ ವ್ರತಂ. ಜಿಪುಣ ತಮ್ಮ ಮನೆಗೆ ನೆಂಟಿಷ್ಟು ಬಂದ್ರೆ ಹೆಂಡತಿ ಜೊತೆ ಜಗಳ ಆಡಿಕೊಂಡು ನಾನು ಊಟ ಮಾಡೋಲ್ಲ ಅಂತ ಇವನು ಹೇಳ್ತಾನೆ, ನಾನು ನಿಮ್ಗೆ ಅಡುಗೆನೂ ಮಾಡಲ್ಲ ಅಂತ ಹೆಂಡತಿ ಹೇಳ್ತಾಳೆ, ಒಟ್ಟಿನಲ್ಲಿ ಬಂದವರಿಗೂ ಏನು ಇರದಂತೆ ಮಾಡಿ ಉಪಾಯದಿಂದ ದುಡ್ಡನ್ನು ಉಳಿಸ್ತಾರೆ ಅಂತ ಬರೀತಾನೆ. ಈ ರೀತಿಯಾದ ಪದ್ಯಗಳಲ್ಲಿ ನಮಗೆ ಗೊತ್ತಾಗುತ್ತದೆ ಜಗತ್ತು ಸರ್ವಕಾಲದಲ್ಲೂ ಹೆಚ್ಚು ಕಡಿಮೆ ಒಂದೇ ಬಗೆಯಲ್ಲಿತ್ತು ಅಂತ. ಅದೇ ರೀತಿಯಲ್ಲಿ ವೇಶ್ಯ ಕುಟ್ಟಿನಿಯ ಇವರದೆಲ್ಲರದ್ದು ಕೂಡ ವರ್ಣನೆಯನ್ನು ಮಾಡ್ತಾನೆ. ನಮಗೆ ಹೆಚ್ಚಿನ ಉದಾಹರಣೆಗಳನ್ನು ನೋಡೋದಕ್ಕೆ ಸಮಯವಿಲ್ಲ ಅಷ್ಟೇನೆ. ಅವಳು ವೇಶ್ಯಾವಾಟಿಯ ನಿರ್ವಾಹಕಿ ಕುಟ್ಟಿನಿ, ಅವಳ ಬಗ್ಗೆ ಒಂದು ಮಾರ್ಮಿಕವಾದ ಪದ್ಯ ಹೇಳ್ತಾನೆ. ಜಾನೆ ಜಾಂಬವತೋ ಜ್ಯೇಷ್ಠ ಜರ್ಜರ ವೃದ್ಧ ಕುಟ್ಟಿನಿ ರಾಮಾಯಣ ಸಹಸ್ರಾಣ ಸಾಕ್ಷಿಣಿ ಕಥಮನ್ಯತ. ಇವಳು ಗರ್ವಾಲಿ ಅಂತ ಕರೀತಾರೆ ಹಿಂದಿಯಲ್ಲಿ, ಆ ವೇಶ್ಯಾವಾಟಿಯನ್ನೇ ನಡೆಸ್ತಾ ಇರ್ತಾಳೆ. ಅವಳು ಯಾವ ಬಗ್ಗೆ ಆದವಳು ಅಂತಂದ್ರೆ, ಜಾಂಬವಂತನಿಗಿಂತ ಹಿರಿಯಳಾದಂತವಳು, ರಾಮಾಯಣದ ಸಾವಿರ ಕಥೆಗಳನ್ನ ಅವಳ ಕಣ್ಣೆದುರಿಗೆ ನೋಡಿದ ಸಾಕ್ಷಿ ಅವಳಾಗಿದ್ದಾಳೆ. ಅಲ್ಲಿ ಒಂದು ಸ್ವಾರಸ್ಯ, ಎಷ್ಟು ಯುಗದಲ್ಲೂ ರಾಮಾಯಣ ನಡೀತಾ ಇರುತ್ತೆ ಅಂತ, ಅಷ್ಟು ದೀರ್ಘಕಾಲ ಅಂತ. ಮತ್ತೆ ವೇಶ್ಯಾವಾಟಿಕೆಯಲ್ಲಿ ಪ್ರತಿದಿನವೂ ರಾಮಾಯಣ, ಕನ್ಯಾಪಹರಣ, ಕನ್ಯಾ ತ್ರಾಸನ, ಅದನ್ನು ಹೇಳಿಕೊಂಡು ಹೋಗತಕ್ಕಂಥದ್ದು ಈ ತರ ನಡೀತಾನೆ ಇರುತ್ತೆ. ಈ ಬಗ್ಗೆ ಇದಕ್ಕೆಲ್ಲ ಅವಳು ಸಾಕ್ಷಿಯಾಗಿದ್ದಾಳೆ, ಚಮತ್ಕಾರ ಮಾಡ್ತಾನೆ ಕವಿ. ಆಮೇಲೆ ಗಿರಾಕಿಗಳು ಬಂದಾಗ ಅವ್ರಿಗೆ ದುಡ್ಡು ಸೆಳೆಯೋದಿಕ್ಕೆ ಅವ್ರು ಎಷ್ಟು ಕುರೂಪಿಗಳಾಗಿದ್ರು ಇವಳು ಕೊಂಡಾಡ್ತಾಳೆ. ನೃತ್ಯ ತ್ವಪರ ಕಾಣ ಕಲ್ವಾಟ ಶೋಭಸೇಪರಂ ಇತಿ ವಿತ್ತಾರ್ಥಿನಿ ಸ್ತೌತಿ ಕುರೂಪಮತಿ ಕುರೂಪಮಿ ಕುಟ್ಟಿನಿ. ಅವನು ಬಾಲ್ಡೆಡ್ ಆಗಿರ್ಲಿ ಅಥವಾ ಒಂಟಿ ಕಂಡನವನಾಗಿರ್ಲಿ, ಕುರುಡನೇ ಆಗಿರ್ಲಿ, ಕುಂಟನೇ ಆಗಿರ್ಲಿ, ಅವನನ್ನು ಮನ್ಮತ ಅಂತ ಕೊಂಡಾಡ್ತಾಳೆ. ಆ ಮೂಲಕವಾಗಿ ಸಂಪಾದನೆಗೆ ಬೇಕಾದಷ್ಟು ಅವಕಾಶವನ್ನು ಮಾಡ್ಕೋತಾಳೆ. ಆಮೇಲೆ ಅವಳು ಎಲ್ಲೆಲ್ಲದ ಪ್ರೀತಿಯನ್ನು ತೋರಿಸ್ತಾಳೆ, ಬಂದ ಗಿರಾಕಿಗಳನ್ನು ಮಾತೃ ವಾತ್ಸಲ್ಯದಿಂದ ಮಾತಾಡಿಸ್ತಾಳೆ. ವಾತ್ಸಲ್ಯ ಪೇಶಲ ಗಿರಾ ಸರ್ವ ಮಾತೇವ ಕುಟ್ಟಿನಿ ಕರೋತಿ ಪುತ್ರೇ ತ್ಯಾವಾನು ಪುರಾಣಸ್ಯಾಪಿ ವೇದಸಹ. ಸಾಕ್ಷಾತ್ ಪಿತಾಮಹ ದೇವತೆಗಳಿಗಾದ ಬ್ರಹ್ಮ ಬಿಳಿಗಂಡ ನಿಂತ್ಕೊಂಡು ಬಂದ್ರು ಅವನನ್ನು ಮಗು ಬಾ ಅಂತಲೇ ಕರೀತಾಳೆ. ಆ ರೀತಿಯಲ್ಲಿ ಅವಳು ಚಮತ್ಕಾರ ಮಾಡ್ತಾಳೆ ಅಂತ ಮಾರ್ಮಿಕವಾಗಿ ಹೇಳ್ತಾನೆ. ರಾಮೇಣ ತಾಟಕ ಮಿಥ್ಯ ಹಥ ಕೃಷ್ಣೇನ ಪೂತನ ವಿಶ್ವಕಂಟಕತಾಂ ವ್ಯಾತ ನಿಹತಾ ಕಿನ್ನ ಕುಟ್ಟಿನಿ.
ರಾಮಾಯಣದಲ್ಲಿ ತಾಟಕ್ಕೆಯನ್ನು ರಾಮ ಕೊಂದ, ಕೃಷ್ಣಾವತಾರದಲ್ಲಿ ಪೂತನೆಯನ್ನು ಕೃಷ್ಣ ಕೊಂದ ಅಂತ ಕೇಳ್ತೀವಿ. ಅವೆಲ್ಲ ಸುಳ್ಳು, ಯಾಕೆಂದ್ರೆ ಅವರ ಅವತಾರವಾಗಿ ಇವಳೇ ಇದ್ದಾಳಲ್ಲ, ಇವಳನ್ನು ಯಾರು ಕೊಂದಿಲ್ವಲ್ಲ ಅಂತ ಕೂಡ ಮಾರ್ಮಿಕವಾಗಿ ವಿಡಂಬನೆ ಮಾಡ್ತಾನೆ. ಹಾಗೆ ವೇಶ್ಯಾವಾಟಿಕೆ ವೇಶ್ಯಾವೃತ್ತಿಯ ಅನ್ಯಾಯವನ್ನು ಹೇಳುವಾಗಲೇನೆ ಅವನು ಅದಕ್ಕೆ ಕಾರಣನಾದ ಗಂಡಸರನ್ನು ಚೆನ್ನಾಗಿ ಬೈತಾರೆ. ಆ ವಿಷಯದಲ್ಲಿ ಅವನಿಗೆ ಪಕ್ಷಪಾತ ಯಾವುದೂ ಇಲ್ಲವೇ ಇಲ್ಲ. ವೇಷ್ಯನ್ನು ಬಾಯಿಗೆ ಬಂದಂತೆ ನಿಂದಿಸ್ತಾನೆ, ಅಲ್ಲಿರುವ ದೋಷಗಳನ್ನೆಲ್ಲ ಹೇಳ್ತಾನೆ. ಅವಳು ಷಷ್ಠಿ ವರ್ಷ ವರ್ಷಾಪಿ ಯಾ ಯದ್ವೇಷ್ಯ ಬಾಲೇ ಓನ್ಮಾರ್ಜಿತಾನನ ತದ್ಯುಗಾದು ತಯಾಪೀತಂ ನೂನಂ ಕಾಕೈ ಸಹಾಮೃತಿ. 60 ವರ್ಷದವಳಾಗಿದ್ದರೂ ಮೇಕಪ್ ಸಾಮಗ್ರಿ ಇಟ್ಟುಕೊಂಡು ನಿತ್ಯ ಯೌವನೆ ಎನ್ನುವಂತೆ ಫ್ರೆಶ್ ಆಗಿ ಮುಖಕ್ಕೆ ಮೇಕಪ್ ಮಾಡ್ಕೊಂಡು ಬರ್ತಾಳೆ. ನೋಡಿದಾಗ ಕಲಿಯುಗದ ಆದಿಯಲ್ಲಿ ಕಾಗೆಗಳ ಜೊತೆ ಇವಳು ಅಮೃತಪಾನ ಮಾಡಿದಳು ಅನ್ಸುತ್ತೆ. ಕಾಗೆಗಳಿಗೆ ಮುಪ್ಪಾಗಿದ್ದೇ ಗೊತ್ತಾಗೋದಿಲ್ಲ, ಅವು ನಿತ್ಯ ಯೌವನದಲ್ಲಿ ಬಂತೆ ಕಾಣುತ್ತವೆ, ದೀರ್ಘಕಾಲ ಬದುಕುತ್ತವೆ ಅಂತ ಸಾಮಾನ್ಯವಾಗಿ ಸಂಸ್ಕೃತ ಪರಂಪರೆಯಲ್ಲಿ ಒಂದು ಐತಿಹ್ಯ. ಅದಕ್ಕೆ ಸ್ಥಿರಜೀವಿ ಅಂತ ಕಾಗೆಗೆ ಹೇಳ್ತಾರೆ. ಆ ಇವಳು ಇದ್ದಾಳೆ ಅಂತ. ಭೂತೆ ಪ್ರಭಾತೆ ಮಿಥ್ಯೇವ ದಾಸಿ ಜನ್ಮ ದಿನೋತ್ಸವಂ ಭುಕ್ತೈವ ಬಂಧು ನಿಧನಂ ಶಿರಶೂಲಂ ಕರೋತಿವ. ಅವಳು ಬೆಳ್ಳ ಬೆಳಗ್ಗೆ ತನಗೆ ಹುಟ್ಟಿದ ಹಬ್ಬ ಅಂತ ಬೇಕು ಅಂತಲೇ ಅನೌನ್ಸ್ ಮಾಡ್ಕೋತಾಳೆ, ಯಾಕೆಂದ್ರೆ ಇವಳಿಂದ ಒಲಿದು ಬರ್ತಕ್ಕಂಥವ್ರು ಗಿಫ್ಟ್ ಕೊಡ್ಲಿ ಅಂತ. ಆಮೇಲೆ ಅವ್ರು ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಬಂಧುಗಳು ಸತ್ತೋಗಿದ್ದಾರೆ ಅಂತಲೋ ತಲೆನೋವು ಬಂದಿದ್ಯಂತಲೋ ಹೇಳಿಬಿಟ್ಟು ಜನಗಳನ್ನು ಅವಾಯ್ಡ್ ಮಾಡ್ತಾಳೆ ಅಂತ ಈ ರೀತಿಯಾಗಿಲ್ಲ ಅವನ ಮಾತುಗಳು ಹೇಳ್ತಾನೆ. ಇನ್ನ ಅವರಲ್ಲಿಗೆ ಬರ್ತಕ್ಕಂತ ವ್ಯಕ್ತಿಗಳ ಬಗ್ಗೆ ಅವನು ಹೇಳ್ತಾನೆ. ಬಿಟ ವ್ಯಕ್ತಿಗಳ ಬಗ್ಗೆ ಶೂರೋ ದೋಷಾಕರ ಸ್ತ್ರೀಣ ವಕ್ರಶ್ಚಿತ್ತೆ ಖಲೋ ಬುಧ ಗುರುಪಾತೆ ವ್ಯಯೇ ಶುಕ್ರೋ ಬಿಟಪತಿ ಶನಿಶ್ಚರ ಅಂತ ನವಗ್ರಹಗಳು ಸೇರಿರತಕ್ಕಂತ ಶ್ಲೇಷಭೂಯಿಷ್ಠವಾದ ಪದ್ಯವನ್ನೇ ಹೇಳ್ತಾನೆ. ಕ್ಷೀಣಾಯ ಗುಣಹೀನಾಯ ಸದೋಷಾಯ ಕಲಾಪತೆ ಬಿಟಾಯ ಕೃಷ್ಣ ಪಕ್ಷೇಂತು ಕುಟಿಲಾಯ ನಮೋ ನಮಃ. ಬಿಟ ಸಂಪತ್ತನ್ನ ಹಾಳು ಮಾಡ್ಕೋತಾನೆ, ಗುಣಗಳನ್ನ ನಾಶ ಮಾಡ್ಕೋತಾನೆ, ದೋಷಗಳನ್ನ ತುಂಬಿಸಿಕೊಳ್ತಾನೆ. ಮತ್ತೆ ಹೇಳಿಕೊಳ್ಳೋದು ಅವ್ರಿಗೆ ಗೀತೆ ನೃತ್ಯ ಇತ್ಯಾದಿಗಳೆಲ್ಲ ಗೊತ್ತು, ಹಾಡು ಕುಣಿತ ಎಲ್ಲ ಬಲ್ಲವರು, ಹಾಗಾಗಿ ಅದಕ್ಕೆ ಹೋಗ್ತೀನಿ, ತನಗೇನೋ ಕಲಾ ಪ್ರೀತಿ ಇದೆ ಅಂತ ತೋರ್ಪಡಿಸಿಕೊಳ್ತಾನೆ. ಇವನು ನಿಜವಾಗಿಯೂ ರಾತ್ರಿಯಲ್ಲೇ ಓಡಾಡತಕ್ಕಂಥದ್ದು ರಕ್ತಂಚರ ಕೃಷ್ಣ ಪಕ್ಷದವನು, ಕುಟಿಲ ಡೊಂಕಾದವನು ಚಂದ್ರನಂತೆ ಅಂತ. ಕೃಷ್ಣ ಪಕ್ಷದ ಚಂದ್ರ ಇದ್ದಂತೆ ಇವನು ಕ್ಷೀಣನಾದವನು, ಗುಣಹೀನನಾದವನು, ಗುಣವಂತನಾದವನು ಶುಕ್ಲ ಪಕ್ಷದ ಚಂದ್ರ, ಅವನನ್ನು ನೋಡಿದ್ರೆ ಒಳ್ಳೆಯದು ಅಂತ. ಕೃಷ್ಣ ಪಕ್ಷದ ಚಂದ್ರನನ್ನ ನೋಡಬಾರದು ಅಂತ ಹೇಳ್ತಾರೆ, ಹಾಗಾಗಿ ಗುಣಹೀನ. ಸದೋಷಾಯ ದೋಷ ಅಂತ ರಾತ್ರಿಗೆ ಹೇಳ್ತಾರೆ, ಹಾಗಾಗಿ ದೋಷದಲ್ಲಿ ಅಂದ್ರೆ ರಾತ್ರಿಯಲ್ಲೇ ಕಾಣಿಸ್ಕೊಳ್ತಕ್ಕಂಥವನು ಅಂತ. ಹೀಗೆ ಆ ವೇಷ್ಯ ಸಹವಾಸದ ತಪ್ಪು ಎಂಥದ್ದು ಅನ್ನೋದನ್ನು ಹೇಳ್ತಾರೆ. ದರ್ಪಯನ್ ದಂತ ತಾಂಬೂಲೋ ದಂತ್ಯಪ್ರಾಯಾಕ್ಷರೈ ಪದೇ ಅಲಗ್ನೋಷ್ಟಪುಟೋ ಭಕ್ತಿ ಕಥನ ಕಟುಕೋ ವಿಟ. ಇವನು ತಾಂಬೂಲ ಜರ್ದ ಪಾನ್ ಬೀಡ ಎಲ್ಲ ಚೆನ್ನಾಗಿ ಚಪ್ಪರಿಸಿಕೊಂಡು ಬರ್ತಾನೆ. ಹಾಗೆ ಬರುವಾಗ ಅದನ್ನು ಬಾಯಿನೊಳಗೆ ಇಟ್ಟುಕೊಂಡು ಮಾತಾಡ್ತಾನೆ. ಹಾಗೆ ಮಾತಾಡುವಾಗ ತುಟಿಗಳನ್ನು ಸೇರಿಸಿ ಬಿಚ್ಚಿ ಮಾಡಿ ಓಷ್ಠಿಯ ವರ್ಣಗಳನ್ನು ಜಾಸ್ತಿ ಬಳಸೋಕ್ಕಾಗಲ್ಲ. ಉಷ್ಮ ವರ್ಣಗಳು ಅಂತೀವಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ಬಳಸೋಕ್ಕಾಗಲ್ಲ, ಯಾಕಂದ್ರೆ ತಾಂಬೂಲ ಹಾರುತ್ತದೆ. ಅದಕ್ಕೋಸ್ಕರವಾಗಿ ಹಲ್ಲು ಕಚ್ಚಿಕೊಂಡು ಮಾತಾಡ್ತಾನೆ. ಹಲ್ಲು ಕಚ್ಚಿಕೊಂಡು ಮಾತಾಡುವಾಗ ದಂತ್ಯ ವರ್ಣಗಳನ್ನೇ ಜಾಸ್ತಿ ಬಳಸಬೇಕಾಗುತ್ತೆ. ಆ ದಂತ್ಯ ವರ್ಣಗಳನ್ನು ಬಳಸಿಕೊಂಡು ಅಹಂಕಾರಿಯಾಗಿ ವರ್ತನೆಯನ್ನು ಮಾಡ್ತಾನೆ. ಆಮೇಲೆ ರಸಾಯನೈ ಬಲಿಜ್ಞಾನೈ ಯೋಗಶಾಸ್ತ್ರೈ ಅಸಂಗತೈ ಗಂಧಯುಕ್ತಿ ಕಥಾಭಿಷ್ಟ ಮುಗ್ನಾನ್ ಭುಂಕ್ತೆ ಜರದ್ವಿಟ. ವೇಷ್ಯ ಹತ್ರ ದುಡ್ಡು ಕಾಸು ಎಲ್ಲ ಖರ್ಚು ಮಾಡಿಕೊಂಡ ಮೇಲೆ ಇವನು ಆ ವೇಷ್ಯವಾಟಿಗೆ ಬರುವ ಹೆಣ್ಣು ಮಕ್ಕಳ ವಿಟಪುರುಷರನ್ನ ಗೊತ್ತು ಮಾಡಿಕೊಡತಕ್ಕಂತ ತಲೆ ಹಿಡ್ಕಾಂತಾರಲ್ಲ ಪಿಂಪ್ ಅವನಾಗ್ಬಿಡ್ತಾನೆ. ಅವನು ಏನ್ ಮಾಡ್ತಾನೆ, ಬಂದವರಿಗೆ ನೋಡಿ ನಿಮಗೆ ಯೌವನವನ್ನು ತಂದುಕೊಡತಕ್ಕಂಥ ಔಷಧ ಇದೆ, ಮೂಲಿಕೆ ಇದೆ, ನಿಮಗೆ ಯೋಗಶಾಸ್ತ್ರದ ಮೂಲಕವಾಗಿ ತಾರುಣ್ಯವನ್ನು ತಂದುಕೊಡುವಂತ ಕೆಲಸ ಮಾಡ್ತೀನಿ, ಈ ತರ ಒಳ್ಳೊಳ್ಳೆ ಹತ್ತರು ಪರಿಮಳ ದ್ರವ್ಯಗಳು ಉಂಟು, ಹೀಗೆಲ್ಲ ಹೇಳಿಕೊಂಡು ಅವರುಗಳನ್ನು ಮರಳು ಮಾಡಾಡ್ತಾನೆ ಅಂತ. ಅಂದ್ರೆ ಎಲ್ಲಿಗೆ ಹೋದವರು ಮತ್ತೆ ವಾಪಸ್ ಬರೋಲ್ಲ, ಅಲ್ಲೇ ಬೇರೆ ಬೇರೆ ಉದ್ಯೋಗಗಳನ್ನು ನೋಡ್ಕೊಂಡು ಹಾಗೆ ಬೇರೆಯವ್ರನ್ನು ಹಾಳು ಮಾಡ್ತಾರೆ ಅಂತನ್ನುವುದನ್ನ ಇವತ್ತಿಗೂ ನೋಡಿದಾಗ ಜಗತ್ತು ಹೀಗೇ ಇದೆ ಅಂತನ್ನುವುದನ್ನು ತೋರ್ಪಡಿಸ್ತಾರೆ. ಇನ್ನು ಅವರು ವಿದ್ಯಾರ್ಥಿಗಳನ್ನು ಬಿಡೋಲ್ಲ. ಕ್ಷೇಮೇಂದ್ರ ತುಂಬಾ ಒಳ್ಳೆಯ ಗುರುಕುಲವನ್ನು ಇಟ್ಟಿದ್ದ. ಆ ಗುರುಕುಲದ ಜೊತೆಗೆ ಅವನು ವಿದ್ಯಾರ್ಥಿ ಮಂದಿರವನ್ನು ಕೂಡ ಛಾತ್ರ ಮಂದಿರ ಛಾತ್ರಾವಾಸ ಮಠ ಅಂತ ಕರೀತಾರೆ ಹಾಸ್ಟೆಲ್ಗೆ, ಮಠಸ್ತು ಛಾತ್ರ ನಿಲಯ ಅಂದ್ರೆ ಅಮರಕೋಶದ ಮಾತು, ಅದನ್ನು ನಡೆಸ್ತಾ ಇದ್ದ.
ಅಲ್ಲಿ ಬರ್ತಾ ಇದ್ದಂಥವ್ರು ಅಖಿಲ ಭಾರತ ಮಟ್ಟದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಹೇಳಿ ಕೇಳಿ ಕಾಶ್ಮೀರ ಆಗ ಲೋಕವಿಖ್ಯಾತವಾಗಿತ್ತು, ಭಾರತ ದೇಶದಲ್ಲಿ ಅತ್ಯುನ್ನತವಾದಂಥ ವಿದ್ಯಾಸ್ಥಾನಗಳಲ್ಲಿ ಒಂದಾಗಿತ್ತು. ಆತರ ಅದಲ್ಲದೆ ಕ್ಷೇಮೇಂದ್ರ ಸ್ವಯಂ ಮಹಾ ಮೇಧಾವಿಯಾದ ಪಂಡಿತ, ಅವನಲ್ಲಿ ಕಲಿಯೋಕೆ ಬರುತ್ತಿದ್ದರು. ಬಂಗಾಳದಿಂದ ಕೂಡ ಬರ್ತಾ ಇದ್ರು ವಿದ್ಯಾರ್ಥಿಗಳು. ಬಂಗಾಳಿಗಳು ಇವತ್ತು ಹೇಗೆ ಒಂದು ಮಟ್ಟಿಗೆ ಬೂಟಾಟಿಕೆ ಕಮ್ಯುನಿಸಮ್ ಎಲ್ಲ ಇದೆಯೋ, ರಾಮಕೃಷ್ಣ ಪರಮೇಶ್ವರ ಹುಟ್ಟಿದ ಜಾಗದಲ್ಲೇನೆ ಎಲ್ಲ ಕಮ್ಯುನಿಸಂ ನೇತಾರರು ಹುಟ್ಟಿದ್ರು ಅಂತಂದ್ರೆ ಏನು ಅನರ್ಥ ಅಂತ ಗೊತ್ತಾಗುತ್ತದೆ. ಅದಕ್ಕೆ ಬಂಗಾಳಿಗಳನ್ನ ಆ ವಿದ್ಯಾರ್ಥಿಗಳ ಬೂಟಾಟಿಕೆಯನ್ನೇ ಕುರಿತು ಬರೆದಿದ್ದ. ಅವನು ಹೇಳ್ತಾನೆ, ಅಲಿಪಿಜ್ಞೋಪ್ಯಹಂಕಾರ ಸ್ತಬ್ಧೋ ವಿಪ್ರತಿಪತ್ತಯೇ ಗೌಡಕರೋತಿ ಪ್ರಾರಂಭಂ ಭಾಷ್ಯೇತರಕ್ಕೆ ಪ್ರಭಾಕರೆ. ಅವ್ರ ಬೂಟಾಟಿಕೆ ಯಾವ ಮಟ್ಟದ್ದು ಅಂದ್ರೆ ಲಿಪಿಯನ್ನೂ ತಿಳ್ಕೊಂಡಿರೋದಿಲ್ಲ. ದೇ ಡೋಂಟ್ ಇವನ್ ನೋ ದಿ ಸ್ಕ್ರಿಪ್ಟ್ ಆಫ್ ದಿ ಬುಕ್. ಹಾಗಿದ್ದಾಗಲೂ ಕೂಡ ಅಹಂಕಾರದಿಂದ ಸ್ತಬ್ಧವಾಗಿ ಸ್ಟಿಫ್ನೆಸ್ ಆದವರು ಶುರು ಮಾಡೋದೇನೆ ಮಹಾಭಾಷ್ಯವನ್ನ, ಆಮೇಲಿಂದ ನ್ಯಾಯಶಾಸ್ತ್ರದ ಪ್ರೌಢ ಗ್ರಂಥಗಳನ್ನ, ಆಮೇಲೆ ಮೀಮಾಂಸದಲ್ಲಿ ಪ್ರಭಾಕರ ಅಂತಕ್ಕಂಥ ಒಂದು ಶಾಖೆ ಇದೆ. ಕುಮಾರಿಲ ಮತ್ತು ಪ್ರಭಾಕರ ಅಂತ ಎರಡು ಶಾಖೆ ಉಂಟು. ಆ ಪ್ರಭಾಕರ ಮೀಮಾಂಸಕನ ಶಾಖೆಯ ವ್ಯಾಸಂಗ ಮಾಡ್ತೀವಿ ಅಂತ ಹೋಗ್ತಾರೆ. ಇವೆಲ್ಲ ಕಷ್ಟವಾದ ಗ್ರಂಥಗಳು, ಅದನ್ನ ಓದ್ತೀವಿ ಅನ್ನೋದಕ್ಕೆ ಹೋಗ್ತಾರೆ. ಅವರಿಗೆ ಲಿಪಿನೇ ಗೊತ್ತಿರಲ್ಲ, ಆ ಮಟ್ಟದ ಬೂಟಾಟಿಕೆ ಅಂತ ಹೇಳ್ಬಿಟ್ಟು. ಕಿತವ ಕುಟ್ಟಿನಿ ವೇಶ್ಯ ಚರ್ಮಕಾರ ಸನಾಪಿತ ಪಂಚಗೌಡ ಶರಂಡಸ್ಯ ಕರಂಡ ಗ್ರಂಥಿಭೇದಿನ. ಗೌಡ ಶರಂಡ, ಶರಂಡ ಅಂತಂದ್ರೆ ರೋಗ ಅಂತ ಅರ್ಥ. ಗೌಡ ಶರಂಡ, ಗೌಡ ಅಂದ್ರೆ ನಮ್ಮ ಈ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಇರತಕ್ಕಂಥ ಗೌಡ ಅನ್ನುವ ಒಂದು ಒಕ್ಕಲಿಗರ ವರ್ಗ ಅಲ್ಲ. ಗುಡ ಬೆಲ್ಲವನ್ನು ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದಂತಹ ಪ್ರದೇಶ ಬಂಗಾಳದ ಒಂದು ಭಾಗ, ಅದಕ್ಕೆ ಗೌಡ ದೇಶ ಅಂತ ಕರೀತಾ ಇದ್ರು. ಆ ಗೌಡ ದೇಶದಿಂದ ಬಂದವರು ಗೌಡರು ಅಂತ ಕರೀತಾ ಇದ್ರು. ಗುಡಸ್ಯ ಭಾವೋ ಗೌಡ ಅಂತ ಹಾಗೆ. ಅಲ್ಲಿ ಇವನ ಆ ಗೌಡ ವಿದ್ಯಾರ್ಥಿ ಎನ್ನುವ ಲೋಫರ್ ಯಾವನಿದ್ದಾನೆ ರೋಗ, ಅವನ ಕರಂಡ ಅಂತಂದ್ರೆ ಪರ್ಸ್, ಅವನ ವ್ಯಾಲೆಟ್ ಅನ್ನ ಚಿಂದಿ ಉಡಾಯಿಸೋದಿಕ್ಕೆ ಹರಿಯೋದಿಕ್ಕೆ ಇದ್ದಂತವ್ರು ಯಾರು ಅಂತಂದ್ರೆ ಕೀತವ ಜೂಜಗಾರ. ಕುಟ್ಟನಿ ಅಂದ್ರೆ ವೇಶ್ಯ ವಾಟಿಯನ್ನು ನಡೆಸ್ತಕ್ಕಂಥವಳು, ಯಶ್ಯ ವೇಶ್ಯ ಚರ್ಮಕಾರ ಪ್ರಾಯಶಃ ಅವನು ಬಗೆಬಗೆಯ ಚರ್ಮದ ಸಾಮಗ್ರಿಗಳನ್ನು ಮಾಡಿಸ್ಕೋತಾ ಇದ್ದ ಅನ್ಸುತ್ತೆ. ಚರ್ಮದ ಚೀಲ ಇರಬಹುದು, ಚರ್ಮದ ನೀರಿನ ತಿತ್ತಿ ಇರಬಹುದು, ಮತ್ತೆ ಚರ್ಮದ ಪಾದರಕ್ಷೆ ಇರಬಹುದು, ಈ ತರದ್ದನ್ನೆಲ್ಲ ಮಾಡ್ಕೋತಾ ಇದ್ದ ಅನ್ಸುತ್ತೆ ಅದು. ಆಮೇಲೆ ನಾಪಿತ, ಬಹಳ ಸ್ಟೈಲಿಶ್ ಆಗಿ ಹೇರ್ಡು ಮಾಡಿಸ್ಕೋಬೇಕು, ಮೀಸೆ ಬೆಳೆಸ್ಕೋಬೇಕು, ಗಡ್ಡ ಬೆಳೆಸಬೇಕು. ಈ ಕಾಲದಲ್ಲಿ ಇದ್ದಂತೆ ಆ ಕಾಲದಲ್ಲೂ ಮೆನ್ಸ್ ಪಾರ್ಲರ್ ಇರಲಿಕ್ಕೆ ಗೊತ್ತು ಗೊತ್ತಾಗುತ್ತದೆ. ಹಾಗಾಗಿ ಅವರೆಲ್ಲ ಇವರ ಐದು ಜನ, ಕಿತವ ಕುಟ್ಟಿನಿ ವೇಶ್ಯ ಚರ್ಮಕಾರ ನಾಪಿತ, ಇವರು ಇವನ ಪರ್ಸ್ ಅನ್ನ ಹರಿದು ಮುಗ್ತಾ ಇದ್ದವರು ಅಂತ ಹೇಳ್ತಾನೆ. ಆಮೇಲೆ ಯಸ್ಯೋಪಸ್ಪೃಶತ ಶೌಚೆ ಪರ್ಯಾಪ್ತ ನಾಭವನ್ ನದಿ ಸಯೇವ ಭುಂಕ್ತೆ ವಿಶಾಪಿ ಉತ್ಸೃಷ್ಟಂ ಮಧುಭೋಜನ. ಯಾವನು ಮಡಿ ಅಂತ ಮಾಡಿದ್ರೆ ಕಾಶ್ಮೀರದಲ್ಲಿದ್ದ ನದಿಗಳ ನೀರು ಸಾಕಾಗೋದಿಲ್ವೋ, ಅವನು ವೇಶ್ಯಾವಾಟಿಗೆ ಹೋಗ್ಬಿಟ್ಟು ಅವನು ಎಂಜಲ ಮಾಡಿರ್ತಕ್ಕಂಥ ಹೆಂಡ ಕುಡ್ಕೊಂಡು ಶುದ್ಧನಾಗಿ ಅಂದ್ಕೋತಾನೆ. ಇಂಥ ಬೂಟಾಟಿಕೆ ಅವನದು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಬಹಳ ಒಳ್ಳೊಳ್ಳೆ ಪದ್ಯಗಳಿವೆ. ಸಪಿಶಾಚ ಇವಾಭಾತಿ ದಿನಾಂತೆ ದ್ಯೂತ ನಿರ್ಜಿತ ನಗ್ನೋ ಭಗ್ನಮುಖ ಪಾಂಸುಲಿಪ್ತ ಸತ್ರಪ ಸತ್ರಪ. ಕ್ಷತ್ರಪ ಅನ್ನುವ ಪದದ ತದ್ಭವ ಸತ್ರಪ. ಇನ್ನೊಂದು ಸತ್ರಂ ಪಾತಿ ಇತಿ ಸತ್ರಪ, ಧರ್ಮಛತ್ರ ಇತ್ಯಾದಿಗಳು ನೋಡಿಕೊಳ್ತಕ್ಕಂಥದ್ದು ಅಂತ ಎರಡು ಅರ್ಥ ಉಂಟು. ಅವನು ಜೂಜಾಟ ಆಡಿ ಎಲ್ಲಿವರೆಗೆ ಅವನಿಗೆ ಕಳ್ಕೊಂಡು ಬಿಡ್ತಾನೆ ಅಂದ್ರೆ ಬಟ್ಟೆನು ಉಳಿಸದೆ ಎಲ್ಲ ಕಿತ್ಕೊಂಡು ಬಿಟ್ಟು ನಗ್ನಮುಷಿತ ಅನ್ನುವ ಒಂದು ಈಡಿಯಂ ಕೂಡ ಸಂಸ್ಕೃತದಲ್ಲಿದೆ, ಆ ರೀತಿಯಾಗಿ ಆಗ್ಬಿಡ್ತಾನೆ. ಆಗ ಅವನು ಸಾಯಂಕಾಲದ ಹೊತ್ತಿಗೆ ಬೆತ್ತಲೆ ತಿರುಗುವ ಪಿಶಾಚತ್ರ ಆಗ್ಬಿಡ್ತಾನೆ. ಆಮೇಲೆ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಮೈಗೆಲ್ಲ ಅವನು ಧೂಳನ್ನ ಮೆತ್ತಕೊಂಡು ಅಥವಾ ಅವರೆಲ್ಲ ಹೀನಾಯ ಮಾಡಿ ಗೇಲಿ ಮಾಡಿ ಮಣ್ಣು ಹೊಡೆದು ಕಳಿಸಿದ್ರೆ ಆಗ ಅವನು ಮಹಾಕ್ಷತ್ರಿಯ ವಿರೋಚಿತವಾದ ರೀತಿಯಲ್ಲಿ ಬಂದಂತೆ ತನ್ನ ಹಾಸ್ಟೆಲ್ಗೋ ಧರ್ಮಛತ್ರಕ್ಕೋ ಬಂದು ಸೇರಿಕೊಳ್ತಾನೆ ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಅವರ ಹಾಸ್ಟೆಲ್ ಬಗ್ಗೆ ಅವನು ಹೇಳ್ತಾನೆ, ನ ಬ್ರಹ್ಮಚಾರಿ ನ ಗೃಹಿ ನ ಮನಸ್ಥೋ ನ ವಾಯಿತಿ ಪಂಚಮ ಪಂಚಭದ್ರಾಖ್ಯ ಛಾತ್ರಾಣ ಅಯಮಾಶ್ರಮ. ಹಾಸ್ಟೆಲ್ ಇರ್ತದ್ದು ಅಂತಂದ್ರೆ ಅಲ್ಲಿ ಇರೋರು ಯಾರು ಬ್ರಹ್ಮಚಾರಿಗಳಲ್ಲ, ಮತ್ತೆ ಅವರು ಗೃಹಸ್ಥರು ಅಲ್ಲ, ಇರೋರು ವಾನಪ್ರಸ್ಥರಲ್ಲ, ಸನ್ಯಾಸಿಗಳು ಮೊದಲೇ ಅಲ್ಲ. ಈ ಚತುರ್ವಿಧವಾದ ಆಶ್ರಮಗಳಿಗೆ ಯಾವುದಕ್ಕೂ ಸೇರದೇ ಇರತಕ್ಕಂಥ ಐದನೇ ಆಶ್ರಮದವರು ಪಂಚಭದ್ರರು. ಪಂಚಮರು ಪಂಚಭದ್ರ, ಪಂಚಭದ್ರ ಅಂದ್ರೆ ಪಂಚೇಂದ್ರಿಯಗಳಿಗೆ ಏನು ಸುಖ ಬೇಕೋ ಅದನ್ನ
ನಿರ್ಲಜ್ಜವಾಗಿ ನಿಶಂಕವಾಗಿ ಮಾಡಿಕೊಡ್ತಾ ಇರ್ತಕ್ಕಂಥವ್ರು ಆ ಬಗೆಯಾದವರು ಅಂತ ಹೇಳ್ತಾರೆ. ಆಮೇಲೆ ಕ್ಷೇಮೇಂದ್ರ ವೃದ್ಧಭಾಗ್ಯ ವರ್ಣನಂ ಅಂತ ಒಂದು ಭಾಗದಲ್ಲಿ ದೇಶೋಪದೇಶದಲ್ಲಿ ತುಂಬಾ ಮಾರ್ಮಿಕವಾಗಿ ಒಬ್ಬ ಮುದುಕ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆ ಆದರೆ ಆಗುವ ಅನರ್ಥವನ್ನು ಹೇಳ್ತಾರೆ. ಅಂದ್ರೆ ಮಿಸ್ ಮ್ಯಾಚ್ ಅಂತ ಯಾವುದನ್ನು ಹೇಳ್ತೀವಿ ಆ ಬಗೆಯ ವಿವಾಹದಿಂದ ಆಗುವ ಅನರ್ಥ ಎಂತ ಅಂತಾನೆ. ಸಾವಿರ ವರ್ಷಗಳ ಕೆಳಗೆ ಈ ರೀತಿಯಾದ ಇಟ್ಸ್ ಎ ಬರ್ನಿಂಗ್ ಇಶ್ಯೂ. ಈ ಕಾಲದಲ್ಲೂ ನಾವು ನೋಡ್ತೀವಿ ಯಾವ್ಯಾವುದೋ ಸಂದರ್ಭದಿಂದ ದುಡ್ಡಿನ ಆಸೆಗೋ ಅಸಹಾಯಕತೆಯಿಂದಲೋ ಹೀಗೆ ಮಾಡಿಕೊಡ್ತಾರೆ. ಎಷ್ಟೋ ಬಾರಿ ಚಿತ್ರ ನಟಿಯರು ಈ ರೀತಿಯಾದ ಕೆಲಸವನ್ನು ಮಾಡೋದನ್ನ ನಾವು ಕಾಣ್ತೀವಿ. ಎಲ್ಲ ಸೆಲೆಬ್ರಿಟೀಸ್ ಅನ್ನೋರಲ್ಲಿ ಇಂಥ ಹುಡುಕುಗಳು ಹರಕುಗಳು ತೋರುತ್ತಿದೆ. ಅಸಹಾಯಕತೆ ಅಥವಾ ಆಸೆ ಯಾವುದು ಮಾಡಿರಬಹುದು ಇಲ್ಲಿ. ಹಾಗಾದಾಗ ಆ ಮಗಳಿಗೆ ದುಡ್ಡಿನ ಆಸೆಯಿಂದ ತಂದೆ ಕಟ್ತಾನೆ ಮುದುಕನನ್ನ. ಕೃತಾರುಚಿ ಪೃಥಕ್ಶ್ವಾಸ ತಮೋ ದೃಷ್ಟಿ ವಿರಾಗವಾನ್ ಕನ್ಯಾಯ ವರ್ಣೇ ವೃದ್ಧೋ ಮೂರ್ತೋ ಜ್ವರೈವ ಆಗತ. ಆ ಮುದುಕನಾದ ವರ್ಣಿಗೆ ನಾಲಿಗೆನಲ್ಲಿ ಯಾವುದು ರುಚಿ ಇಲ್ಲ, ಏರುಸಿರು ಬಿಡ್ತಾ ಇರ್ತಾನೆ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ನೋಡಿದ್ರೆ ಸದಾಕಾಲ ರೋಗಿಷ್ಠ ಅನ್ನುವಂತೆ ಕಾಣುತ್ತೆ. ಕಣ್ಣು ಸರಿಯಾಗಿ ಕಾಣದೆ ಇರೋದು, ಏದುಸರು ಬರೋದು, ನಾಲ್ಗೆ ಋಷಿ ಇದ್ದೇ ಇರೋದು, ಇವೆಲ್ಲ ರೋಗಿಷ್ಠನ ಲಕ್ಷಣ. ಹೀಗಿರ್ತಕ್ಕಂಥ ಜ್ವರವೇ ಮೂರ್ತಿ ವ್ಯಕ್ತಂತೆ ಬಂದು ಮದುವೆಗೆ ತಂದುಕೊತಾನೆ. ಆಗ ತಂದೆ ದುಡ್ಡಿನ ಆಸೆಯಿಂದ ಮಗಳಿಗೆ ಮದುವೆ ಮಾಡಿಕೊಡ್ತಾ, ಅಕಾಲೇ ಜರಯಾ ಪುತ್ರಿ ವ್ಯಾಪ್ತೋಯಂ ಧನಿನಾಂ ವರ ಇತಿ ವೃತ್ತಸ್ಪಿತಾ ಭೂತೆ ತನಯಾಮ್ ಅಶ್ರುವರ್ಷಿಣಿ. ಮಗಳು ಅಳತಾ ಇದ್ರೆ ಅಮ್ಮ ಇವನು ಅಕಾಲದಲ್ಲಿ ವಯಸ್ಸಾದಂತೆ ಕಾಣ್ತಾ ಇದ್ದಾನೆ, ತಲೆ ಬೆಳ್ಳದಾಗಿದೆ ಅಷ್ಟೇನೆ, ಇವನಿಗೇನು ವಯಸ್ಸಾಗಿಲ್ಲ, ಹಾಗಾಗಿ ನೀವು ಯೋಚನೆ ಮಾಡಬೇಡ ಅಂತ ಸುಳ್ಳು ಮಾತನ್ನು ಹೇಳ್ತಾನೆ. ಆಮೇಲೆ ಮದುವೆ ಆದ್ಮೇಲೆ ಅವನು ಎಷ್ಟು ಹಾಸ್ಯಾಗಿ ಹೇಳ್ತಾನೆ ಅಂತಂದ್ರೆ ತನ್ನ ಹಾಸ್ಯಗೆ ಬರಬೇಡ ಅಂತ ಇವಳು ಹೇಳ್ತಾಳಂತೆ. ವಧು ವರೋತ್ಸವ ಯಾತ ತರುಣನ್ಯಸ್ತ ಲೋಚನ ನೋಪಸರ್ಪತಿ ವೃದ್ಧಸ್ಯ ಶಯ್ಯಾ ವಧ್ಯಶಿಲಾಂಗ. ಮದುವೆಗೆ ಬಂದ ತರುಣನನ್ನ ನೋಡ್ತಾ ಇದ್ದ ಹುಡುಗಿಗೆ ಇಂಥವ್ರು ತನ್ನ ಗಂಡನ ಆಗ್ಲಿಲ್ವಲ್ಲ ಅಂತ ಬೇಸರ ಪಟ್ಟುಕೊಂಡು ಈ ಮುದುಕನ ತನ್ನ ಹಾಸಿಗೆ ಅವನ ಮುದುಕನ ಹಾಸಿಗೆ ಹತ್ರಕ್ಕೆ ಹೋಗೋದು ಅಂದ್ರೆ ವಧ್ಯಶಿಲೆ ಮೇಲೆ ಹೋಗಿ ಕೂತ್ಕೊಂಡಂತೆ ಅಂತ ಭಾವಿಸ್ಕೊತಾಳೆ. ವಧ್ಯಶಿಲಾ ಅನ್ನುವ ಮಾತು ಶ್ರೀಹರ್ಷನ ನಾಗಾನಂದ ನಾಟಕದಲ್ಲಿ ಬರುತ್ತೆ. ಸರ್ಪಗಳನ್ನು ಒಂದೊಂದನ್ನು ಗರುಡ ಬಲಿ ತಗೊಳ್ತಾ ಇದ್ದ, ಆ ಒಂದು ಶಿಲೆ ವಧ್ಯಶಿಲೆ ಅಂತ. ಹಾಗಲ್ಲದೆ ಯಾವುದೇ ಶಿಲೆಯ ಮೇಲೆ ಸಾವು ನೋವುಗಳನ್ನು ಉಂಟು ಮಾಡಿದ್ರೆ ಅದು ವಧ್ಯಶಿಲೆ ಆಗುತ್ತೆ. ಅವಳು ಆ ಮದುವೆಯ ಮೊದಲ ರಾತ್ರಿಯ ಹಾಸಿಗೆಯಿಂದ ಸಾವಿನ ಹಾಸಿಗೆ ಅಂತ ಭಾವಿಸಿದಳು ಅಂತ ಮಾತನ್ನು ಹೇಳ್ತಾನೆ. ಆಮೇಲೆ ಅವಳ ಬಾಯಿನಲ್ಲಿ ಜೊಲ್ಲು ಸುರಿಯುವಂತ ದುರ್ವಾಸನೆ ಬರುವಂತ ಬಾಯಿ ಹತ್ತಿರಕ್ಕೆ ಅವಳು ಹೋಗೋದಿಕ್ಕೆ ಅಸಹ್ಯವಾಗುತ್ತದೆ, ಆ ರೀತಿ ಇರ್ತಾಳೆ. ಆಮೇಲೆ ವಧು ವೃದ್ಧ ಭುಜಂಗೇನ ಸ್ಪೃಷ್ಟ ಕಷ್ಟವಾದಿನಿ ದಷ್ಟೇವ ಕಟ್ವಾ ಮುತ್ಸೃಚ್ಯ ಗೇಹಾ ಗೇಹಂ ಪಲಾಯತೆ. ಅವ್ರು ಬಲತ್ಕಾರ ಮಾಡಕ್ ಹೋದ್ರೆ ಇವಳು ಜಾರಿ ಔಹಾರಿಯ ಮಂಚದಿಂದ ಓಡಿ ಮನೆಯಿಂದ ಮನೆಗೆ ಚಿತ್ಕಾರ ಮಾಡಿಕೊಂಡು ಪಲಾಯನ ಮಾಡ್ತಾಳೆ ಅಂತ ಮಾತನ್ನು ಹೇಳ್ತಾನೆ. ಆಮೇಲೆ ವಧು ವೃದ್ಧಸ್ಯ ಸಂಸ್ಪರ್ಶಂ ಚಂಡಾಲಸ್ಯೇವ ರಕ್ಷತೆ. ಚಂಡಾಲದಿಂದ ಆಕಾರದಲ್ಲಿ ಅಸ್ಪೃಶ್ಯತೆ ಇತ್ತಲ್ಲ, ಚಂಡಾಲನ್ನು ಹೇಗೆ ಮುಟ್ಟಬಾರದು ಹಾಗೆ ಮುದುಕನ್ನು ಮುಟ್ಟಬಾರದು, ತಾನು ಮುಟ್ಟಿಸ್ಕೊಳ್ಬಾರದು ಅಂತ ಅಂದುಕೋತಾಳೆ. ಆಮೇಲೆ ಇಂಥ ಮುದುಕನ ಜೊತೆ ಇರೋಕ್ಕ ಅವಳ ಗೊತ್ತು ಮಾಡಿಕೊಂಡು ಅವಳ ಅನೈತಿಕ ವ್ಯವಹಾರ ಶುರು ಮಾಡ್ಕೋತಾಳೆ. ಆಗ ಅವಳಿಗೊಬ್ಬ ಮಗ ಹುಟ್ಟುತ್ತಾನೆ. ಆಮೇಲೆ ಈ ಮುದುಕ ನಿರ್ಲಜ್ಜೆಯಿಂದ ಆ ಮಗು ತನ್ನದು ಅಂತ ಹೇಳಿಬಿಟ್ಟಿದ್ರು ಹುಟ್ಟಿದಬ್ಬ ಮಾಡ್ತಾನೆ. ಹುಟ್ಟಿದಬ್ಬದಲ್ಲಿ ಯತ್ವತ್ತತ್ವ ತಿಂದು ತೇಗಿ ಕುಡಿದು ಅದು ಅತಿಸಾರವಾಗಿ ಆ ಮುದುಕ ಸಾಯ್ತಾನೆ. ಕಡೆಗೆ ಈ ಹುಡುಗಿ ಬೀದಿ ಪಾಲಗಾಗ್ತಾಳೆ, ಹುಡುಗಿ ಜಾರಡಿ ಎನ್ನುವ ಹೆಸರು ಬರುತ್ತೆ, ಅವಳ ಮಗುವಿಗೂ ಆಶ್ರಯ ಸಿಗೋದಿಲ್ಲ, ಇರುವ ಸಂಪತ್ತು ಹೋಗುತ್ತದೆ ಅಂತ ಅವನು ಕಥೆಯನ್ನು ಬೆಳೆಸ್ತಾನೆ. ಈ ರೀತಿಯಾಗಿ ಹೇಳುವ ಮೂಲಕ ಆದಷ್ಟು ಧೈರ್ಯವಾಗಿ ಸ್ಪಷ್ಟವಾಗಿ ಹೆಚ್ಚು ಮಾತಿನಿಂದ ಅವನು ತನ್ನ ಸಮಾಜವನ್ನು ಚಿತ್ರಣ ಮಾಡಿದ್ದಾನೆ ಅಂತ ನೋಡಿದಾಗ ಇದೊಂದು ಪ್ರಕರಣ ಸಾಕು, ನಮ್ಮ ಸಂಸ್ಕೃತ ಕವಿಗಳು ಇಷ್ಟು ಮಟ್ಟಿಗೆ ನೆಲ ಕಂಟಿಕೊಂಡಿದ್ರು ಅಂತ ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ಅವನು ಲೋಕದಲ್ಲಿರುವ ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲ ಸಾಮೂಹಿಕವಾಗಿ ಪ್ರಕೀರ್ಣ ವರ್ಣನ ಅನ್ನುವ ಎಂಟನೆಯ ಉಪದೇಶದಲ್ಲಿ ವಿಡಂಬನೆ ಮಾಡ್ತಾನೆ. ಅದರೊಳಗೆ ಒಬ್ಬ ಪುರೋಹಿತ ಬರ್ತಾನೆ, ಭಟ್ಟ. ಮಧುಪಾನೇ ಕೃತ ಬುದ್ಧಿ ಕೌಲ ಕಥಾ ನಷ್ಟ ಜಾತಿ ಸಂಕೋಚ ಮತ್ಸ್ಯ ಶರಾವಕ ಹಸ್ತೋ ಗುರುಗೃಹ ಮಾಯಾತಿ ದೀಕ್ಷಿತೋ ಭಟ್ಟ. ಅವನು ಮದ್ಯಪಾನ ಮಾಡದೇ ಇರೋ ದಿನ ಇಲ್ಲ, ವಂಚನೆ ಮಾಡದೇ ಇರತಕ್ಕಂತ ಹೊತ್ತಿಲ್ಲ, ಮೀನು ಮಾಂಸ ತಿಂದುಕೊಳ್ಳದೆ ಅವನಿಗೆ ದಿವಸವೇ ಕಳೆಯೋದಿಲ್ಲ. ಅಂತವನು ತನ್ನ ಗುರುಗಳ ಮನೆಗಿಂತ ಮಡಿಮಡಿಯಾಗಿ ಬೆಳಗ್ಗೆ ಬಂದ್ಬಿಡ್ತಾನೆ.
ಅದಕ್ಕೆ ಮುಂಚೆ ರಾತ್ರಿ ಏನ್ ಮಾಡಿರ್ತಾರೆ, ನೀತ್ವ ನಿಖಿಲಾಂ ರಾತ್ರಿ ಕ್ಷೀಭೋ ವಂತಾಸವ ಶ್ವಲೀಢಾಸ್ಯ ಅಭಿವಾದನ ಪರಿಶುದ್ಧ ಪ್ರಾತರ್ ಭಟ್ಟೋನ್ಯ ಭಟ್ಟೇಶು. ರಾತ್ರಿ ಹೆಂಡದಗಡಿಗೆ ಹೋಗಿ ಕಂಠಮಟ್ಟ ಕುಡಿದು ಆಮೇಲೆ ತೂರಾಡಿ ವಾಂತಿ ಮಾಡಿಕೊಂಡು ಚರಂಡಿಗೆ ಬಿದ್ದು ಆಗ ಆ ವಾಂತಿಯ ಮುಖವನ್ನು ನಾಯಿ ನೆಕ್ಕಿ ಶುಭ್ರವಾಗಿ ಅವನು ಬೆಳಗ್ಗೆ ಮತ್ತೊಬ್ಬ ಬ್ರಾಹ್ಮಣನ ಕಾಲಿಗೆ ನಮಸ್ಕಾರ ಮಾಡಿದ ತಕ್ಷಣ ತಾನು ಪರಿಶುದ್ಧನಾದೆ ಅಂತ ಅಂದ್ಕೊತಾನೆ ಅಂತ. ಇವತ್ತು ಯಾರು ಇಷ್ಟು ಧೈರ್ಯವಾಗಿ ಇಷ್ಟು ಬಿಚ್ಚು ಮಾತಿನಿಂದ ಒಂದು ಜಾತಿಯ ಬಗ್ಗೆ ಬರೆಯೋಕ್ಕಾಗಲ್ಲ. ಕ್ಷೇಮೇಂದ್ರ ಒಬ್ಬ ಬ್ರಾಹ್ಮಣನಾಗಿ ತನ್ನ ಜಾತಿಯವರೇ ಮಾಡ್ತಾ ಇದ್ದಂತಹ ಅನಾಚಾರಗಳನ್ನ ಸ್ಪಷ್ಟವಾಗಿ 1000 ವರ್ಷಗಳ ಕೆಳಗೆ ಬರೆದಿದ್ದಾನೆ ಅಂತಂದ್ರೆ ಅವನು ಧೈರ್ಯ. ಮತ್ತೆ ಇದನ್ನ ಉಳಿಗೊಳಿಸಿದ್ರಲ್ಲ ಅದು ಬಹಳ ದೊಡ್ಡದು. ಇಸ್ಲಾಂನಂತ ಮತಗಳಲ್ಲಿ ಎಷ್ಟೋ ಗ್ರಂಥಗಳಿರಲಿ, ಗ್ರಂಥಾಲಯಗಳನ್ನೇ ಸುಟ್ಟರು ಅಂತ ಗೊತ್ತಿದೆ. ಅಲೆಕ್ಸಾಂಡ್ರಿಯಾದ ಮಹಾ ಗ್ರಂಥಾಲಯ ಏನಾಯಿತು ಅನ್ನೋದು ಇತಿಹಾಸ ಪ್ರಸಿದ್ಧವಾಗಿದೆ. ಕುರಾನಿಗೆ ವಿರುದ್ಧವಾದದ್ದು ಯಾವುದೂ ಇರಬಾರದು. ಕುರಾನ್ನಲ್ಲಿ ಇರುವಂತದ್ದು ಹೇಳಿದ್ರೆ ಅದಕ್ಕೇನು ವಿಶೇಷ, ಕುರಾನ್ನಲ್ಲಿ ಇದೆಯಲ್ಲ ಎಲ್ಲ ಕೂಡ ಅಂತ. ಹೀಗೆ ಉಭಯತಾ ಗ್ರಂಥಗಳು ಇರಬಾರದು ಅಂತ ಮಾಡಿದ್ದೆಲ್ಲ ಇತಿಹಾಸದಲ್ಲಿ ನಮಗೆ ದಾಖಲೆ ಕಾಣಿಸುತ್ತದೆ. ಆದರೆ ಇಂಥ ಕಟು ಟೀಕೆಗಳು ವಿಮರ್ಶೆಗಳು ಇರುವಂತಹ ಗ್ರಂಥವನ್ನು ಸಂಸ್ಕೃತ ಪರಂಪರೆಯ ಜನ ಉಳಿಸಿಕೊಂಡು ಬಂದರು ಅಂತಂದ್ರೆ ನಮ್ಮ ಭಾರತೀಯರ ವಿಶೇಷವಾಗಿ ಸನಾತನ ಧರ್ಮದ ಈ ಒಂದು ಸೆಲ್ಫ್ ಕ್ರಿಟಿಕಲ್ ಆದ ಮತ್ತೆ ಜ್ಞಾನವನ್ನ ನಾಶ ಮಾಡಬಾರದು ಅನ್ನುವ ದೃಷ್ಟಿ ತುಂಬಾ ದೊಡ್ಡದು ಅಂತ ಅನಿಸುತ್ತದೆ. ಮತ್ತೆ ನೋಡಿ, ಇವನು ತಾನು ಮಹಾಕವಿ ಕ್ಷೇಮೇಂದ್ರ ಕವಿಗಳನ್ನೂ ಕೂಡ ಬೈತಾರೆ. ಶುಷ್ಕ ಶ್ಲೋಕಾಧೀನಾತ್ ಉಷ್ಣಾತಿ ದಿವಾನಿಶಂ ಹೃದಯ ಮಂದ ಕಾವ್ಯೇನ ವಿನ ಗತ್ವಾ ಕುರುತೇ ನವೃತ್ತಿ ಸ್ವಾಮ್. ಬರೀ ಒಣಕಲು ಬರ್ತಲು ತರಕಲಾದಂತಹ ಪದ್ಯಗಳನ್ನು ಬರೀತಾನೆ. ಶುಷ್ಕ ಶ್ಲೋಕ ಧ್ಯಾನ, ಆ ಒಣಕಲು ಶ್ಲೋಕಗಳನ್ನ, ನೀರಸವಾದ ಬತ್ತಿ ಹೋಗಿರ್ತಕ್ಕಂತಹ ಶ್ಲೋಕಗಳನ್ನ ರಚನೆ ಮಾಡ್ತಾ ನಮ್ಮ ಎದೆಗಳನ್ನೆಲ್ಲ ಬಗೀತಾ ಇತ್ತು. ಉಷ್ಣಾತಿ ಅಂತಂದ್ರೆ ಪೋಕಿಂಗ್ ಅಂತ, ನಮ್ಮ ಹೃದಯವನ್ನೇ ಸುಮ್ಮನೆ ಬಗೀತಾ ಕೂತ್ಕೋತಾನೆ. ಇವನು ಎಂತ ವಿವೇಕಿ ಆದವನು, ತನ್ನ ಉದ್ಯೋಗ ಅನ್ನೋದು ನೋಡ್ಕೊಳ್ಳದೆ ಕವಿ ತಂದುಕೊಂಡು ಬಾಯಿಗೆ ಬಂದಂತೆ ಮಾಡ್ತಾ ಇದ್ದಾನೆ ಅಂತ ಬೈತಾರೆ. ಅಜ್ಞಾತ ಧಾತುಲಿಂಗಂ ಮುಖಕೂಣನ ಉಲ್ಬಣಂ ಅಪಕ್ವಂ ಅಜ್ವರಮೀಪ ಓಮತಿ ಕವಿ ಶ್ಲೋಕಂ ಕೃಚ್ಛಾತ್ ಸಹ ಪ್ರಾಣಿ. ಇದು ಯಾವ ತರ ಮಾಡ್ತಾನೆ ಇವನು ಪದ್ಯಗಳನ್ನ? ಅಜ್ಞಾತ ಧಾತುಲಿಂಗಂ ಮುಖಕೂಣನ ಉಲ್ಬಣಂ ಅಪಕ್ವಂ ಉಲ್ಬಣಂ ಅಪಕ್ವಂ ಅಜ್ವರಮೀಪ ಓಮತಿ ಕವಿ. ಜ್ವರ ಇಲ್ಲದೆ ಇದ್ರೂ ವಾಂತಿ ಮಾಡ್ತಾ ಇರ್ತಾನೆ ಶ್ಲೋಕಗಳನ್ನ. ತನ್ನ ಪ್ರಾಣವೇ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬರು ತನ್ನ ಪದ್ಯ ಕೇಳಿಸ್ಬೇಕು ಅಂತ. ಇವನಿಗೆ ಪದಗಳ ಧಾತು ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ, ವಚನ ಗೊತ್ತಿಲ್ಲ, ಮುಖವಿಕಾರವನ್ನು ಮಾಡಿಕೊಂಡು ಉಲ್ಬಣಿಸಿಕೊಂಡು ಅಪಕ್ವವಾಗಿರ್ತಕ್ಕಂಥ ಒಳ್ಳೆಯ ರಸವತ್ತಾದ ಪಾಕವಲ್ಲದೆ ಇರತಕ್ಕಂಥ ಕಾವ್ಯವನ್ನು ಹೇಳ್ತಾನೆ ಅಂತ. ಮತ್ತೊಂದು ಸ್ವಾರಸ್ಯ, ಅಜ್ಞಾತ ಧಾತುಲಿಂಗ ಅಂತಂದ್ರೆ ಧಾತು ಅನ್ನೋದಕ್ಕೆ ಈ ಸಪ್ತ ಧಾತುಗಳು ದೇಹದಲ್ಲಿ ಅಸ್ಥಿ, ಅದರೊಳಗಿರುವ ಮಜ್ಜ ಬೋನ್ ಮ್ಯಾರೋ, ಮತ್ತೆ ಮಾಂಸ ಚರ್ಮ ಮತ್ತು ವಸ ಕೊಬ್ಬು ರಕ್ತ ಇವನ್ನೆಲ್ಲ ಸೇರಿಸಿ ಸಪ್ತ ಧಾತುಗಳು ಅಂತ ಕರೀತಾರೆ. ಅವುಗಳ ಸೂಚನೆಯೂ ಗೊತ್ತಿಲ್ಲದೆ ಯಾವ ರೀತಿಯಾಗಿ ಅಪಕ್ವದ ವೈದ್ಯ ಮಾಡ್ತಾನೆ ವಮನ ವಿವೇಚನಾದಿಗಳನ್ನ, ಆ ರೀತಿಯಾಗಿ ಇವನು ಕೂಡ ತನ್ನ ಕೆಲಸವನ್ನು ಮಾಡ್ತಾನೆ ಎಂಬ ಶ್ಲೇಷವನ್ನು ಕೊಡ್ತಾನೆ. ಹಾಗೆ ಈ ಢೋಂಗಿ ಗುರುಗಳ ಆ ಗುರುಗಳ ಪತ್ರ ಬಗ್ಗೆನೂ ಬೈತಾನೆ. ಈ ಸೆಲ್ಫ್ ಕ್ಲೈಮ್ಡ್ ಬಾಬಾಗಳು ಎಲ್ಲ ಇದಾರಲ್ಲ ಅವರುಗಳನ್ನ ಬೈತಾನೆ. ಯಾಗ ಗೃಹೇಶ್ವಾಸನ್ನು ಭೋಜನ ಪಾನೈಕ ಸೇವಕ ಶಿಷ್ಯ ಚೌರಸ್ಯಾಪ್ಯತಿ ಚೌರ ಚರತಿ ಸದಾ ವಂಚಕಸ್ಯ ಗುರೋಹ. ಕಳ್ಳರಿಗೂ ಕಳ್ಳನಾಗಿರ್ತಕ್ಕಂಥ ಈ ಢೋಂಗಿ ಗುರುಗಳ ಶಿಷ್ಯರು ಯಾಗಶಾಲೆಗಳಿಗೆ ಹೋಗ್ತಾರೆ. ಅಲ್ಲಿ ಬರೀ ಭೋಜನ ಶಾಲೆಯನ್ನು ಮಾತ್ರ ನೋಡ್ತಾರೆ, ಯಾಗಶಾಲೆಯನ್ನು ಏನೂ ನೋಡಲ್ಲ. ಜಯ ಜಯ ಭಗವನ್ ಮೋಕ್ಷ ಕ್ಷಪಣೈಕ ನಿಮಿತ್ತ ತತ್ತ ಸಂಸಾರ ಮಗ್ನ ಮಗ್ನ ಮಧ ಮಗ್ನ ಮಧರ್ಮ ಪತೇ ಮಾಂ ಉದ್ಧರ ನಾಥ ಸ್ವಹಸ್ತೇನ ಇತ್ಯಾದಿ ಸ್ತುತಿ ವಚನೈ ಪಾದಾಗ್ರ ಲೀನ ಮಸ್ತಕಸ್ಸ ಗುರೋ ಪುಂಕ್ತೆ ವಿಭತಿ ಚ ದಂಪಾತ್ ಭಕ್ತಿವಿಹೀನೋ ಮಹಾಧೂರ್ತ. ಈ ಬೂಟಾಟಿಕೆಯ ಗುರುಗಳ ಹತ್ರ ಈ ಶಿಷ್ಯರುಗಳು ಹೋಗಿ ಸೇರಿಕೊಂಡು ಆ ಗುರುಗಳಿಗೂ ಕೂಡ ಕ್ಷೌರ ಮಾಡ್ತಾನೆ ಅನ್ನೋ ಮಾತನ್ನು ಹೇಳ್ತಾನೆ. ಸಂಗೀತಗಾರನ ಬಗ್ಗೆ ಗೇಲಿ ಮಾಡ್ತಾನೆ. ಪಂಡಿತರು ವೈದ್ಯರು ಒಬ್ಬರನ್ನೂ ಬಿಡದಂತೆ ಅನೇಕತ್ರ ಗೇಲಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರ ಕುರಿತು ಬೇಕಾದಂತೆ ಸುಭಾಷಿತಗಳು ವಿಡಂಬನೆಗಳು ಇವೆ. ಒಂದು ಸಾಯಣಾಚಾರ್ಯರ ಸುಭಾಷಿತ ಸುಧಾನಿಧಿಯ ಒಂದು ಮಾತು ನೆನಪಿಗೆ ಬರುತ್ತದೆ, ಬಹಳ ಸೊಗಸಾದದ್ದು. ಗೃಧ್ರೀ ಗೃಧ್ರಂ ಪೃಚ್ಛತಿ ಪಿತೃಮನ ಮಧ್ಯೆ ನ ದೃಶ್ಯತೆ ಧೂಮಃ ಪ್ರಾಯೋಸ್ಮಾಕಂ ವೈದ್ಯ ಗ್ರಾಮಾಂತರ ಉಪೇತ ಇತಿ ಮನ್ಯೆ. ಇಬ್ಬರು ಎರಡು ಹದ್ದುಗಳು ಮಾತಾಡಿಕೊಳ್ತೀವಿ ಸ್ಮಶಾನದಲ್ಲಿ. ಇವತ್ತೇನು ಇನ್ನು ಹೊಗೆನೇ ಎದ್ದಿಲ್ವಲ್ಲ ಅಂತ
ಹೆಣ್ಣಂತೂ ಗಂಡಂತೂ ಕೇಳಿದ್ರೆ ಅಯ್ಯೋ ಗೊತ್ತಿಲ್ವಾ ನಮ್ಮ ಊರಿನ ವೈದ್ಯ ಪಕ್ಕದೂರು ಹೋಗಿದ್ದಾನೆ ಅದಕ್ಕೆ. ಇದಕ್ಕೆ ಇನ್ನೊಂದು ಬಹಳ ಪ್ರಸಿದ್ಧವಾದ ಒಂದು ಪಾಠಾಂತರದಂತೆ ಒಂದು ಶ್ಲೋಕ ಇದೆ, ಚಿತಾಂ ಪ್ರಜ್ವಲಿತಾಂ ವೀಕ್ಷ್ಯ ವೈದ್ಯೋ ವಿಸ್ಮಯತಾಂ ಗತಃ ನಾಹಂಕರ್ತ ನವೇ ಭ್ರಾತ ಕಸ್ಯೇದಂ ಹಸ್ತಲಾಘವಂ ಅಂತ ಕರಕೌಶಲಂ ಅಂತ ಇದೆ. ಚಿತೆ ಉರಿತಾ ಇರುತ್ತೆ, ಪಕ್ಕದೂರಿಂದ ಬಂದಿದ್ದಾನೆ ಊರ ಆಚೆ ಶ್ಮಶಾನ, ವೈದ್ಯ ನೋಡ್ತಾನೆ ಇದೇನು ಇದಕ್ಕೆ ಕಾರಣ ನಾನಲ್ಲ ನಮ್ಮ ಅಣ್ಣನೂ ಅಲ್ಲ ಇನ್ ಯಾರ್ದಪ್ಪ ಕರಾಮತ್ತು ಅಂತ. ಹೀಗೆ ಈ ತರದ್ದು ಬೇಕಾದಷ್ಟು ಮುಂದೆ ನಾವು ನಾಟಕಗಳನ್ನ ಪ್ರಹಸನಗಳನ್ನ ಕಂಡಾಗ ನೋಡಬಹುದು. ಹೃದಯ ವಿಹೀನೋ ದುರ್ದ ಸಂಗ್ರಹ ರಹಿತ ಸ ವಂಚಕೋ ವೈದ್ಯ ವಕ್ತಿನ ದೋಷಾನ್ ದೋಷಿ ಚರಕಶ್ಚರಕಂ ನ ಜಾನಾತಿ ಅಂತ ಹೇಳ್ತಾರೆ. ಇವನಿಗೆ ಹೃದಯವೇ ಇಲ್ಲ, ನಿರ್ದಯ. ವೈದ್ಯನು ಕರುಣಾಶಾಲಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಸಂಗ್ರಹ ರಹಿತ, ಸಂಗ್ರಹ ಅಂದ್ರೆ ಅಷ್ಟಾಂಗ ಸಂಗ್ರಹ ಅಂತ. ವಾಗ್ಭಟ ಎರಡು ಮಹಾಗ್ರಂಥಗಳನ್ನು ಬರೆದಿದ್ದಾನೆ. ಅಷ್ಟಾಂಗ ಹೃದಯ ತುಂಬಾ ಲೋಕ ಪ್ರಖ್ಯಾತ, ಅದಕ್ಕಿಂತ ವಿಸ್ತೃತವಾದದ್ದು ಅಷ್ಟಾಂಗ ಸಂಗ್ರಹ. ಅಷ್ಟಾಂಗ ಸಂಗ್ರಹದ ಸಂಕ್ಷಿಪ್ತ ರೂಪವೇ ಅಷ್ಟಾಂಗ ಹೃದಯ. ಇವನು ಸಂಗ್ರಹ ರಹಿತ, ಅಷ್ಟಾಂಗ ಸಂಗ್ರಹವನ್ನು ಓದಿಲ್ಲ ಇವನು. ವಂಚಕನಾದವನು ಈ ವೈದ್ಯ. ದೋಷಾನ್ನ ವ್ಯಕ್ತಿ, ಇವನು ದೋಷಗಳನ್ನು ಹೇಳಲ್ಲ. ವಸ್ತುತ ತ್ರಿದೋಷಗಳ ಮೀಮಾಂಸೆಯನ್ನು ಮಾಡಬೇಕು, ಅದನ್ನು ಮಾಡಲ್ಲ. ಹಾಗಾಗಿ ಅವನು ದೋಷಿಯಾಗಿದ್ದಾನೆ. ಯಾರು ದೋಷವನ್ನು ಹೇಳಲ್ಲ ಅವರು ಗುಣಿಯಾಗಬೇಕು. ಯೋ ದೋಷಾನ್ನ ವ್ಯಕ್ತಿ ಸ ಗುಣಿ ಭವೆ ಕಿಂಚ ಸ ದೋಷಾನ್ ಅವದತ ಗುಣತ್ವನ್ನ ಪ್ರಾಪ್ತ ಅಂತ. ಚರಕಶ್ಚರಕಂ ನ ಜಾನಾತಿ. ಚರಕ ಅಂತಂದ್ರೆ ನಮಗೆ ಗೊತ್ತಿರುವಂತೆ ಚರಕ ಸಂಹಿತೆ ಅಂತ. ಇನ್ನೊಂದು ಚರಕಂ ನ ಜಾನಾತಿ ಅಂದ್ರೆ ಚರಕ ಸಂಹಿತೆ ಅಂತ ತಿಳಿದಿದ್ದು. ಚರಕ ಅಂತಂದ್ರೆ ಬರೀ ಅಲ್ಲಿ ಇಲ್ಲಿ ಊರು ಕೇರಿ ಓಡಾಡ್ತಾ ಇರ್ತಾರೆ. ಚರತಿ ಇಲ್ಲಿ ಚರಕ, ಸುಮ್ಮನೆ ಓಡಾಡ್ತಾನೆ, ಟೈಮ್ ವೇಸ್ಟ್ ಮಾಡ್ತಾನೆ, ಆದ್ರೆ ತತ್ವವನ್ನು ಮಾತ್ರ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ. ಹೀಗೆ ಗಣಕನ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆಯೂ ಹೇಳ್ತಾನೆ. ಒಟ್ಟಿನಲ್ಲಿ ಕ್ಷೇಮೇಂದ್ರನ ಈ ಕೃತಿಗಳು, ವಿಡಂಬನ ಕೃತಿಗಳು, ನಾನೀಗಷ್ಟೇ ಪ್ರಸ್ತಾವ ಮಾಡಿದಂತ ದೇಶೋಪದೇಶ ಇರಬಹುದು, ಮತ್ತೆ ಕಾಯಸ್ಥ ಚರಿತಾಮೃತಂ ಅಂತಲೇ ಪರ್ಯಾಯ ನಾಮ ಪಡ್ಕೊಂಡು ಧರ್ಮಮಾಲಾ ಅನ್ನುವ ಇಡೀ ಕಾಶ್ಮೀರದ ಗಣಕರ ಮತ್ತೆ ಆಡಳಿತ ಯಂತ್ರದ ಬ್ಯೂರೋಕ್ರಸಿ ಅಂತಾರಲ್ಲ ಅದರ ಬಗೆಗೆ ಬರೆದಂತ ಒಂದು ಕಾವ್ಯ ಇರಬಹುದು. ಕಲಾವಿಲಾಸ, ದರ್ಪದಲನ, ಚಾರುಚರ್ಯ ಮತ್ತು ನರ್ಮ ಮೇಲು ಸಮಯ ಮಾತೃಕ, ಇವಿಷ್ಟು ಕೂಡ ತುಂಬಾ ಉತ್ತಮೋತ್ತಮವಾದಂತಹ ವಿಡಂಬನ ಕಾವ್ಯಗಳು, ಸಾಮಾಜಿಕ ಚಿಕಿತ್ಸಕ ದೃಷ್ಟಿಯಿಂದ ಬಂದಂತವು. ಅವುಗಳ ಪರಿಚಯವನ್ನು ಪ್ರತ್ಯೇಕವಾಗಿ ನಾನು ಹಿಂದೊಮ್ಮೆ ಗೋಕುಲ ಇನ್ಸ್ಟಿಟ್ಯೂಟ್ನಲ್ಲಿ ಹಲವು ದಿವಸಗಳ ಕಾಲ ನಡೆಸಿಕೊಟ್ಟಿದ್ದೆ ಕ್ಷೇಮೇಂದ್ರದ್ದು, ಹಾಗಾಗಿ ಹೆಚ್ಚಿನ ವಿವರಗಳಿಗೆ ಹೋಗಬೇಕಿಲ್ಲ. ಇನ್ನು ನಾವು ಅದೇ ಕಾಶ್ಮೀರದಲ್ಲಿದ್ದ ಒಬ್ಬ ಮಹಾಕವಿ ಮಂಖ, ಅವನು ಶ್ರೀಕಂಠ ಚರಿತ ಅನ್ನುವಂತ ಒಂದು ಕಾವ್ಯವನ್ನ ಬರೆದಿದ್ದಾನೆ. ಆ ಶ್ರೀಕಂಠ ಚರಿತ ಕಾವ್ಯದ ಒಂದು ಎರಡು ವಿಶೇಷಗಳನ್ನು ನೋಡಬಹುದು. ಶ್ರೀಕಂಠ ಚರಿತ ಕಾವ್ಯದಲ್ಲಿ ಅವನು ಬೇಕಾದಂತೆ ವರ್ಣನೆಗಳನ್ನು ಮಾಡಿದ್ದಾನೆ. ಮಾತ್ರವಲ್ಲ, ಅದು ಹೇಗೆ ತ್ರಿಪುರಾಸುರನ ಶಿವ ಸಂಹಾರ ಮಾಡಿದ ಅನ್ನೋದನ್ನ ಕಥಾನಕವಾಗಿ ಇಟ್ಟುಕೊಂಡು ಒಟ್ಟು 25 ಸರ್ಗಗಳ ಕಾವ್ಯ ಬರೆದಿದ್ದಾನೆ. ಅಲ್ಲಿ 22 ಸರ್ಗದ ಪ್ರಮಾಣ ಪೂರ್ತಿ ಈ ಬಗೆಯಲ್ಲೇ ಇರತಕ್ಕಂಥದ್ದು. ಆದರೆ ಎರಡನೇ ಸರ್ಗದಲ್ಲಿ ಅವನು ಕವಿ ಕಾವ್ಯಗಳ ಬಗ್ಗೆ, ದುಷ್ಟರ ಬಗ್ಗೆ, ಕುಕವಿಗಳ ಬಗ್ಗೆ ಎಲ್ಲ ಬೇಕಾದಂತೆ ಚಮತ್ಕಾರ ಪೂರ್ಣವಾದಂತ ಮಾರ್ಮಿಕ ವಿಮರ್ಶೆಯನ್ನ ಮಾಡ್ತಾನೆ. ಹಾಗೆ ಮಾಡುವಲ್ಲಿ ಎಲ್ಲ ಕಾಲದಲ್ಲೂ ಕೆಟ್ಟ ಕವಿಗಳಿರ್ತಾರೆ ಅನ್ನೋ ಮಾತನ್ನ ಮರೆಯದೇ ಹೇಳ್ತಾನೆ ಅಂತ ಒಂದೆರಡು ಪದ್ಯಗಳನ್ನ ನಾವು ನೋಡಬಹುದು. ವಿಧೇಯರೂಪಾಧ್ಯಾಯ ದುರಾಮ ಸಾಧು ಅಪೂರ್ವ ಚಾರಿತ್ರ ಧರೋಧಿಷೇತಾಂ ತೇನಾಪ್ಯ ಸೃಷ್ಟಾನಿ ಸೃಜತ್ಯಯಂ ಯತ್ ಸತಾಂ ಲಲಾಟೇಶು ದುರಕ್ಷರಾಣಿ. ದುಷ್ಟ ಏನ್ ಮಾಡ್ತಾನೆ ಅಂದ್ರೆ, ಬ್ರಹ್ಮ ಕೂಡ ಮನುಷ್ಯರ ಹಣೆಗಳ ಮೇಲೆ ಬರೆಯೋಕ್ಕಾಗದಷ್ಟು ಕೆಟ್ಟ ಬರಹವನ್ನ ಇವನು ಮಾಡ್ತಾನೆ ಅಂತ. ಅಂದ್ರೆ ಮನುಷ್ಯರ ಮೇಲೆ ಎಷ್ಟು ದೌರ್ಜನ್ಯವನ್ನ ಒಬ್ಬ ದುಷ್ಟ ಮಾಡ್ತಾನೆ ಅನ್ನುವ ಮಾತನ್ನ ಇವನು ಹೇಳ್ತಾನೆ. ಆಮೇಲೆ ದೃಢ ಪ್ರರೂಢ ಶತಪತ್ರ ಯೋನೇ ಕಿಯತ್ಯಹೋ ಸಾಧು ಜನೇನು ಕಂಪ ಯೋಧ್ಯಾಪಿ ವಿದ್ಯಾನವ ವಿದ್ಯಾನವ ಪಕ್ಷ ಸಂಗಂ ಖಲಪ್ಲವಂಗಸ್ಯ ನಿರ್ಮಿಮೀತೆ. ದೃಢ ಪ್ರರೂಢ ಶತಪತ್ರ ಯೋನೇ ಕೀರ್ತ್ಯಹೋ ಸಾಧುಜನೇ ಅನುಕಂಪ. ಪಾಪ ಆ ಬ್ರಹ್ಮನಿಗೆ ಸಜ್ಜನರಲ್ಲಿ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ. ಯಾಕೆಂದ್ರೆ ಯಹ ಅದ್ಯಾಪಿ ವಿದ್ಯಾನವ ಪಕ್ಷ ಸಂಗಂ ಖಲಪ್ಲವಂಗಸ್ಯ ನಿರ್ಮಿಮೀತೆ. ದುಷ್ಟ ಅಂತಕ್ಕಂತ ಒಂದು ಮಂಗ
ಆ ವಾನರನ ಪಕ್ಷಕ್ಕೆ ಇವತ್ತಿಗೂ ಕೂಡ ಅವನು ಅವಕಾಶ ಕೊಡದಂತೆ ಮಾಡಿದ್ದಾನೆ. ಅದು ಯಾವ ರೀತಿಯಾಗಿ ಅಂದ್ರೆ ನರೋವಾ ಇವನು ಮನುಷ್ಯನೋ ಅಲ್ಲವೋ ಅನ್ನೋ ಒಂದು ಸಂದೇಹ ಉಂಟು ಮಾಡುವಂತೆ ಮಾಡಿದಾನಲ್ಲ, ಅದು ದುಷ್ಟರಲ್ಲಿರ್ತಕ್ಕಂಥದ್ದು, ಮನುಷ್ಯನೇ ಅಲ್ಲ ಅನ್ನುವ ಚಮತ್ಕಾರವನ್ನು ಮಾಡ್ತಾನೆ. ಮತ್ತೊಂದು ಕಡೆಗೆ ಅವನು ಹೇಳ್ತಾರೆ, ಒಳ್ಳೆಯ ಕವಿಗಳು ಒಳ್ಳೆಯ ಕಾಲ ಆಗಿ ಹೋಯ್ತು, ಅದಕ್ಕೆ ಮುಂದಿನದು ಅಷ್ಟು ಚೆನ್ನಾಗಿರ್ತಕ್ಕಂಥ ಕಾಲವಲ್ಲ. ಈಗ ಬಂದಿರತಕ್ಕಂಥ ಕವಿಗಳಲ್ಲಿ ಸತ್ವ ಕಡಿಮೆ, ಪ್ರದರ್ಶನ ಜಾಸ್ತಿ, ಬೂಟಾಟಿಕೆ ಹೆಚ್ಚು, ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ, ಟರ್ನ್ ಓವರ್ ಜಾಸ್ತಿ ಅಂತಾರಲ್ಲ, ಆ ರೀತಿಯಾಗಿ ಅವನು ಹೇಳ್ತಾನೆ. ಯಾತಾಸ್ತೆ ರಸಸಾರ ಸಂಗ್ರಹ ವಿಧಿಂ ನಿಷ್ಪೀಠಿ ನಿಷ್ಪೀಠಿಯೇ ವಾಕ್ತಪ್ರೇಕ್ಷುಲ ತಾಂ ಪುರಾ ಕೃಪಯೆ ತತ್ವಸ್ಪೃಶ್ಚಕ್ರೆ ಜಾಯಂತೇತಿ ಯಥಾ ಕಥಂತು ಕವಿಯಸ್ತೆ ತತ್ವ ಸಂತನ್ವತೆ ಏನು ಪ್ರಾಸ ಕಠೋರ ಚಿತ್ರ ಯವಕ ಶ್ಲೇಷಾದಿಶ ಅಲ್ಪೋಚ್ಚೆಯ. ಒಳ್ಳೆ ಸತ್ಕಾವ್ಯ ಅನ್ನುವ ಕಬ್ಬಿನ ಬೆಳೆಯನ್ನ ತೆಗೆದು ಕಬ್ಬಿನ ಜಲ್ಲೆಗಳನ್ನ ಜಗಿದು ಜಗಿದು ರಸವನ್ನ ಹಿಂಡಿ ಕೊಟ್ಟಂತಹ ಮಹಾಕವಿಗಳು ಹೊರಟೋದ್ರು. ಈಗ ಇರ್ತಕ್ಕಂಥವ್ರು ಬರೀ ಅದರ ಸಿಪ್ಪೆನ್ ಜಗಿತಕ್ಕಂಥವರಾಗಿದ್ದಾರೆ ಎಂದು. ಅಂದ್ರೆ ಇವತ್ತು ನಾವು ನೋಡಿದಾಗ ಗೊತ್ತಾಗುತ್ತೆ ಸಾಹಿತ್ಯ ಅಂತ ನಿರ್ಮಾಣ ಮಾಡುವುದು ಎಷ್ಟು ಸವಕಲ ಆಗಿಬಿಟ್ಟಿದೆ ಅಂತ. ಇಂದಿನ ಪರಿಸರದಲ್ಲಿ ಒಬ್ಬ DBG ಅವರನ್ನಾಗಲಿ, ಒಬ್ಬ ಗೋವಿಂದ ಪೈಗಳನ್ನಾಗಲಿ, ಒಬ್ಬ ಪೂತಿ ನರಸಿಂಹಾಚಾರ್ಯರನ್ನಾಗಲಿ, ಒಬ್ಬ ಕುವೆಂಪುನಾಗಲಿ ನಾವು ನೋಡಕ್ ಸಾಧ್ಯವ? ಪುಣ್ಯವಶಾತ್ ಭೈರಪ್ಪನವರು ಇದ್ದಾರೆ ನಮ್ಮ ಜೊತೆ. ಅಂದ್ರೆ ಇಷ್ಟು ಮಟ್ಟಿಗೆ ಅದಕ್ಕೆ ನಡೆಸಬೇಕಾದಂತ ತಪಸ್ಸು ಪರಿಶ್ರಮ ಇಲ್ಲವಾಗಿಬಿಟ್ಟಿದೆ ಎನ್ನುವುದನ್ನ ಅವನು ಹೇಳ್ತಾ ತುಂಬಾ ಕಟುವಾದ ಆಕ್ಷೇಪವನ್ನು ಮಾಡ್ತಾನೆ. ಅವನು ಆ ಕಾಲದಲ್ಲಿ ಕಾವ್ಯವನ್ನ ಅಲ್ಪ ಸ್ವಲ್ಪ ಲಾಭಗಳಿಗೋಸ್ಕರ ರಾಜರ ಮೇಲೆ, ಸಣ್ಣ ಪುಟ್ಟ ಪ್ರಭುಗಳ ಮೇಲೆ, ಪಾಳೆಗಾರರ ಮೇಲೆ ಬರೀತಾ ಇದ್ದದನ್ನು ಕಂಡು ಜುಗುಪ್ಸೆ ಪಟ್ಟುಕೊಂಡು ನಾನು ನರಸ್ತುತಿ ಮಾಡೋಲ್ಲ, ಹರಸ್ತುತಿಯನ್ನು ಮಾಡ್ತೀನಿ ಅಂತ ಈ ಶ್ರೀಕಂಠಚರಿತ ಕಾವ್ಯ ಬರೆದದ್ದು. ಮತ್ತಷ್ಟ ಮಹೋಹಿತ್ವ ಯಚ್ಛರ್ವಂ ಸರ್ವತಃಶ್ರುತಿ ಗರ್ವಾನವಧಿ ಬಾಧರ್ಯೋ ನರೇಣ ಸ್ತೂಯತೆ ನರಹ. ಇದೇನು ಕಷ್ಟ, ಇದೇನು ಅನ್ಯಾಯ, ಶರ್ವನನ್ನ ಸರ್ವನನ್ನ ಅಂದ್ರೆ ಶಿವನನ್ನ ಬಿಟ್ಟು ಎಲ್ಲ ಕಡೆಯಲ್ಲಿಯೂ ಆ ಮಹಾದೇವನ ಕೀರ್ತನೆಯನ್ನ ಮಾಡುವ ಕಡೆಗೆ ಕಿವಿಯನ್ನು ತುರುಡು ಮಾಡಿಕೊಂಡು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಆಸೆ ಪಟ್ಟುಕೊಂಡು ಹೊಗಳ್ತಾ ಇದ್ದಾನಲ್ಲ, ಇದು ತುಂಬಾ ಕೀಳು. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಆ ರೀತಿಯಾದ ಅಗ್ಗದ ಸವಕಲ ಪ್ರಶಂಸೆ ಎಲ್ಲಾ ಸ್ತರಗಳಲ್ಲೂ ನಡೀತಾನೆ ಇದೆ. ಅದನ್ನು ಇವನು ಆಕ್ಷೇಪ ಮಾಡ್ತಾನೆ. ಅಹೋ ಧನ್ಯೋಸ್ಮಿ ಎಸ್ಎಂ ಸ್ವಚ್ಛಂದಾಪಿ ಸರಸ್ವತಿ ವಿನಾ ಶ್ರೀಕಂಠ ಮನ್ಯತ್ರ ನಾಚರ ಚಾಟುಕಾರಿತ. ನನ್ನ ಸರಸ್ವತಿಯೇ ಧನ್ಯ, ಯಾಕೆಂದ್ರೆ ಶ್ರೀಕಂಠನನ್ನ ಬಿಟ್ಟು ಇನ್ ಎಲ್ಲಿಯೂ ಕೂಡ ನನ್ನ ಮಾತು ಎಷ್ಟು ಸ್ವತಂತ್ರವಾಗಿದ್ದರೂ ಕೂಡ, ಸ್ವಚ್ಛಂದವಾಗಿದ್ದರೂ ಕೂಡ ಅಗ್ಗವಾಗಲಿಲ್ಲ, ಹಾಳಾಗಲಿಲ್ಲ, ಹಾದಿಗೆಡಲಿಲ್ಲ. ಲೀಲಾಶುಕ ಕೃಷ್ಣಕರ್ಣಾಮೃತದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾನೆ, ಮಾತನ್ನ ಆತಃಪರ ಮನುಚಿತಂ ಯತ್ ಕಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ದಿತಾಸಿ ತತ್ ಕ್ಷಂತವ್ಯಂ ಸಹಜ ಸರಳೇ ವತ್ಸಲೇ ವಾಣಿ ಕುರಿಯ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಷಸ್ಯ ವಿಷ್ಣೋ. ಅಮ್ಮ ಸರಸ್ವತಿ, ನಿನ್ನನ್ನು ಕ್ಷಮಿಸಬೇಕು, ನಾನು ಒಂದು ಕಾಲದಲ್ಲಿ ನಾಚಿಕೆ ಬಿಟ್ಟು ಅಸ್ತಾಶಂಕಂ ಈ ಹಾಳು ಹೊಟ್ಟೆಯನ್ನ ತುಂಬಿಸ್ಕೊಳ್ಬೇಕು ಅಂತ ಯಾರ್ಯಾರೋ ಅಯೋಗ್ಯರ ಮುಂದೆ ಎಲ್ಲ ಕುಣಿಸಿಬಿಟ್ಟೆ, ಈಗ ನಿನ್ನ ಕೃಷ್ಣ ಸ್ತುತಿಗೆ ಬಳಸಿಕೊಂಡು ನಾನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ, ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನನ್ನನ್ನು ನೀವು ಮನ್ನಿಸು ಅಂತಕ್ಕಂಥದ್ದು. ಅಸ್ಯ ಗದ್ದೋದರಸ್ಯಾರ್ಥಂ ಕಿಂ ನ ಕುರುವಂತೆ ಪಂಡಿತಾಹ ವಾನರೀಮಿವ ವಾಗ್ದೇವಿ ನರ್ತಯಂತಿ ಗೃಹೇ ಗೃಹೇ ಅಂತ. ಹೆಣ್ಣು ಕೋತಿಯನ್ನ ಮನೆ ಮನೆ ಮುಂದೆ ಕುಣಿಸುವಂತೆ ಸರಸ್ವತಿಯನ್ನ ಇವರು ಅಗ್ಗದ ಲಾಭಕ್ಕಾಗಿ ಎಲ್ಲೆಲ್ಲೋ ಕುಣಿಸ್ತಾರೆ ಒಂದು ಮಾತು ಬರ್ತದೆ ಆ ರೀತಿಯಾಗಿ. ಆಮೇಲೆ ಇವನು ತನ್ನ ಗುರುವಾದ ವಿವೇಕಾನಂದನ ಮನೆಗೆ ಹೋಗ್ಬಿಟ್ಟು ತನ್ನ ಪೂರ್ಣವಾದ ಕಾವ್ಯವನ್ನ ಇಡ್ತಾನೆ. ಅವರ ಅಣ್ಣನ ಮನೆಗೆ ಆ ಗುರುಗಳು ಬಂದಿರ್ತಾರೆ, ಮತ್ತು ಇನ್ನು ಬೇಕಾದಷ್ಟು ಕಾಶ್ಮೀರದ ಕವಿ ಪಂಡಿತರುಗಳೆಲ್ಲ ಬಂದಿರ್ತಾರೆ, ದೊಡ್ಡ ದೊಡ್ಡ ಸ್ಥಾನದವರು ಎಲ್ಲ ಬಂದಿರ್ತಾರೆ. ಅವರೆಲ್ಲರೂ ಇವನ ಕಾವ್ಯವನ್ನು ವಿಮರ್ಶನೆ ಮಾಡ್ತಾರೆ, ನೋಡಿ ಮೆಚ್ಚಿಕೊಳ್ತಾರೆ ಎನ್ನುವುದು 25ನೇ ಸರ್ಗದಲ್ಲಿ ಬರುತ್ತದೆ. ದಟ್ ಈಸ್ ಓನ್ಲಿ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಸಂಸ್ಕೃತ, ಇನ್ ಎಲ್ಲಿಯೂ ಅದರ ಬಗ್ಗೆ ದಟ್ಸ್ ಓನ್ಲಿ ಕೈಂಡ್ ಒನ್ ಕೈಂಡ್ ಅಂತ ಅನ್ಬೇಕು. ಆ ಮಟ್ಟದ ಒಂದು ಕವಿಗೋಷ್ಠಿಯನ್ನ ಒಂದು ಕಾವ್ಯ ನಿರ್ಮಾಣವಾಗಿ ಲೇಖಕನೇ ಅದನ್ನ ವಿದ್ವತ್ ಸಮುದಾಯದಲ್ಲಿ ಸಮರ್ಪಣೆ ಮಾಡಿ ಅದರ ವಿಮರ್ಶನೆ ನಡೆಸೋದಕ್ಕೆ ಅವಕಾಶ ಕೊಡುವಂತದ್ದು ಇನ್ ಎಲ್ಲಿಯೂ ನಾವು ನೋಡೋದಿಲ್ಲ. ಬೇರೆ ಪ್ರಾಂತೀಯ ಭಾಷೆಗಳಲ್ಲಿ ಕೂಡ ಈ ತರದ ಒಂದು ಚಿತ್ರಣವನ್ನು ನಾವು ಕಾಣುವುದಿಲ್ಲ. ಇದನ್ನು ನಾವು ಸುಮಾರು 800 ವರ್ಷದ ಕೆಳಗಿನ ಈ ಕಾವ್ಯದಲ್ಲಿ ನೋಡ್ತೀವಿ. ಅದೊಂದು ವಿಶೇಷವಾದ ಸ್ವಾರಸ್ಯ. ಶಿಕ್ಷಂತೆ ದೀಕ್ಷಿತಂ ಸರ್ವೇ ತ್ವಯೈಕೇನ ನ ಶಿಕ್ಷಿತಂ ಭಿಕ್ಷಾಂಕತಾಂ ನಿರಾಕರ್ತುಂ ಅಶೇಷ ವಿದುಷಾಮಪಿ. ಅವನ ಗುರು ಹೇಳ್ತಾನೆ, ನೋಡಪ್ಪ ನೀನು ಭಿಕ್ಷಾಟನ ವಿನೋದ ಮೂರ್ತಿಯಾದ ಮಹಾದೇವನನ್ನ ಸ್ತೋತ್ರ ಮಾಡಿ
ಯಾವ ಭಿಕ್ಷೆಯನ್ನು ಬೇಡದೆಯೇ ಮೋಕ್ಷಕ್ಕೆ ಅರ್ಹನಾಗಿದ್ದೀಯಾ? ಮಿಕ್ಕ ಎಲ್ಲ ಕವಿಗಳು ಬೇರೆ ಬೇರೆ ಪ್ರಭುಗಳ ಹತ್ರ ಗ್ರ್ಯಾಂಟ್ಸ್ ಕೊಡ್ತಾರ, ಅವಾರ್ಡ್ಗಳು ಕೊಡ್ತಾರ, ಅಂತ ಭಿಕ್ಷೆ ಏರ್ಪದೊಳಗೆ ಇದ್ದಾಗ ನೀನೊಬ್ಬ ಮಾತ್ರ ಆ ಥರದ ಕೆಲಸವನ್ನು ಮಾಡಿಲ್ಲ. ಸಾವಯುಷಿ ಫಲಂ ಯಸ್ಯ ನ ಪರೋಪಕೃತೇ ಪರಂ ಶಿಕ್ಷಂತೆ ಜೀವನೋಪಾಯಂ ಅನ್ಯೇ ವಾಂಗ್ಮಯ ಶಿಲ್ಪಿನಃ. ಬೇರೆ ವಾಂಗ್ಮಯ ಶಿಲ್ಪಿಗಳು ಹೊಟ್ಟೆ ಪಾಡ ನಡೆಸ್ಕೋತಾ ಇದ್ದಾರೆ, ನೀನು ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ದಾರಿಯನ್ನ ನೋಡಿದ್ದೀಯಾ ಅಂತ. ವೇದಾಂತ ದೇಶಿಕರ ವೈರಾಗ್ಯ ಪಂಚಕದ ಮಾತು ಜ್ಞಾಪಕಕ್ಕೆ ಬರುತ್ತಲ್ಲ, ಕಾಚಾಯ ನೀಚಂ ಕಮನೀಯ ವಾಚ ಮೋಚಾ ಫಲಸ್ವಾದ ಮುಚಾನ ಯಾಚೆ ಶ್ರೀಯಾ ಕುಚೇಲೆ ಶ್ರಿತಮಾ ಕುಚೇಲೆ ದಯಾ ಕುಚೇಲೆ ಧನದತ್ ಕುಚೇಲೆ. ಒಂದು ಗಾಜಿನ ತುಂಡಿಗೋಸ್ಕರವಾಗಿ ಅಷ್ಟು ಮಧುರವಾದಂತಹ ಕಾವ್ಯವನ್ನ ಮಾರಿಕೊಳ್ತಾರೆ. ನಮಗೆ ಕುಚೇಲನಿಗೆ ಅನುಗ್ರಹ ಮಾಡಿದ ಲಕ್ಷ್ಮಿಯ ಸೆರಗನ್ನೇ ಇಟ್ಕೊಂಡು ಓಡಾಡತಕ್ಕಂಥ ನಾರಾಯಣ ಒಬ್ಬ ಅನುಗ್ರಹ ಮಾಡಿದ್ರೆ ಸಾಕು, ನಾಸ್ತಿ ಪಿತ್ರಾರ್ಥದ ಕಿಂಚಿನ್ ನಮಯಾ ಕಿಂಚಿದ ಅರ್ಚಿತಂ ಅಸ್ತಿ ಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂಧನಂ. ನಾನು ಸಂಪಾದಿಸಿದ್ದೇನೂ ಇಲ್ಲ, ನಮ್ಮಪ್ಪ ಸಂಪಾದಿಸಿದ್ದು ಏನೂ ಇಲ್ಲ, ಆದರೆ ಕುಂಚಿಯ ವರದರಾಜಸ್ವಾಮಿಯ ರೂಪದಲ್ಲಿ ಹಸ್ತಿಶೈಲದ ಮೇಲೆ ನಮ್ಮ ತಾತ ಅಂದ್ರೆ ಪಿತಾಮಹ ಬ್ರಹ್ಮ ಸಂಪಾದಿಸಿರುವ ಆಸ್ತಿ ಇದೆ ಸಾಕು. ಅಲ್ಲಿ ಒಂದು ಸ್ವಾರಸ್ಯ ನೋಡಿ, ಇವತ್ತಿನ ಕಾನೂನಿನ ಪ್ರಕಾರವು ಅಪ್ಪನ ಆಸ್ತಿ ಮಗನಿಗೆ ಇನ್ಹೆರಿಟೆನ್ಸ್ ಆಗಿ ಬರುತ್ತೆ ಅಂತಲ್ಲ, ತಾತನ ಆಸ್ತಿ ಮೇಲೆ ಹೆಚ್ಚಿನ ಅಧಿಕಾರ ಅಂತಂದಾಗ ಪಿತಾಮಹನ ಆಸ್ತಿ ನನಗಿದೆ ಅಂತನ್ನುವ ಸ್ವಾರಸ್ಯ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ರೀತಿಯಾದ ಕವಿಗಳ ಆತ್ಮನೀನತೆಯನ್ನ ನಾವು ಕಾಣಬಹುದು. ಇದು ಮುಂಕನಂತ ಕವಿಗಳದು. ಮುಂದಿನ ಎಷ್ಟೋ ಪ್ರಾಂತೀಯ ಭಾಷಾ ಕವಿಗಳಲ್ಲಿ ಈ ದೃಷ್ಟಿಯನ್ನು ನೋಡ್ತೀವಿ. ನಮ್ಮ ಕನ್ನಡದ ಹರಿಹರ ಮರುಜರ ಮೇಲೆ, ಸಾಬವರ ಮೇಲೆ, ಜಗನ್ಯರ ಮೇಲೆ, ತರತನಗೆ ಇಂದ್ರ ಚಂದ್ರ ಶಿಬಿ ಕರ್ಣ ದದೀಚಿ ಅಂತೆಲ್ಲ ಹೊಗಳ್ಕೊಳ್ಳೋರ ಮೇಲೆ ನೀನು ಕಾವ್ಯ ಬರೀಬೇಡ, ನೀನು ಬರೆಯುವಡೆ ಸೊಂಪೆಯ ಪಿಂಪಿನ ಹಂಪೆಯಾಳ್ದನನ್ನ ಕುರಿತು ಬರೀಬೇಕಾದದ್ದು ಅಂತ. ತೆಲುಗಿನ ಪೋತನ ಕೂಡ ಅದೇ ರೀತಿಯಾಗಿ ಬಾಲರ ಸಾಲ ಸಾಲ ನವಪಲ್ಲವ ಕೋಮಲ ಕಾವ್ಯ ಕನ್ಯ ಕಣ್ ಕೂಡಲ ಕಿಚ್ಚಿ ಅಪ್ಪುಡುಪ್ಪು ಕೂಡು ಭುಜಿಂಚೊಟ್ಟು ಕಟ್ಟೆ ಸತ್ಕವುಲ್ ಹಾಳಿಕುಲೈನ ನೇಮಿ ಘನಾಂತರ ಸೀಮಲ ಕಂದಮೂಲ ಕೌತಾಲಿಕುಲೈನ ನೇಮಿ ನಿಜದಾರ ಸುತೋದರ ಪೋಷಣಾರ್ಥಮೇ ಅಂತ. ನಾವು ಕಾಡಲ್ಲೇ ಇರ್ತೀವಿ, ಗಡ್ಡೆ ಗೆಡಸೆ ತಿಂತೀವಿ, ನೇಗಲನ್ನು ಇಟ್ಟುಕೊಂಡು ಕೃಷಿಯನ್ನೇ ಮಾಡ್ತೀವಿ, ಆದರೆ ಈ ಕೀಳುತನಕ್ಕೆ ಮಾತ್ರ ತುತ್ತಾಗುವುದಿಲ್ಲ ಅಂತ. ಈ ಒಂದು ಪರಂಪರೆ ಹಾಗೆ ಬೆಳೆಯಿತು. ಅದರೊಳಗೆ ಒಬ್ಬ ಅನ್ಯಾದೃಶನಾದವನು 17ನೇ ಶತಮಾನದಲ್ಲಿ ಮಧುರೈನಲ್ಲಿದ್ದಂಥ ಮಹಾಮಂತ್ರಿಯೂ ಆಗಿದ್ದ ಮಹಾವಿದ್ವತ್ಕವಿ, ವಿನೋದ ಮತ್ತು ವೈರಾಗ್ಯ ಎಲ್ಲವನ್ನ ಅಳವಡಿಸಿಕೊಂಡಿದ್ದ ನೀಲಕಂಠ ದೀಕ್ಷಿತ. ಅವನ ಬಗೆಗೆ ಪ್ರಭು ವಿಸ್ತರಿಸಿದ ಸಂಶೋಧನೆಗಳೆಲ್ಲ ಆಗಿವೆ, ಬೇಕಾದಷ್ಟು ಮಾಹಿತಿ ಇದೆ, ನಾನೇ ಪುಸ್ತಕವನ್ನು ಬರೆದಿದ್ದೀನಿ. ಆದರೆ ಅವನ ಬರವಣಿಗೆಗಳಲ್ಲಿ ಮುಖ್ಯವಾಗಿ ಈ ವಿಡಂಬನ ಕಾವ್ಯ, ಕಲಿವಿಡಂಬನ ಕಾವ್ಯ ತುಂಬಾ ಮಾರ್ಮಿಕವಾದದ್ದು. ಸಭಾರಂಜನದಲ್ಲಿಯೂ ಸ್ವಲ್ಪ ಆ ರೀತಿಯಾದ ಉಕ್ತಿಗಳು ಉಂಟು. ಅವನು ಯಾವುದೇ ಕಾವ್ಯದಲ್ಲೂ ಅವನ ಒಂದು ಸರ್ಕ್ಯಾಸಮ್ ಅನ್ನು ತುಂಬಾ ಚೆನ್ನಾಗಿ ತರ್ತಾನೆ. ಸೋಷಿಯಲ್ ಡೈಮೆನ್ಷನ್ ಅನ್ನೋದು ಇದ್ದೇ, ಸ್ವರ್ಗವನ್ನೇ ಕುರಿತು ಗೇಲಿ ಮಾಡ್ತಾನೆ ಅವನು. ಪ್ರಸಿದ್ಧವಾದ ನೀಲಕಂಠ ವಿಜಯ ಸೊಪ್ಪುನಲ್ಲಿ ಅಸ್ತಿ ಸ್ವಾದಯಿತು ಸುಧಾಸ್ತಿ ವಸಿತು ವಾಸೋ ನಭಶ್ಚಾರಿಣ ಧರ್ತು ಸಂತಿ ಚ ಭೂಷಣಾನಿ ಶತಶೋ ನತ್ವಸ್ತಿ ದೀರ್ಜೀವಿತು ಏನಾನ್ಯಾನ್ ಉಪಜೀವ್ಯ ಸರ್ವ ವಿಭವೇ ವಿತ್ತೈಕ ಸರ್ವ ವಿಭವೇ ಪುಣ್ಯೈಕ ಲಭ್ಯೇ ಪದೇ ಪ್ಯಾಯಸ್ಯಂತಿ ವೃತೈವ ಸೇವಕ ಇತಿ ಸ್ವಾಮಿ ಇತಿ ದುರ್ಭೇದಸ್ಥ ಅಂತ ಹೇಳ್ತಾರೆ. ಈ ದೇವತೆಗಳ ಅವಿವೇಕವನ್ನು ಏನು ನೋಡ, ಅಲ್ಲಿ ಅವರು ಯಾವುದಕ್ಕಾಗಿಯೂ ಏನು ಕಷ್ಟಪಡಬೇಕಾಗಿಲ್ಲ, ಆದರೂ ಕೂಡ ಅವರಿಗೆ ಕಲ್ಪವೃಕ್ಷ ತಾಮದೇನು ಇದೆ ಕೇಳಿದ ತಕ್ಷಣ ಎಲ್ಲ ಸಿಗುತ್ತದೆ. ಮತ್ತೆ ಅವರು ಪಡ್ಕೊಂಡಿದ್ದು ಕೂಡ ಆ ಒಂದು ದೇವಲೋಕವನ್ನ ತಮ್ಮ ತಪಸ್ಸಿನ ಕರ್ಮದ ಪುಣ್ಯದಿಂದ. ಹಾಗಿದ್ರೂ ಅವ್ರಿಗೊಬ್ಬ ರಾಜ ಅಂತೆ, ರಾಜನಿಗೊಂದು ಅರಮನೆಯಂತೆ, ಅವನಿಗೊಂದು ಪರಿವಾರವಂತೆ ಅಂತ ಇಂದ್ರ ಈ ತರದ್ದೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹೊಟ್ಟೆಗೆ ಏನು ಬೇಕಿಲ್ಲದೆ ಇದ್ದಾಗ, ಅಮೃತವನ್ನೇ ಕುಡಿದಿದ್ದಾಗ, ಎಲ್ಲ ಪದಾರ್ಥಗಳು ಸಿಗುವಾಗ ಇವ್ರು ಯಾತಕ್ಕೆ ಈ ನೀಚೋಚ್ಚ ಭಾವವನ್ನ ತರತಮ ಭಾವವನ್ನು ಇಟ್ಟುಕೊಂಡಿದ್ದಾರೆ ಅಂತ ಅಲ್ಲಿಂದ ಆರಂಭ ಮಾಡ್ತಾನೆ. ಅವನ ಇನ್ನೊಂದು ಕಡೆ ಗಂಗಾವತರಣ ಕಾವ್ಯದಲ್ಲೂ ಹಾಗೆ ಹೇಳ್ತಾನೆ, ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯ ಸ್ಥಿತಿವೋಪಸಾಂ ಭೂಷಣಾಕಾಂಕ್ಷೆಯನ್ನು ಕೋಲಾಲಾನ್ ಪರಿಪಾಸತೆ. ದೇವಲೋಕದಲ್ಲಿ ಮಣ್ಣೆಲ್ಲ ಹೊನ್ನು ಅಂತ, ಹಾಗಿದ್ದಾಗ ದೇವಲೋಕ ಸ್ತ್ರೀಯರಿಗೆ ಬಂಗಾರದ ಒಡವೆ ಅಂದ್ರೆ ತುಂಬಾ ಅಗ್ಗ ಆಗುತ್ತೆ. ಅದಕ್ಕೆ ಅವರಿಗೆ ವಿಚ್ ಈಸ್ ರೇರ್ ದಟ್ ಈಸ್ ಪ್ರೆಷಿಯಸ್ ಅಂತ ಮಣ್ಣಿನ ಒಡವೆಗಳನ್ನು ಮಾಡಿಸ್ಕೊಳಕ್ಕೆ ಕುಂಬಾರರ ಹತ್ತಿರಕ್ಕೆ ಹೋಗೋದು. ಅಂದ್ರೆ ನಮ್ಮ ಪರಂಪರೆ ಎಷ್ಟು ಧೈರ್ಯವಾಗಿ ದೇವತೆಗಳನ್ನು ವಿಡಂಬಿಸುತ್ತದೆ, ಅವರನ್ನು ಗೇಲಿ ಮಾಡುತ್ತದೆ. ನಾನೇ ಬಹಳ ಹಿಂದೊಂದು ಲೇಖನ ಬಂದಿದೆ, ದಿ ಡೇಟೀಸ್ ಆರ್ ಸೀನ್ ಬೈ ದಿ ಸಂಸ್ಕೃತ್ ಪೊಯೆಟ್ಸ್ ಅಂತ. ಎಲ್ಲ ವಿಡಂಬನೆ ಮುಟ್ಟು ಅದರೊಳಗೆ ಬೇಕಾದಂತೆ ಮಾಡಿದ್ದಾರೆ. ಇನ್ನ ಅವನೇ ನೀಲಕಂಠ ದೀಕ್ಷಿತ ತನ್ನ ಮತ್ತೊಂದು ಕಾವ್ಯ ಶಿವಲೀಲಾರ್ಣವದಲ್ಲಿ ಹೀಗೆ ಹೇಳ್ತಾನೆ, ಶಿವಪಾರ್ವತಿಯರ ಮದುವೆ ಅಂದ್ರೆ ಸುಂದರೇಶ್ವರ ಮತ್ತು ಮೀನಾಕ್ಷಿಯರ ಮದುವೆ ಆದಾಗ
ಊಟಕ್ಕೆ ಬಂದಿರ್ತಾರೆ, ಬೀಗರ ಔತಣ ಎಲ್ಲ ಭರ್ಜರಿಯಾಗಿ ದೇವತೆಗಳಿಗಾಗುತ್ತೆ. ಆಗ ದೇವತೆಗಳಿಗೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟು ದಿವಸ ನಮ್ಗೆ ಗೊತ್ತಿರಲಿಲ್ಲ, ಬರೀ ಸೀದೋಗಿರುವಂತ ವಾಸನೆ ಮಾತ್ರ ಬರ್ತಾ ಇತ್ತು, ಬೆಂಕಿಗೆ ಹಾಕ್ಬಿಡ್ತಾರೆ ಎಲ್ಲ, ಅಲ್ಲಿಂದ ನಮಗೆ ಸಿಗುತ್ತೆ ಅಂತ ಸುಟ್ಟೋಗಿದ್ದು ಸೀಕಲ್ ಬಾಕ್ಲ ಸಿಗುತ್ತೆ. ಮನುಷ್ಯರು ಜಾಣರು, ಹದವಾಗಿ ಬೇಯಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಪಡ್ಕೊಂಡು ತಿಂತಾರೆ. ನಾವು ಈಗ ಡೈರೆಕ್ಟ್ ಆಗೇನೆ ಚಾಚಬೇಕು ಕೈಯನ್ನ, ಅಗ್ನಿ ಮೂಲಕವಾಗಿ ತಂದುಕೋಬಾರದು, ಅಗ್ನಿ ನೆಚ್ಕೊಂಡು ನಾವು ನಾಶ ಆಗ್ತೀವಿ. ಈ ರೀತಿಯಾದ ಚಮತ್ಕಾರಗಳನ್ನು ಎಷ್ಟನ್ನೂ ಮಾಡ್ತಾರೆ. ಇದು ಒಂದು ಆರೋಗ್ಯಕಾರಿಯಾದ ಸಮಾಜ ದೇವತೆಗಳನ್ನು ವಿಡಂಬನೆ ಮಾಡೋದಕ್ಕೆ ನಿಲ್ಲುತ್ತದೆ, ಅದನ್ನು ಕೊಂಡಾಡುವಂತವರು ಇಡೀ ಸಮುದಾಯದಲ್ಲಿರುತ್ತಾರೆ. ಇವತ್ತು ನಾವು ತುಂಬಾ ದೊಡ್ಡ ವಿಷಯ ಅಂತೀವಿ, ಈಗ ಬಹಳ ಕಷ್ಟವೂ ಆಗ್ತಾ ಇದೆ. ನಿಮಗೆ ಗೊತ್ತಿದೆ ಇಸ್ಲಾಂ ಕ್ರಿಶ್ಚಿಯಾನಿಟಿನಲ್ಲಿ ಯಾವ ಮಾತ್ರ ಸ್ವಾತಂತ್ರ್ಯ ಇದೆ ಇವುಗಳನ್ನೆಲ್ಲ ಮಾತಾಡೋದಿಕ್ಕೆ ಅಂತ. ಕ್ರಿಶ್ಚಿಯಾನಿಟಿಗಾದ್ರೂ ಒಂದು ಸ್ವಲ್ಪ ಬಂತು, ಇಸ್ಲಾಮಿಗೆ ಇನ್ನೂ ಬಂದಿಲ್ಲ, ಬರುತ್ತೋ ಇರುವ ಗೊತ್ತೂ ಇಲ್ಲ. ಆದರೆ ಸನಾತನ ಧರ್ಮದಲ್ಲಿ ಆ ಬಗೆಯ ಅಂಶಗಳು ಇದ್ದದ್ದನ್ನು ನಾವು ಕಾಣ್ತೀವಿ. ಇಂಥ ನೀಲಕಂಠ ದೀಕ್ಷಿತ ಯಾವುದಕ್ಕೂ ಒಂದು ವಿನೋದದ ಅಂಶವನ್ನು ಕೊಡಬಂದು ಅವನ ಶಾಂತಿ ವಿಲಾಸದಲ್ಲಿ ಒಂದು ಕಡೆ ಹೇಳ್ತಾನೆ, ನನ್ನಂತವ್ರಿಗೂ ಎಷ್ಟು ಮಟ್ಟಿಗೆ ಈ ರಾಜರುಗಳ ಅಡಿಕ್ಷನ್ ಆಗಿಬಿಟ್ಟಿದೆ ಅಂತಂದ್ರೆ, ರಾಜ್ಞೋಭೃತ್ಯ ಇದಿ ಪರಿಚಿತ ದೇಶಿಕಸ್ಯೇಷ ಲಾಭ. ಯಾರೋ ಗವರ್ಮೆಂಟ್ ಆಫೀಸರ್ ಪರಿಚಯ ಆದ್ರೆ ಗುರು ಸಾಕ್ಷಾತ್ಕಾರವಾಯಿತು ಅಂತ ಅನಿಸುತ್ತೆ. ರಾಜದ್ವಾರಂ ಎದಿಕಲು ಗತಂ ನೈಮಿಷಂ ತತ್ ಪ್ರವಿಷ್ಟ, ಅರಮನೆ ಬಾಗಲು ಹೋದ್ರೆ ನೈಮಿಷಾರಣ್ಯಕ್ಕೆ ಪ್ರವೇಶ ಮಾಡದಂತೆ. ಮತ್ತೆ ದೃಷ್ಟೋ ರಾಜ ಯದಿ ಪುನರ್ ಬ್ರಹ್ಮ ಸಾಕ್ಷಾತ್ಕೃತಂ, ದೃಷ್ಟೋ ರಾಜ ಕಚೇರಿ ಪುನರ್ ಬ್ರಹ್ಮ ಸಾಕ್ಷಾತ್ಕೃತಂ, ರಾಜನನ್ನು ನೋಡ್ಬಿಟ್ರೆ ಪರಬ್ರಹ್ಮ ಸಾಕ್ಷಾತ್ಕಾರವೇ ಆಯಿತು. ತೆಕ್ತೋ ದೇಹೋ ಇದಿರಪಕಲೆ ಮಾದೃಶಾಂ ಸೋಪ ವರ್ಗ, ಇನ್ನು ಅರಮನೆಯಲ್ಲಿ ಸತ್ತೋದ್ವಿ ಅಂತಂದ್ರೆ ನಮಗೆ ಮೋಕ್ಷವೇ ಸಿಕ್ಕಿಬಿಡ್ತು ಅಂತನ್ನುವ ಅರ್ಥ ವಿದೇಹ ಮುಕ್ತಿ ಈ ಬಗ್ಗೆಯಲ್ಲಾಗಿವೆ. ನಮ್ಗೇನಾಗಿದೆ, ಯಾವ ವಂಶದಲ್ಲಿ ಹುಟ್ಟಿದ್ದು, ಏನ್ ಶಾಸ್ತ್ರ ಓದಿದ್ದು, ಎಲ್ಲ ಮಾಡಿಯೋ ನಮ್ಮೆಲ್ಲ ವಿದ್ಯೆಯನ್ನು ನಿದ್ರಾ ಹೇತೋರ್ ನಿಶಿರಿಷಿ ಕಥಾ ಶೃಣ್ವತ ಪಾರ್ಥಿವಾನ ಕಾಲಕ್ಷೇಪೋ ಪೈಕ ವಿಧಮಪ್ಯ ಕಥಂ ಪರಿಣಮಿಸಿದ. ರಾಜರುಗಳಿಗೆ ನಿದ್ರೆ ಬರೋಲ್ಲ ಅಂದ್ರೆ ಹಾಗೆ ಏನಾದ್ರು ಪುರಾಣದ ಕಥೆ ಏನಾದ್ರು ವೇದಾಂತ ಹೇಳ್ರೆ ನಿದ್ರೆ ಬರಲಿ ಅನ್ನೋದಕ್ಕೆ ನಾವು ನಿಂತು ಬಿಟ್ಟಿವಿ. ನಮ್ಮ ಪಾಂಡಿತ್ಯ, ನಮ್ಮ ಪ್ರಾಮಾಣಿಕತೆ, ಪ್ರಜ್ಞೆ ಎಲ್ಲ ಕೂಡ ನಷ್ಟವಾಯಿತು ಅಂತ ಹೇಳ್ಬಿಟ್ಟಂತ. ಅವ ಮತ್ತೆ ಅಗ್ಗದ ವೈರಾಗ್ಯದ ಬಗ್ಗೆ ಬಹಳ ಗೇಲಿ ಮಾಡ್ತಾನೆ, ನಮ್ಮ ವೈರಾಗ್ಯ ಎಲ್ಲ ಯಾವ ಮಾತ್ರದ್ದು ಅಂತಂದ್ರೆ ಇನ್ನೆಲ್ಲ ಬಿಟ್ಟೆ ಅಂತಂದ್ಕೊಂಡು ಹೊರಡ್ತೀನಿ, ತೊಟ್ಟಲ್ ಮಗು ಕೂಗ್ತಾ ಇದೆ ಅಳತಾ ಇದೆ, ಓಡ್ ಬಂದ್ಬಿಟ್ಟಿದ್ವಿ ಎತ್ಕೊಂಡು ಉರುಳ್ಳ ಆಗಿ ಇರ್ತೀವಿ, ಅಲ್ಲಿಗೆ ನಿಂತೋ ಬಿಡುತ್ತೆ ನಮ್ಮ ವೈರಾಗ್ಯ ಅಂತೆಲ್ಲ ಈ ಬಗೆಯಲ್ಲಿ ಶಾಂತಿ ವಿಲಾಸದಲ್ಲಿ ಗೇಲಿ ಮಾಡ್ತಾನೆ. ಅಂತವನು ಕಲಿವಿಡಂಬನ ಅನ್ನುವ ಒಂದು ಲಘು ಕಾವ್ಯ ಶತಕ, ಅದರೊಳಗೆ ಈ ಕಲಿಗಾಲದ ವಿಶೇಷಗಳು ಏನು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಮತ್ತೆ ನೋಡಿ, ಇವರೆಲ್ಲ ತಮ್ಮ ಕುಲ, ತಮ್ಮ ಉದ್ಯೋಗ, ತಮ್ಮ ಇಷ್ಟ, ತಮ್ಮ ಶಾಸ್ತ್ರ ಅದನ್ನು ಗೇಲಿ ಮಾಡ್ಕೋತಾರೆ. ಅವನು ಹೇಳ್ತಾನೆ, ಬಹಳ ಮೂರ್ಖನಾದ ಗುರುವಿಗೆ ಎಂತ ಶಿಷ್ಯ ಉಪಕಾರಿ ಅಂದ್ರೆ, ಅಗತಿತ್ವ ಮತಿಶ್ರದ್ಧ ಜ್ಞಾನಾಭಾಸೇನ ತೃಪ್ತತ ತಯ ಶಿಷ್ಯಗಣ ಹೇತೆ ಮೂರ್ಖಾಚಾರ್ಯಸ್ಯ ಭಾಗ್ಯಜಾಹ. ಏನು ಅರ್ಥ ಆಗ್ಬಾರ್ದು ಅಗತಿತ್ವ, ಮತ್ತೆ ತುಂಬಾ ಶ್ರದ್ಧೆ ಇರಬೇಕು, ಏನ್ ಹೇಳಿದ್ರು ಕಾಲ ತೋರಿಸಿ ತಲೆಯಲ್ಲಿ ಮಾಡಬೇಕು, ಮತ್ತೆ ಅವ್ರು ಹೇಳಿದ್ದೆಲ್ಲ ಜ್ಞಾನ ಅಂತ ಅಂದ್ಕೋಬೇಕು. ಯಾವುದೇ ಒಂದು ಜ್ಞಾನಾಭಾಸ ಅಪಿಯರೆನ್ಸ್ ಆಫ್ ನಾಲೆಜ್ ಇದ್ರು ಅದು ಅಬ್ಸಲ್ಯೂಟ್ ನಾಲೆಜ್ ಅಂತ ಅಂದ್ಕೋಬೇಕು, ಅದರಿಂದ ತೃಪ್ತಿ ಪಡಬೇಕು. ಇಂಥ ಗುಣದಲ್ಲಿರ್ತಕ್ಕಂತಹ ಮೂರ್ಖ ಶಿಷ್ಯ ಮೂರ್ಖನಾದ ಆಚಾರ್ಯನಿಗೆ ಬಹಳ ದೊಡ್ಡ ವರ ಆಗ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ವಾಚ್ಯತಾಂ ಸಮಯೋತೀತ ಕಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯಿತಾಂ ಶಾಸ್ತ್ರೇ ಕಾಠಿನ್ಯಂ ಕುತ್ರ ವರ್ತತೆ. ಪಾಠ ಮಾಡೋದು ಹೇಗೆ, ಓದಿ ಓದಿ ಟೈಮ್ ಆಗೋಯ್ತು, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಸಮಯ ಅತೀತ ಕಷ್ಟಮಗ್ರಿ ಭವಿಷ್ಯತಿ, ಈ ಪಾಠ ಅರ್ಥ ಆಗಲಿಲ್ಲ ನೆಕ್ಸ್ಟ್ ಚಾಪ್ಟರ್ ಹೋದ್ರೆ ಈ ಚಾಪ್ಟರ್ ಅರ್ಥ ಆಗುತ್ತೆ. ಹೀಗೆ ಪಾಠ ಕಲಿಸ್ತಾ ಹೋದ್ರೆ ಯಾವ ವಿಷಯ ತಾನೇ ಕಷ್ಟ, ನಾನಿದನ್ನ ನಂಬುವಂತೆ ಇರಲಿಲ್ಲ. ಈಚೆಗೆ ಟ್ರೈಮಿಸ್ಟರು ಸೆಮಿಸ್ಟರು ಇವೆಲ್ಲ ಸ್ಕೂಲ್ಗಳಿಗೂ ಬಂದ ಮೇಲೆ ನನಗೆ ಗೊತ್ತಾಗಿದೆ, ವಾಚ್ಯತಾಂ ಸಮಯೋತೀತ, ಯಾವುದಕ್ಕೂ ಸಮಯವಿಲ್ಲ, ಸ್ಪಷ್ಟಮಗ್ರಿ ಭವಿಷ್ಯತಿ, ಮುಂದೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಆ ತರ ಮಾಡತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣ್ತೀವಿ. ಆಮೇಲೆ ವಾದ ಮಾಡಿ ಗೆಲ್ಲೋದನ್ನು ಅಷ್ಟೇ, ಇವತ್ತಿನ ಟಿವಿ ಡಿಬೇಟ್ಗಳನ್ನು ನೋಡಿದ್ರೆ ಅದರಿಂದಲೇ ಬಂದಿರೋದು ಅಂತ ಅನ್ಸುತ್ತೆ. ಉಚ್ಚೈರ್ ಘೋಷ್ಯ ಜೇತವ್ಯಂ ಮಧ್ಯಸ್ಥೇದ ಅಪಂಡಿತ ಪಂಡಿತೋ ಇದೆ ತತ್ರ ಇದು ಪಕ್ಷಪಾತೋದಿ ರೋಪ್ಯತ. ಏನು ಗೊತ್ತಿಲ್ಲದೆ ಅಂದ್ರೆ ಜೋರು ದೊಡ್ಡ ಗಂಟ್ಲಿಂದ ಕೂಗ್ತಾ ವಾದ ಮಾಡಬೇಕು, ಮಾಡಿದ್ರೆ ಗೆಲ್ಲೋದಿಕ್ಕಾಗುತ್ತೆ. ಅದು ಯಾವಾಗ ಮಧ್ಯಸ್ಥೇದ ಅಪಂಡಿತ, ಅವನು ಯಾವ ಮಾಡರೇಟ್ ಇರ್ತಾನೆ ಅವನು ತಿಳಿದವನಲ್ಲ ಅಂದ್ರೆ, ತುಂಬಾ ಗಟ್ಟಿಯಾಗಿ ಜೋರಾಗಿ ಮಾತಾಡ್ಬಿಟ್ರೆ ಇವನಿಗೆ ಏನೋ ತಿಳಿದಿದೆ ಅಂತಾರೆ. ಅವನೇನಾದ್ರು ಪಂಡಿತ ಆಗಿದ್ದಲ್ಲಿ ನೀನು ಪಕ್ಷಪಾತ ಮಾಡ್ತಿದ್ಯಾ ಅಂತ ಅವನನ್ನೇ ಅಲಿಗೇಷನ್ಸ್ ಅಂತ ಕೂಡಿಸ್ಬಿಡ್ಬೇಕು ಮೂಲೆಯಲ್ಲಿ. ಇವತ್ತಿಗೂ ಟಿವಿ ಡಿಬೇಟ್ಸ್ ಅಲ್ಲಿ ಅದನ್ನೇ ನಾವು ಕಾಣ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇವನಿಗಿಂತಲೂ ಸುಮಾರು
ಸಾವಿರ ವರ್ಷದ ಮುನ್ನವೇ ಸುಂದರ ಪಾಂಡ್ಯ ರೀತಿ ವಿಶಿಷ್ಟಿಕಾದಲ್ಲಿ ಹೇಳ್ತಾನೆ, ಈ ರೀತಿಯಾದ ಭಾವವನ್ನೇ ಬಹಳ ಸೊಗಸಾಗಿ ತಿಳಿಸ್ತಾನೆ. ಅಲ್ಲಿ ಅವನು ಹೇಳ್ತಾನೆ, ಉಚ್ಚೈರಪಿ ವಕ್ತವ್ಯಂ ಯತ್ಕಿಂಚಿದ ಅಜಾನತಾಪಿ ಪುರುಷೇಣ ಮೂರ್ಖ ಭೂಮನ್ಯಂತೆ ವಿದುಷಾಮಪಿ ಸಂಶಯೋ ಭವತಿ. ಗೊತ್ತಿಲ್ಲದಿದ್ರೂ ಜೋರಾಗಿ ಹೇಳಬೇಕು, ಕೇಳಿದವರು ಮೂರ್ಖರಾಗಿದ್ರೆ ಆಹಾ ಓಹೋ ಅಂತಾರೆ, ತಿಳಿದವರಾಗಿದ್ರೆ ಇಷ್ಟು ಧೈರ್ಯವಾಗಿ ಹೇಳಿದ್ರೆ ನಿಜಾನೂ ಇರಬಹುದು, ಏನು ಯಾವ ಪುಸ್ತಕದಲ್ಲಿ ಏನ್ ಬರೆದಿರುತ್ತೋ ಏನು ಅಂತ. ಜಸ್ಟ್ ಕ್ರಿಯೇಟೆಡ್ ಅನ್ ಎಲಿಮೆಂಟ್ ಆಫ್ ಡೌಟ್ ದೇರ್ ಕಿಡ್ಸ್ ಅಂಡ್ ಯುವರ್ ಸ್ಕಾಲರ್ಶಿಪ್ ಇಸ್ ಎಸ್ಟಾಬ್ಲಿಷ್ಡ್ ಅನ್ನೋ ಮಾತನ್ನ ಹೇಳ್ತಾನೆ. ಈ ರೀತಿಯಲ್ಲಿ ಅದು ತೋರ್ಪಡ್ತಕ್ಕಂಥದ್ದು. ಅಸಂಭ್ರಮೋ ವಿಲಜ್ಜತ್ವಂ ಅವಜ್ಞಾ ಪ್ರತಿವಾದಿನಿ ಹಾಸೋರ್ ಅಜ್ಞಸ್ತವಶ್ಚೇತಿ ಪಂಚಯಿತೇ ಜಯ ಹೇತವ. ಈ ಎಲ್ಲಾ ಟಿವಿ ಡಿಬೇಟ್ಸ್ ತರ ವಾದಗಳಲ್ಲಿ, ಪತ್ರಿಕಾ ವಾದಗಳಲ್ಲಿ ಅಸಂಭ್ರಮ ಅಂದ್ರೆ ಯಾವುದೇ ರೀತಿಯಾಗಿ ಒಂದು ಬಗೆಯ ಭಯ ಇರಬಾರದು. ಸಂಭ್ರಮ ಅಂತಂದ್ರೆ ಒಂದು ಬಗೆಯ ಆಂಗ್ಸೈಟಿ ಇರಬಾರದು. ವಿಲಜ್ಜತ್ವ ನಾಜಿಕ್ ಗೆಟ್ಟಂತ ಬುದ್ಧಿ ಇರಬೇಕು, ನಿರ್ಲಜ್ಜೆ ಪರಮಾವಧಿಯಲ್ಲಿ ಇರಬೇಕು. ಮತ್ತೆ ಅವಜ್ಞಾ ಪ್ರತಿವಾದಿನಿ, ಎದುರು ಮಾತಾಡೋರ ಬಗ್ಗೆ ಒಂದು ಸ್ವಲ್ಪ ಗೌರವ ಇರಬಾರ್ದು, ಒಂದು ಸ್ವಲ್ಪ ಆಗರ ಇರಬಾರ್ದು, ಒಂದು ಸ್ವಲ್ಪ ಕುತೂಹಲದಿಂದ ಅವ್ರ ಮಾತನ್ನು ಕೇಳಬೇಕು ಅನ್ನೋ ಮನೋಭಾವ ಇರಬಾರ್ದು. ಅವ್ರು ಹಾಗೆ ಮಾತಾಡ್ತಾರೆ ಈ ಕಡೆ ತಿರ್ಕೊಂಡಿರ್ಬೇಕು. ನೀವು ನೋಡಿ ಟಿವಿ ಡಿಬೇಟ್ಗಳಲ್ಲಿ ಎಲ್ಲರೂ ಕೂಡ ಸಿಂಧಿಗೆ ದೇವರ ತರ ಮತ್ತೊಂದು ದಿಕ್ಕಿಗೆ ಮುಖ ಮಾಡಿಕೊಂಡಿರ್ತಾರೆ. ಹಾಸ ಮತ್ತೆ ಮಧ್ಯೆ ಮಧ್ಯೆ ಗೇಲಿ ಮಾಡೋದು, ತಮಾಷೆ ಮಾಡೋದು, ನಗೋದು, ನಗಸೋದು, ಎಂತ ಸೀರಿಯಸ್ ಡಿಸ್ಕಷನ್ ಬಂದ್ರು ಅದೊಂದು ಲೈಟ್ ಕಾಮೆಂಟ್ ಇಂದ ಎಗರಿಸ್ಬಿಡ್ತಕ್ಕಂಥದ್ದು. ರಾಜ್ಞ ತವ ಅಧಿಕಾರವಂತರನ್ನ ಹೊಗಳೋದು, ಆಡಳಿತ ಪಕ್ಷವನ್ನ ಕೊಂಡಾಡೋದು, ಇಷ್ಟು ಸಾಕು, ಐದರಿಂದ ಎಲ್ಲ ವಾದಗಳಲ್ಲೂ ಜಯವಾಗುತ್ತದೆ ಅಂತ. ಇದು ಎಲ್ಲಿಯೂ ಯಾವ ಕಾಲದಲ್ಲೂ ಕಾಣ್ತಾ ಇರ್ತಕ್ಕಂಥದ್ದು ಅದನ್ನ ಅವನು ಹೇಳ್ತಾನೆ. ಆಮೇಲೆ ಜ್ಯೋತಿಷ್ಕರ ಬಗ್ಗೆ ಯಥೇಷ್ಟ ಹೇಳ್ತಾರೆ, ನಮ್ಮ ಸರ್ಕಾರ ಎಲ್ಲ ಮೂಢನಂಬಿಕೆ ಕಾನೂನು ಮಾಡಕ್ ಹೋಗಿ ಮಾಡೋಕ್ಕಿನ್ನೂ ಆಗಿಲ್ಲ, ಈಗೆಲ್ಲರೂ ಜ್ಯೋತಿಷ್ಕರ ಹತ್ರವೇ ಕ್ಯೂ ನಿಂತಿದ್ದಾರೆ. ನಮ್ಮ ಮಾನ್ಯ ಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಮೊದಲುಕೊಂಡು ಎಲ್ಲರೂ ಕೈ ಕಾಲನ್ನು ತೋರಿಸ್ತಾ ಇರ್ತಾರೆ, ಪಾದದಲ್ಲಿ ಯಾವ ರೇಖೆ ಇದೆ ನೋಡಿ, ಅದು ವಿಧಾನಸೌಧದಾಗ ಮತ್ತೆ ಹತ್ತೊತ್ತಾಗುತ್ತಾ ಅಂತ ಈ ತರದ್ದೆಲ್ಲ ಮಾಡೋದಕ್ಕೆ ಕೂತಿರ್ತಾರೆ ಅಂತ ಅನ್ಸುತ್ತೆ. ಲಲಾಟ ರೇಖೆ, ಪಾದ ರೇಖೆ ಎಲ್ಲ ಕೂಡ. ಆದ್ರೆ ಇವನು ಹೇಳ್ತಾನೆ, ಜ್ಯೋತಿಷ್ಕರು ಯಾವ ರೀತಿಯಾಗಿ ವಂಚನೆ ಮಾಡ್ತಾರೆ, ಯಾವ ರೀತಿಯಾಗೆಲ್ಲ ಕೋಲಾಹಲ ನಡೆಯುತ್ತದೆ, ಮಾಂತ್ರಿಕರು ಯಾವ ರೀತಿಯಾಗಿ ತಂತ್ರವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ. ಚಾರಾನ್ ವಿಚಾರ್ಯ ದೈವಜ್ಞೇಯಿ ವಕ್ತವ್ಯ ಭೂಭುಜಾಂ ಫಲಂ ಗ್ರಹಚಾರ ಪರಿಜ್ಞಾನಂ ತೇಷಾಂ ಅವಶ್ಯಕಂ ಯತಃ. ಜ್ಯೋತಿಷ್ಕರಾದವರು ಮೊದಲು ಪ್ರೈವೇಟ್ ಡಿಟೆಕ್ಟಿವ್ಸ್ ಅನ್ನ ಇಟ್ಟುಕೊಂಡು ಏನೇನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ತಗೊಂಡು ರಾಜರುಗಳಿಗೆ ಹೇಳಬೇಕು. ಯಾಕೆಂದ್ರೆ ಗ್ರಹಗತಿ ಇವರಿಗೆಲ್ಲ ಗೊತ್ತಾಗುತ್ತೆ, ಈ ಚಾರನ್ನ ಗೂಢಚಾರನ್ನ ಇಟ್ಟುಕೊಂಡ್ರೆ ಮಾತ್ರ ಗೊತ್ತಾಗುತ್ತದೆ, ಬೇರೆ ಇನ್ನೇನು ಅಲ್ಲ ಅಂತ. ಸುಖಿ ಸುಖಂ ಸುಖಿಷು ದುಃಖಂಚ ಜೀವನಂ ದುಃಖಶಾಲಿಷು ಅನುಗ್ರಹಾಯತೆ ಯಶಾಂ ತೇಧನ್ಯ ಕಲು ಮಾಂತ್ರಿಕಾ. ಚೆನ್ನಾಗಿರೋರು ಚೆನ್ನಾಗಿರೋದು ನಾವು ಭವಿಷ್ಯ ಹೇಳಿದ್ರಿಂದಾನೆ, ಚೆನ್ನಾಗಿದ್ದೇ ಇದ್ದವ್ರು ಆಗಿರೋದಕ್ಕೆ ಕಾರಣ ಅವ್ರಿಗೆ ನಾವು ಭವಿಷ್ಯ ಹೇಳದೇ ಇರೋದ್ರಿಂದಾನೆ ಅಂತಲೇ ಹೇಳ್ಕೊಂಡು ಇವರು ಬಯೋಡೇಟರ್ ಬೆಳೆಸ್ಕೊಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟಂತಾನೆ. ಎದಿನಕ್ವಾಪಿ ವಿದ್ಯಾಯಾಮ್ ಸರ್ವಥಾ ಕ್ರಮತೇಮತಿ ಮಾಂತ್ರಿಕಾಸ್ತು ಭವಿಷ್ಯಾಮೋ ಯೋಗಿನೋ ಯತಯೋಪಿವ. ಇದೇನು ವಿದ್ಯೆ ಏನು ತಿಳುವಳಿಕೆ ಬರದೆ ಇದ್ರೆ ಮಂತ್ರವಾದಿಗಳಾಗೋಣ, ಭವಿಷ್ಯತ್ ಕರ್ತರಾಗೋಣ, ಯೋಗಿಗಳಾಗ್ಬಿಡೋಣ, ಯತಿಗಳಾಗ್ಬಿಡೋಣ. ಇವತ್ತಿನ ಎಲ್ಲ ಸನ್ಯಾಸಿಗಳು ಹೊತ್ಕೊಂಡವರು, ಗುರೂಜಿಗಳು ಹೊತ್ಕೊಂಡವರು, ಇವರೆಲ್ಲ ಇದೇ ತರವೇ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆಯುಪ್ರಷ್ಟಿ ದೀರ್ಘಮಾಯುರ್ ವಾಚ್ಯ ಮೌಹೂರ್ತಿಕ ಜನೈ ಜೀವಂತೋ ಬಹುಮನ್ಯಂತೆ ಮೃತ ಪಕ್ಷಂತಿ ಕಂಪುನ. ಆಯುಷ್ಯ ವಿಷಯ ಬಂದಾಗ ಯಾರಿಗೂ ಈಗ ಸಾಯುವಂತ ವ್ಯಕ್ತಿಗೂ ದೀರ್ಘಾಯುಷ್ಯ ಆಗಬೇಕು, ಯಾಕೆಂದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಅವ್ರು ಸತ್ತೋದ್ರೆ ಅವ್ರು ಯಾರು ಬಂದು ಕೇಳ್ತಾರ ನಮ್ಮನ್ನ? ಹಾಗಾಗಿ ಡೆಡ್ ವಿಲ್ ನಾಟ್ ಸ್ಪೀಕ್ ಲೈಸ್ ಅಂತಾರಲ್ಲ ಆ ರೀತಿಯಲ್ಲಿ. ಹಾಗೆ ವೈದ್ಯರ ಬಗ್ಗೆ ಹೇಳ್ತಾರೆ, ವೈಷಜ್ಯಂತೂ ಯಥಾ ಕಾಮ ಪಥ್ಯಂತೂ ಕಠಿಣಂ ಬದೇತ್ ಆರೋಗ್ಯ ವೈದ್ಯ ಮಹಾತ್ಮ ಅನ್ಯತಾತ್ವ ಅಪಥ್ಯತ. ಯಾವುದೇ ಮೆಡಿಸಿನ್ ಕೊಡಿ ಪರವಾಗಿಲ್ಲ, ಎ ಡಿ ಟಿ ಎನಿ ಡ್ಯಾಮ್ ಥಿಂಗ್ ಅಂತ ಬರ್ಕೊಡ್ತಾ ಇದ್ರಂತೆ ನಿಜ ವೈದ್ಯ. ಅವರು ಕಾಂಪೌಂಡ್ ಹತ್ರಕ್ಕೆ ಯಾವುದೊಂದು ವಿಟಮಿನ್ ಮಾತ್ರೆ ಚಾಕ್ ಪೌಡರ್ ಕೊಟ್ಟು ಕಳಿಸೋದು ಸಾಕು ಅಂತ. ಹಾಗೆ ಅದನ್ನು ಮಾಡಿ ಆರೋಗ್ಯ ವೈದ್ಯ ಮಹಾತ್ಮ, ಆರೋಗ್ಯ ಅನ್ನೋದು ವೈದ್ಯರ ಮಹಾತ್ಮದಿಂದ, ಅವ್ರಿಗೇನಾದ್ರೂ ಆರೋಗ್ಯವಾದ್ರೆ ನನ್ನ ಮೆಡಿಸಿನ್ ನಿಂದ. ಹಾಗಾಗಿಲ್ಲ ಅಂದ್ರೆ ಅಪಥ್ಯ, ಯಾಕೆಂದ್ರೆ ಅಪಥ್ಯ ಮಾಡೋದಕ್ಕೆ ತುಂಬಾ ಅವಕಾಶ ಇರ್ತದೆ, ಕಠಿಣವಾದ ಪಥ್ಯವನ್ನು ಹೇಳಬೇಕು. ನೀವು ಉಸಿರಾಡಕ್ಕೂ ಆಗಲ್ಲ ಅಂತ ಪಥ್ಯ ಹೇಳ್ಬಿಡಿ, ಅವ್ರು ಒಂದಲ್ಲ ಒಂದ್ ಕಡೆ ಅಪಥ್ಯ ಮಾಡ್ತಾರೆ, ಆರೋಗ್ಯ ಆಗಲಿಲ್ಲ ಅಂದ್ರೆ ಅದು ಅಪಥ್ಯದಿಂದಾನೆ ಅಂತ ಗೊತ್ತಾಗುತ್ತದೆ ಅಂತ. ಆಮೇಲೆ ಸ್ವಸ್ಥೈರ್ ಅಸಾಧ್ಯ ರೋಗೈಶ್ಚ ಜಂತುಭಿರ್ ನಾಸ್ತಿ ಕಿಂಚನ ಕಾತರ ದೀರ್ಘ ರೋಗಾಶ್ಚ ವಿಷಜಾಂ ಭಾಗ್ಯ ಹೇತವ.
ವೈದ್ಯರಿಗೆ ಎಂಥ ರೋಗಿಗಳಿಂದ ದುಡ್ಡು ಬರುತ್ತದೆ ಅಂತಂದ್ರೆ ಆರೋಗ್ಯವಂತರಿಂದ ದುಡ್ಡು ಬರೋದು. ಆಮೇಲೆ ಯಾವ ರೋಗನ ಕ್ಯೂರ್ ಮಾಡಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿದ್ಯೋ ಪೇಷಂಟ್ಗೆ, ಅವ್ರಿಗೂ ಆಗೋಲ್ಲ. ಯಾಪ್ಯ ಅಂತ ಕೆಲವು ರೋಗಗಳಿಗೆ ಆಯುರ್ವೇದ ಹೇಳ್ತದೆ. ಯು ಹ್ಯಾವ್ ಟು ಗೆಟ್ ಅಲಾಂಗ್ ವಿತ್ ಇಟ್, ಬೇರೆ ದಾರಿನೇ ಇಲ್ಲ. ಅವರಿಂದ ಏನು ಪ್ರಯೋಜನ? ಆರೋಗ್ಯವಂತರಿಂದ ನಮಗೆ ಆರೋಗ್ಯ ಎಂದು ಸಿಗೋಲ್ಲ ಅಂತ ಗೊತ್ತಾದವರಿಂದ ಎಂದು ಪ್ರಯೋಜನವಿಲ್ಲ. ಅರೆ, ಯಾರಿಗೆ ಆಂಗ್ಸೈಟಿ ತುಂಬಾ ಇದೆ ಮತ್ತೆ ಕ್ರಾನಿಕ್ ಡಿಸೀಸಸ್ ಇವೆ, ಅವರೇ ನಿಜವಾಗ್ಲೂ ವೈದ್ಯರಿಗೆ ಅನುಗ್ರಹ ಮಾಡತಕ್ಕಂಥವ್ರು, ಅವರಿಂದಲೇ ಸಂಪತ್ತಿ ಬರೋದು ಅಂತ ಬಹಳ ಮಾರ್ಮಿಕವಾದ ಸತ್ಯವನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಫ್ಯಾಮಿಲಿ ಬಗ್ಗೆ, ಕೌಟುಂಬಿಕ ವಿಷಯದಲ್ಲಿ ಕೂಡ ಅವನು ಹೇಳ್ತಾನೆ. ಮಾತುಲಸ್ಯ ಬಲಂ ಮಾತ ಜಾಮಾತುರ್ ದುಹಿತಾ ಬಲಂ ಶ್ವಶುರಸ್ಯ ಬಲಂ ಭಾರ್ಯ ಸ್ವಯಮೇವ ಅತಿಥೇಯರ್ ಬಲಂ ಅಂತ. ರಿಲೇಶನ್ಶಿಪ್ ಅಲ್ಲಿ ಸೋದರ ಮಾವನಿಗೆ ನಮ್ಮೇಲೆ ಬಲ ಎಲ್ಲಿಂದ ಬರುತ್ತೆ? ಅವನ ಸಹೋದರಿಯಾದ ನಮ್ಮ ತಾಯಿಯ ಮೂಲಕ ಅವನ ಇನ್ಫ್ಲುಯೆನ್ಸ್ ಮಾಡಿಸ್ತಾನೆ. ಇನ್ನು ಅಳಿಯನಿಗೆ ತನ್ನ ಹೆಂಡತಿ ಅಂದ್ರೆ ನಮ್ಮ ಮಗಳ ಮೂಲಕವಾಗಿ ಬರುತ್ತದೆ. ಮಾವನಿಗೆ ತನ್ನ ಹೆಂಡತಿಯೇ ಬಲ. ನಮ್ಮ ಮನೆಯವರು ಒಪ್ಪೋದಿಲ್ಲ ಅಳಿಯಂದರೆ ಅಂತಂದ್ಬಿಡ್ತಾರೆ, ಅತ್ತೆ ಮುಂದೆ ಇಟ್ಬಿಟ್ಟು ಅತ್ತೆ ಅಳಿಯಂದ್ರೆ ಯಾವತ್ತು ಕಷ್ಟ. ಅತಿಥಿಗೆ ತಾನೇ ಬಲ ಅಂತ. ಬಂದ ಗೆಸ್ಟ್ ಇಷ್ಟು ದಿವಸ ಆದ್ರೂ ಹೋಗುದು ತಾನೇ ಹಠ ಮಾಡ್ಕೊಂಡಿರ್ಬೇಕು, ಅವ್ರಿಗೆ ಯಾರು ಸಪೋರ್ಟಿಗೆ ಬರೋದಿಲ್ಲ, ಹಾಗಾಗಿ ಅತಿಥಿಗೆ ಸ್ವಯಂ ಬಲ ಇರಬೇಕು ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಕವಿಗಳ ಬಗ್ಗೆ ಹೇಳ್ತಾನೆ. ಸ್ತುವಂತಿ ಕವಯೋ ಸ್ತುವಂತಿ ಕವಯೋ ನಸ್ತತೋ ಗುಣದರ್ಶಿನ ಕೀಟಕಷ್ಟಿದ ಅಲಿರ್ನಾಮ ಕೀರ್ತಿ ತತ್ರ ವರ್ಣನ. ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ, ಹಾಡಿದ್ದೆ ಕೆಸಬೈದಾಸರು ಅಂತ ಹೇಳ್ತಾರೆ. ಅವರು ಒರಿಜಿನಲ್ ಆದ ವಸ್ತುಗಳನ್ನು ತಗೊಳ್ಳಲ್ಲ. ಒಂದು ಹುಳ ಆಫ್ಟರ್ ಆಲ್ ಇನ್ಸೆಕ್ಟ್, ಅದು ದುಂಬಿ. ಅದರ ಬಗ್ಗೆ ಎಷ್ಟೆಷ್ಟು ಭ್ರಮರದೂತ ಅಂತೆ, ಭ್ರಮರ ಸಂದೇಶ ಅಂತೆ, ದ್ವಿಲೇಪಾಷ್ಟಕ ಅಂತೆ ಇಷ್ಟೆಲ್ಲ ಬರ್ಕೊಂಡು ಹೋಗ್ತಾರೆ, ಏನ್ ಪ್ರಯೋಜನ ಉಂಟು? ವರ್ಣಯಂತಿ ನರಾಭಾಸಾನ್ ವಾಣಿಯಂ ಲಬ್ಧ್ವಾಪಿ ಯೇ ಜನಾ ಲಬ್ಧ್ವಾಪಿ ಕಾಮಧೇನು ಯೇ ಲಾಂಗಲೇ ವಿನಿಯುಂಜತೆ ಅಂತ ಹೇಳ್ತಾರೆ. ಇವರು ಅಯೋಗ್ಯರನ್ನ, ನಿಷ್ಪ್ರಯೋಜಕರನ್ನ, ದುಷ್ಟರನ್ನ ವರ್ಣಿಸಿ ಕೊಂಡಾಡ್ತಾರೆ. ಕಾಮಧೇನು ಸಿಕ್ಕದಾಗಲೂ ಕೂಡ ಇವರು ಅದನ್ನ ನೇಗಲಿಗೆ ಕಟ್ಟೋದಿಕ್ ನೋಡ್ತಾರೆ. ಅಂತಹ ಸರಸ್ವತಿಯನ್ನ ಇವರಿಗೆ ಹಾಳು ಮಾಡ್ಕೋತಾರಲ್ಲ ಅಂತ ಹೇಳ್ತಾನೆ. ಬಡತನದ ಬಗ್ಗೆ ಒಂದು ಮಾತ್ರ ಹೇಳ್ತಾನೆ. ಶಕ್ತಿ ಕರೋತಿ ಸಂಚಾರೆ ಶೀತೋಷ್ಣೆ ವರ್ಷಯತ್ಯಪಿ ದೀಪಯತ್ಯುದರೇ ವನ್ಯಂ ದಾರಿದ್ರ್ಯಂ ಪರಮೌಷಧಂ. ಬಡತನ ಅನ್ನೋದು ನಿಜವಾಗಿ ಓಡಾಡೋದಕ್ಕೆ ಶಕ್ತಿನ ಕೊಡುತ್ತೆ. ವೆಹಿಕಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಶೀತೋಷ್ಣೆ ವರ್ಷಯತ್ಯಪಿ ಶಾಖ ತಂಪು ಎಲ್ಲ ತಡ್ಕೊಳ್ಳೋ ತರ ಮಾಡುತ್ತೆ. ಏರ್ ಕಂಡೀಷನ್ ಎಲ್ಲ ಇರೋಕ್ಕಾಗೋಲ್ಲ. ದೀಪಯತ್ಯುದರೇ ವನ್ಯಂ ಟೈಮಿಂಗ್ ಸರಿಯಾಗಿ ಹಸಿವಾಗುತ್ತೆ, ಯಾಕೆಂದ್ರೆ ಕೂತು ತಿಂಡಿ ಜಂಕ್ ಫುಡ್ ಬಾಯಾಡೋಕ್ಕಿರೋಲ್ಲ. ಹೀಗಾಗಿ ದಾರಿದ್ರ್ಯಕ್ಕಿಂತ ಒಳ್ಳೆ ಆರೋಗ್ಯಕಾರಿಯಾದ ಔಷಧವೇ ಇಲ್ಲ ಅಂತನ್ನುವ ಮಾತನ್ನು ಚಮತ್ಕಾರಕವಾಗಿ ಹೇಳ್ತಾನೆ. ಈ ರೀತಿಯಲ್ಲಿ ಈ ನೀಲಕಂಠ ದೀಕ್ಷಿತನ ಈ ಒಂದು ಕೃತಿಯ 100 ಶ್ಲೋಕಗಳು ಬೇರೆ 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 ವಿಷಯಗಳಲ್ಲಿ ತಮ್ಮ ಪಾರಮ್ಯವನ್ನು ತೋರಿಸುತ್ತದೆ. ಅವನು ವೇದಾಂತಿಗಳನ್ನ, ಪ್ರವಚನಕಾರರನ್ನ ಎಲ್ಲರನ್ನೂ ಹೇಳ್ತಾನೆ. ಅವರ ಕೈ ಎಷ್ಟು ಫಾರ್ ರೀಚಿಂಗ್ ಅಂದ್ರೆ ಯಾವುದನ್ನು ಬಿಡೋದಿಲ್ಲ. ಗೋಕರ್ಣೆ ಭದ್ರಕರ್ಣೆ ಚ ಜಪೋ ದುಷ್ಕರ್ಮ ನಾಶನ ರಾಜಕರ್ಣೆ ಜಪಸತ್ಯ ಸರ್ವಕರ್ಮ ವಿನಾಶನ. ಗೋಕರ್ಣ ಭದ್ರಕರ್ಣ ಇವೆಲ್ಲ ಪುಣ್ಯಕ್ಷೇತ್ರಗಳು, ಅಲ್ಲಿ ಹೋಗಿ ಜಪ ಮಾಡಿದ್ರೆ ಪಾಪ ಯಾವಾಗಲೂ ಜನ್ಮಾಂತರದ ನಾಶ ಆಗುತ್ತಂತೆ. ಅಧಿಕಾರಸ್ಥರ ಕಿವಿಯಲ್ಲಿ ಹೋಗಿ ಜಪ ಮಾಡಿದ್ರೆ ಅಂದ್ರೆ ಚಾಡಿ ಹೇಳೋದು ಅಂತ, ಕರ್ಣೇ ಜಪ ಅಂದ್ರೆ ಚಾಡಿ ಹೇಳೋದು ಅಂತ ಸಂಸ್ಕೃತದಲ್ಲಿ ಇಡಿಯಮ್ಮ. ಬೇರೆಯವ್ರ ಕೆಲಸ ಎಲ್ಲ ತಕ್ಷಣವೇ ನಾಶನವಾಗುತ್ತದೆ ಅಂತ ಹೇಳ್ತಾನೆ. ಆಮೇಲೆ ಈ ಪ್ರವಚನಕಾರರು ಗಾಡ್ ಮೆನ್ ಇವರ ಬಗ್ಗೆ ಕೂಡ ಅಲ್ಲಿ ಅವನು ಹೇಳ್ತಾನೆ. ಆನಂದ ಬಾಷ್ಪ ರೋಮಾಂಚೌ ಎಸ್ಸೆ ಸ್ವೇಚ್ಛಾ ವಶಂವದು ಕಿಂತಸ್ಯ ಸಾಧನೆಯರನ್ನಿ ಕಿಂಕರ ಸರ್ವ ಪಾರ್ಥಿವ. ಯಾರಿಗೆ ವಾಟರ್ ವರ್ಕ್ಸ್ ಬೇಗ ಬೇಕಾದಾಗ ಆನಂದ ಬಾಷ್ಪ ಬಂದ್ಬಿಡುತ್ತೋ, ರೋಮಾಂಚನವೂ ಬಂದ್ಬಿಡುತ್ತೆ, ಸಾತ್ವಿಕ ವಿಕ್ರಿಯೆಗಳು ಕಷ್ಟ ಆ ಮಟ್ಟಿಗೆ. ಓ ದೇವರನ್ನ ಕಂಡೆ ಭಗವತ್ ಸಾಕ್ಷಾತ್ಕಾರವೇ ಆಗುತ್ತೆ ಆಯ್ತು ಅಂತ ಯಾರು ಊಟಾಟಿಕೆ ಮಾಡ್ತಾರೋ ಅವರಿಗೆ ಎಲ್ಲ ರಾಜರುಗಳು ದಾಸರಾಗೋಗ್ಬಿಡ್ತಾರೆ. ಆಮೇಲೆ ಸದಾ ಜಪಪಟೋ ಹಸ್ತೆ ಮಧ್ಯೆ ಮಧ್ಯಕ್ಷ ಮೀಲನಂ ಸರ್ವಂ ಬ್ರಹ್ಮೇತಿ ವಾದಶ್ಚ ಸತ್ಯ ಪ್ರತ್ಯಯ ಹೇತವ. ಕೈಯಲ್ಲಿ ಸದಾ ಗೋಮುಖಿ ಇಟ್ಕೊಳ್ಳೋದು. ಗೋಮುಖಿ ಅಂತಂದ್ರೆ ಒಂದು ಚೀಲ, ಕೈ ಚೀಲ. ಅದರೊಳಗಡೆ ಕೈ ಇಟ್ಕೊಂಡು ಆ ಕೈಯಲ್ಲಿ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ದೀವಿ ಅಂತ. ಜಪ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ. ಅದೇನು ಜಪ ಮಾಡೋದು ಕಾಣಬಾರದು ಅಂತ ಜಪ ಮಾಡೋದನ್ನ ಕಾಣಿಸುವುದು ಒಂದು ಬೂಟಾಟಿಕೆ, ಅದು ದಂಭಾಚಾರ, ಅದು ಧರ್ಮಧ್ವಜತ್ವ, ಅದು ಇರಬಾರದು ಅಂತ ಅದಕ್ಕೊಂದು ಚೀಲ, ಅದರಿಂದ ಇನ್ನೂ ದೊಡ್ಡದಾಗಿ ಕಾಣ್ತದೆ. ಅಂದ್ರೆ ಎಕ್ಸಿಬಿಷನಿಸಂನ ಮ್ಯಾನಿಫೆಸ್ಟೇಷನ್ ಅದು ಇಟ್ ಇಸ್ ಡಬಲ್ಡ್ ಹಾಗಾಗುತ್ತದೆ. ಮಧ್ಯೆ ಮಧ್ಯಕ್ಷ ಮೇಲೆ ಇದಕ್ಕಿದ್ದಂತೆ ಕಣ್ಣು ಮುಚ್ಚಿಕೊಂಡು ಓಂ ಬ್ರಹ್ಮ ಅಂತ ಅನ್ನೋದು.
ಮಧ್ಯೆ ಮಧ್ಯೆ ಅಹಂ ಬ್ರಹ್ಮಾಸ್ಮಿ ಸೋಹಂ ಸೋಹಂ ಅಂತೆಲ್ಲ ಅವ್ರಿಗೆ ಮಾಡ್ತಾ ಇದ್ರೆ ಯಾರಿಗೂ ವಿಶ್ವಾಸ ಬಂದುಬಿಡುತ್ತದೆ ಅಂತ ಹೇಳ್ತಾನೆ. ಆಮತ್ಯಾನ್ನ ನದೀವಾಸ ಸಮಾಜೇ ದೇವತಾರ್ಚನಂ ಸತತಂ ಶುಚಿವೇಶಶ್ಚ ಏತದ್ ದಂಭಸ್ಥ್ಯ ಜೀವಿತಂ. ಮಧ್ಯಾಹ್ನವರೆಗೂ ನದಿಯಲ್ಲಿ ಸ್ನಾನ ಮಾಡಿದ್ದೇ ಮಾಡೋದು, ಎಲ್ಲರೂ ನೋಡುವಂತೆ ಪಬ್ಲಿಕ್ ಆಗಿ ಪೂಜೆ ಮಾಡೋದು, ಬಹಳ ನೀಟಾಗಿರ್ತಕ್ಕಂತ ದಗ ದಗಾಯಮಾನವಾದ ವೇಷ ಹಾಕೊಳ್ಳೋದು, ಯಾರು ತಾನೇ ವಿಶ್ವಾಸವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಪುರೋಹಿತರ ಬಗ್ಗೆ ಕೂಡ ಅದೇ ರೀತಿಯಲ್ಲಿ ಅವನು ಹೇಳ್ತಾನೆ. ವಾಸ ಪುಣ್ಯೇಶು ತೀರ್ಥೇಶು ಪ್ರಸಿದ್ಧಶ್ಚ ಮೃತೋ ಗುರು ಅಧ್ಯಾಪನ ವೃತ್ತಯಶ್ಚ ಆವೃತ್ತಯಶ್ಚ ಕೀರ್ತನೀಯ ಧರಾರ್ಥಿಕಿ. ನಿಮ್ಮ ಊರು ಯಾವುದು ಅಂದ್ರೆ ಕಾಶಿ ರಾಮೇಶ್ವರ ತಿರುಪತಿ ಅಂತ ಪುಣ್ಯಕ್ಷೇತ್ರಗಳನ್ನು ಹೇಳಬೇಕು. ಮತ್ತೆ ತುಂಬಾ ಪ್ರಸಿದ್ಧನಾದ ಸತ್ತೋಗಿರೋ ವಿದ್ವಾಂಸನ ಗುರು ಅನ್ಬೇಕು, ಯಾರು ಕ್ರಾಸ್ ವೆರಿಫೈ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ನಾನು ಇಷ್ಟು ಪಾಠ ಹೇಳಿದ್ದೀನಿ, ಇಷ್ಟು ಪಾಠ ಕೇಳಿದ್ದೀನಿ, ಇಷ್ಟು ಪುಸ್ತಕ ಓದಿದ್ದೀನಿ, ಇಷ್ಟು ಭಯಪಾಠ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ಯಾರಿಗೂ ವಿಶ್ವಾಸ ಬರುತ್ತೆ. ಆಮೇಲೆ ಪೂಜೆ ಮಾಡಿಸುವಾಗ ಮಂತ್ರ ಭ್ರಂಶೆ ಸಂಪ್ರದಾಯ, ಮಂತ್ರ ತಪ್ಪಿದ್ರೆ ನಮ್ಮ ಸಂಪ್ರದಾಯ ಹೀಗೆ ನಮ್ಮ ಪಾಠಾಂತರ ಅಂತ ಅನ್ನೋದು. ಪ್ರಯೋಗಶ್ಚ್ಯುತ ಸಂಸ್ಕೃತ, ಆಮೇಲೆ ವ್ಯಾಕರಣ ಶುದ್ಧ ಇದ್ದೇ ಇದ್ರೆ ನೋಡಿ, ನೀವು ಬರೀ ಮಂತ್ರ ಕಲ್ತಿದ್ದೀರಾ, ತಂತ್ರ ಕಲಿಬೇಕು ರೀ. ತಂತ್ರ ಅಂದ್ರೆ ಆಕ್ಟಿವಿಟಿ, ಪ್ರಾಕ್ಟಿಕಲ್ಸ್ ಗೊತ್ತಿಲ್ಲ ನಿಮಗೆ. ದೇಶ ಧರ್ಮಸ್ತು ಅನಾಚಾರ, ಅನಾಚಾರ ಮಾಡಿಬಿಟ್ರೆ ನಮ್ ದೇಶಾಚಾರ ಅಂತ ಅಂದ್ಬಿಡೋದು, ನಮ್ ಕಡೆ ಹಾಗೇನೆ ಮಾಡೋದು ಅಂತ. ಉದಾಹರಣೆಗೆ ಉತ್ತರ ಭಾರತದಲ್ಲಿ ಮಾತೃಕನ್ಯಾ ವಿವಾಹ ನಿಷಿದ್ಧ, ಸೋದರ ಮಾವನ ಸೋದರತ್ತೆ ಮಕ್ಕಳನ್ನು ಮದುವೆ ಮಾಡ್ಕೋಬಾರದು. ಆದ್ರೆ ದಕ್ಷಿಣ ಭಾರತದಲ್ಲಿ ಅದು ಆಚಾರ ಅಂತ, ಉತ್ತರ ಭಾರತದಲ್ಲಿ ಅಂಗಿ ಹಾಕೊಂಡು ಊಟ ಮಾಡೋದು, ದೇವ ಪೂಜೆ ಮಾಡೋದು ಎಲ್ಲ ಆಚಾರ, ದಕ್ಷಿಣ ಭಾರತದಲ್ಲಿ ಆಗಲ್ಲ. ಹಾಗೆ ಯಾವ್ದಕ್ಕೆ ಅದಕ್ಕೆ ಉತ್ತರ ಹೇಳ್ಕೊಂಡು ಹೋಗೋದು, ಈ ರೀತಿಯಾಗಿ ನಡೆಸಬೇಕು ಎಲ್ಲವನ್ನ ಅಂತಂತಾನೆ ಆ ಬಗೆಯಲ್ಲಿ ಈ ಕವಿಯ ಮಾತುಗಳು ಬರುತ್ತವೆ. ಆಮೇಲೆ ಇವನ ಜೊತೆಗಾರ ಪ್ರಾಯಶಃ ಇವನ ಸಮಕಾಲೀನೋ ಸಹಾಧ್ಯಾಯಿಯೋ ಇದ್ದಂಥವನು ಪ್ರಸಿದ್ಧನಾದ ಸಂಸ್ಕೃತ ಕವಿ ವಿದ್ವಾಂಸ ವೆಂಕಟಾದ್ರಿ. ವಿಶ್ವಗುಣಾದರ್ಶ ಅನ್ನುವ ಅಪೂರ್ವವಾದ ಚಂಪು ಕಾವ್ಯವನ್ನು ಬರೆದ. ಇಲ್ಲಿ ಅವನು ಇಬ್ಬರು ಗಂಧರ್ವರು ಕೃಷಾನು ಮತ್ತು ವಿಶ್ವಾಸು ಅನ್ನೋರು ವಿಮಾನವನ್ನು ಏರಿಕೊಂಡು ಇಡೀ ಭಾರತವನ್ನು ಯಾತ್ರೆ ಮಾಡ್ತಾರೆ. ವಿಶ್ವಾಸುವಿಗೆ ಎಲ್ಲದೊಳಗೂ ಗುಣವನ್ನು ಕಾಣುವ ದೃಷ್ಟಿ, ಕೃಷಾನುವಿಗೆ ಎಲ್ಲದೊಳಗೂ ದೋಷವನ್ನು ಹುಡುಕನ್ನು ಎತ್ತಿ ತೋರಿಸುವ ದೃಷ್ಟಿ. ಕೃಷಾನು ರಕಷಾಸೂಯ ಅಂತಲೇ ಬರುತ್ತೆ, ಅವನಿಗೆ ಅಸೂಯೆ ಕೊನೆ ಮೊದಲಿಲ್ಲ. ವಿಶ್ವಾಸವಸು ಎಲ್ಲದರೊಳಗೂ ವಿಶ್ವಾಸವನ್ನು ತೋರಿಸತಕ್ಕಂಥವನು. ಅವರಿಬ್ಬರ ಸಂವಾದ ರೂಪದಲ್ಲಿ ಕವಿ ವೆಂಕಟಾದ್ರಿ ಕಾಂಚೀಪುರದಲ್ಲಿದ್ದಂಥ ವ್ಯಕ್ತಿ ತನ್ನ ಕಾಲದ ಭಾರತದ ವಿಡಂಬನೆಯನ್ನ ಮತ್ತೆ ಅದಕ್ಕೆ ಒಂದು ಗುಣದ ಲೇಪವನ್ನು ಕೊಟ್ಟಿದ್ದಾರೆ. ನ್ಯಾಚುರಲಿ ವಿಶ್ವಾಸರ ಮಾತಿಗಿಂತ ನಮಗೆ ಕೃಷಾನವರ ಮಾತು ಇಷ್ಟ ಆಗುತ್ತೆ, ಯಾಕೆಂದ್ರೆ ಸಮಾಜದಲ್ಲಿ ಬೈಗಳಿಗಿರುವ ಬೆಲೆ ಅದು ನಮ್ಮನ್ನು ಬಿಟ್ಟು ಬೇರೆಯವ್ರ ಬೈದಾಗ ನಮಗಾಗೋ ಸಂತೋಷ ಇನ್ಯಾವುದರಿಂದ ಆಗಲಿ. ಆ ಒಂದು ಕೃತಿ ಅನನ್ಯವಾದದ್ದು, ಸಂಸ್ಕೃತ ಸಾಹಿತ್ಯದಲ್ಲಿಯೇ ಒಂದು ಹೊಸ ಮಾರ್ಗ, ಅದರ ಕೆಲವೊಂದು ಪದ್ಯಗಳನ್ನ ನಾವು ನೋಡಬಹುದು ಅಂತ ಅನಿಸುತ್ತದೆ. ಎಲ್ಲನ್ನು ಇವನು ಕಟ್ಟುನಿಟ್ಟಾದ ಒಡಗಲೆ ಶ್ರೀ ವೈಷ್ಣವ, ಆದರೆ ರಾಮಾನುಜಾಚಾರ್ಯನ್ನು ಬಿಡಲ್ಲ. ಅಂದ್ರೆ ದೇ ಆರ್ ಸೋ ಕ್ರಿಟಿಕಲ್, ಯಾವುದನ್ನು ಬಿಡಲ್ಲ. ಗುಣವನ್ನು ಹೇಳ್ತಾರೆ, ದೋಷವನ್ನು ಹೇಳ್ತಾರೆ. ಬ್ರಾಹ್ಮಣ ಎಲ್ಲಾ ಬ್ರಾಹ್ಮಣ ಸಮುದಾಯವನ್ನು ಗೇಲಿ ಮಾಡ್ತಾನೆ, ಎಲ್ಲಾ ಪ್ರಾಂತ್ಯಗಳ ಬ್ರಾಹ್ಮಣರನ್ನು ಗೇಲಿ ಮಾಡ್ತಾನೆ, ಲಿಂಗಾಯತರನ್ನು ಗೇಲಿ ಮಾಡ್ತಾನೆ, ವರ್ತಕರನ್ನು ಗೇಲಿ ಮಾಡ್ತಾನೆ. ಆಗ ಚೆನ್ನೈ ಆ ಹೊತ್ತಲ್ಲಿ ಚನ್ನಪಟ್ಟಣ ಅಂತ ಅಲ್ಲಿದ್ದಂತಹ ಕಂಟೋನ್ಮೆಂಟ್ನ ಬ್ರಿಟಿಷರ್ಸ್ ಅನ್ನ ಗೇಲಿ ಮಾಡ್ತಾನೆ, ಯಾರನ್ನು ಬಿಡುವುದಿಲ್ಲ. ಇಂಥ ಒಂದು ಕೃತಿ ಮತ್ತೊಂದಿಲ್ಲ. ಮತ್ತೆ ತಾತ್ವಿಕರನ್ನ, ವೈದ್ಯರನ್ನ, ಗಣಕರನ್ನ, ಜ್ಯೋತಿಷಿಗಳನ್ನ ಇದ್ದೇ ಇದ್ದಾರೆ, ಅವ್ರನ್ನೆಲ್ಲ ಸಾಮೂಹಿಕವಾಗಿ ಪ್ರತ್ಯೇಕವಾಗಿ ಚೆನ್ನಾಗಿ ಅವರ ಶಾಸ್ತ್ರಾನುಸಾರವಾಗಿ ಗೇಲಿ ಮಾಡ್ತಾನೆ. ಅಲ್ಲಿಯ ಕೆಲವೊಂದು ಪದ್ಯಗಳನ್ನ ನಾವು ಕಾಣಬಹುದು. ರಾಮನನ್ನೇ ಬೈಯೋದಿಕ್ಕೆ ಆರಂಭ ಮಾಡ್ತಾನೆ, ಮೊದಲಿಗೆ ರಾಮನಿಂದಲೇ ಶುರು ಮಾಡ್ತಾನೆ. ಹಲವು ಪದ್ಯಗಳಲ್ಲಿ ರಾಮನ ಗೇಲಿ ಮಾಡ್ತಾನೆ. ಅವನು ಹೇಳ್ತಾನೆ, ಧಿಕ್ಕೃತ್ಯೇವ ದಶಾಸ್ಯ ದರ್ಪಶಮನಂ ದೀಶಾಲಿನಂ ಬಾಲಿನಂ ಸೋಯಂ ರಾಕ್ಷಸ ವರ್ಗ ನಿಗ್ರಹ ಕೃತೆ ಸುಗ್ರೀವ ಮನ್ವಗ್ರಹೀತ್ ತುಂಗ ಪ್ರಸ್ತರ ಭಂಗಲಿಪ್ಸುರಹಿಹ ನಿಶಂಕಂ ತು ಟಂಕಂ ತ್ಯಜನ್ ಸಂಕಲ್ಪಂ ಕಲಯೇತ ಪಂಕಜ ದಲಾದ. ಇಲ್ಲ, ಇದು ವಿಶ್ವಾಸನ ಪ್ರಶಂಸೆಯ ಮಾತುಗಳಾಗುತ್ತೆ. ಇಲ್ಲ, ಇದು ಕೃಷಾನುವಿದೆ. ಸಂಕಲ್ಪಂ ಕಲಯೇತ ಪಂಕಜ ದಲ ಪಂಕಜ ದಲ ಶಂಸ ಪ್ರಸಂಗಾಯಕ. ಇವನು ರಾವಣಂತ ಮಹಾಪರಾಕ್ರಮಿಯನ್ನ ಧಿಕ್ಕೃತ್ಯೇವ ದಶಾಸ್ಯ ದರ್ಪಶಮನಂ ದೀಶಾಲಿನಂ ವಾಲಿನಂ, ರಾವಣನಂತ ಮಹಾಪರಾಕ್ರಮಿಯನ್ನೇ
ಅದ್ಬಿಟ್ಟಂತಹ ವಾದಿಯನ್ನ ಕೊಂದುಬಿಟ್ಟು ಅಲ್ಪನಾದ ಪರಾಕ್ರಮವೇ ಇಲ್ಲದೆ ಇರತಕ್ಕಂಥ ಸುಗ್ರೀವನನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ, ಇದು ಎಂತಾದ್ರೂ ವಿವೇಕಿಗಳು ಮಾಡುವಂತಹ ಕೆಲಸವ ಅಂತಂದು ವಾಲಿಯ ಹೇಳಿದ್ದ ಈ ಮಾತನ್ನ. ನನ್ನ ಅಂತ ನೀನು ಬಂದು ಹೇಳಿದ್ದಿದ್ರೆ ಒಂದು ಕ್ಷಣದಲ್ಲಿ ಸೀತೆಯನ್ನು ತಂದು ಒಪ್ಪಿಸ್ತಾ ಇದ್ದೆ, ರಾವಣನ ಹೆಡೆಬರಿ ಕಟ್ತಾ ಇದ್ದೆ ಅಂತ ಹಾಗೆ ಮಾಡಲಿಲ್ಲ. ತುಂಗಪ್ರಸ್ತರ ಭಂಗಲಿಪ್ಸುರಿಹ ಕೆಂ ನಿಶಂಕ ಭಂಗಲಿಪ್ಸುರಿಹ ನಿಶಂಕಂ ತು ಟಂಕಂ ತ್ಯಜನ್. ಬೆಟ್ಟದ ಬಂಡೆಗಲ್ಲುಗಳನ್ನ ಸೀಳಬೇಕು ಅಂತಿದ್ದವನು ಉಳಿನ ಬಿಟ್ಟು ಬಿಟ್ಟಿದ್ದರೂ ಕಲಯೇತ ಪಂಕಜದಲಾ ಶಂಸ ಪ್ರಸಂಗಾಯಕ, ತಾವರೆ ಹೂವಿನ ದಳವನ್ನು ತೆಗೆದುಕೊಂಡು ಸೀಳಿತೀನಿ ಉಳಿತಾನ ಅಂತ ಹೋಗ್ತಾರಲ್ಲ, ಇಂಥ ವಿವೇಕಿ ರಾಮ ಅನ್ನುವ ಮಾತನ್ನು ಹೇಳ್ತಾನೆ. ಕೃತ್ವಾ ಸೇತು ಕಿಲ ಜಲನಿಧವು ಖಂಡಯಿತ್ವಾ ದುರಧ್ವಾನ್ ಲಬ್ಧವಾ ದೇವಿಂ ಸ್ಫುಟ ವಿದಿತ ಸ್ಫುಟ ವಿದಿತ ಸಂಶುದ್ಧಿ ಅಗ್ನಿ ಪ್ರವೇಶಾತ್ ಭೂಯೋಕ್ತೇನ ಭುವನ ಜನನಿ ಭೂಮಿ ಕನ್ಯಾ ವನನ್ಯಾ ಅಂತರ್ವತ್ತಿ ಮನಯತವನಂ ಹಂತ ಪೌಲಸ್ತ್ಯ ಹಂತ. ಸೇತುವೆ ಕಟ್ಟಿ ರಾವಣ ಸಂಹಾರ ಮಾಡಿ ಅಗ್ನಿಶುದ್ಧೆ ಅಂತಲೂ ಗೊತ್ತಾದ ಮೇಲೆ ಕರ್ಕೊಂಡು ಬಂದು ಸೀತೆ ಮತ್ತೆ ಕಾಡಗಟ್ಬಿಟ್ಟಲ್ಲ, ಅಂತರ್ವತ್ನಿ ಗರ್ಭಿಣಿ ಬೇರೆ ಆಗಿದ್ದವಳನ್ನ, ಏನು ಈ ನೀಚತನ ಪೌಲಸ್ತ್ಯನ ಕೊಂದವನು, ಬ್ರಾಹ್ಮಹತ್ಯೆ ಮಾಡಿದವನಿಗೆ ವಿವೇಕ ಇರೋದಿಲ್ಲ ಅಂದ್ರೆ ಇಲ್ಲೇನೆ ಅಂತ ಹೇಳ್ಬಿಟ್ಟಂತ. ಆಮೇಲೆ ಅದಕ್ಕೆ ಪ್ಯಾಚಪ್ ಮಾಡಿಸ್ತಾನೆ ಅದು ಬೇರೆ. ಆದ್ರೆ ಈ ರೀತಿಯಾದ ಮಾತುಗಳನ್ನ ಹೇಳಿಸಿಯೋ ಗೆಲ್ಲಬಲ್ಲಂತಹದ್ದು ಕವಿಯ ವಿಶೇಷ ಅಂತ ಗೊತ್ತಾಗುತ್ತದೆ. ಆಮೇಲೆ ಗುಜರಾತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಗುಜರಾತಿನ ಒಂದು ಸ್ವಾರಸ್ಯವನ್ನ ಹೇಳ್ತಾನೆ. ಗುರ್ಜರ ಪ್ರದೇಶ ಕ್ರೀಡಾಮಾರವ್ಯತಿಕರ ವತಿ ವಿದ್ಯುದಾಭಾ ಕೃಶಾಂಕೀ ಕ್ರೀಡಾಯೋಗೇಭ್ಯ ಸಮಯೇ ಗೇಹೇವ ತ್ಯಜಂತ ನಿತ್ಯಾಸಕ್ತ ನಿರುಪಮ ಮಣಿಶ್ರೇಣಿ ವಾಣಿಜ್ಯ ಲಾಭೆ ಬಂಬಂಬ್ಯಂತೆ ಬಹುದಿನ ಪರಿಪ್ರಾಪ್ಯ ದೇಶಾಂತರೇಶ. ಈ ಗುಜರಾತಿಗಳು ತುಂಬಾ ಬುದ್ಧಿವಂತರು, ಈಗಂತೂ ಗುಜ್ಜುಗಳು ಗುಜ್ಜುಗಳು ಅಂತ ನಮ್ಮ ಪ್ರಧಾನಮಂತ್ರಿ ಆತನ ಪಕ್ಷದ ನಾಯಕ ಎಲ್ಲರೂ ಗುಜರಾತಿಗಳಾಗಿದ್ದಾರೆ ನೋಡಿ ಅಂತ ಬುದ್ಧಿವಂತಿಕೆ ಅಂತ. ಹೌದು, ಅವ್ರ ಬುದ್ಧಿವಂತಿಕೆ ಯಾವ ಮಾತ್ರದ್ದು ಅಂದ್ರೆ ದೇಶ ಎಲ್ಲ ವಿದೇಶ ಎಲ್ಲ ಓಡಾಡ್ತಾರೆ ವಾಣಿಜ್ಯಕ್ಕೆ, ಸುಂದರಿಯಾದ ಹೆಂಡತಿನ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ, ಕಟ್ಟಗಡೆಗೆ ಸುಖ ಕೊಡಬೇಕು ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅಂತ. ಯೌವನ ಕಾಲದಲ್ಲಿ ಸುಂದರಿಯಿಂದ ಮನೇಲಿ ಬಿಟ್ಟುಬಿಟ್ಟಿದ್ರೆ ಊರು ಕೇರಿ ಯಾತ್ರೆಗೆ ಹೊರಟುಬಿಟ್ರೆ ಇವರು ದುಡ್ಡು ಕಾಸಿನ ಆಸೆಯಲ್ಲಿ ಸಂಸಾರ ಏನಾಗಬೇಕು ಇವ್ರ ಸುಖ ಏನಾಗಬೇಕು ಅಷ್ಟು ಗೊತ್ತಿಲ್ವಲ್ಲ ಅಂತ ಮಾರ್ಮಿಕವಾದ ಟೀಕೆಯನ್ನೇ ಅವನು ಮಾಡ್ತಾನೆ. ಹಾಗೆ ಮಹಾರಾಷ್ಟ್ರಕ್ಕೆ ಬರ್ತಾನೆ, ಮಹಾರಾಷ್ಟ್ರದ ಗೇಲಿಯನ್ನು ಕೂಡ ಮಾಡ್ತಾನೆ. ಅಪಾರೈ ವ್ಯಾಪಾರೈ ಅಹರಯ ನಯಂತೋ ನಯಂತೋಷನ ದಶಾ ಸ್ವತಃ ಸ್ವತಃ ಸ್ನಾತಾ ಸಂಧ್ಯಾ ವಿದದತಿ ನಜಾತು ಸ್ವಸಮಯೇ ತ್ಯಜಂತಸ್ವಾ ವೃತ್ತಿಂ ದ್ವಿಜಕುಲ ಭವ ಗ್ರಾಮಗಣಿಕಿ ಭವಂತೋ ಹಂತಾಮಿ ಕಥಮಪಿನ ಜೀವಂತಿ ಬಹವ. ಮಹಾರಾಷ್ಟ್ರದಲ್ಲಿ ಆ ಕಾಲಕ್ಕೆ ತುಂಬಾ ಪ್ರಸಿದ್ಧವಾಗಿ ಈ ಪೇಶ್ವಾಗಳ ಆಡಳಿತ ಬಂದಿತ್ತು. ಆ ಪೇಶ್ವೆಗಳ ಮೂಲಕವಾಗಿ ಅನೇಕ ಬ್ರಾಹ್ಮಣರಿಗೆ ದೊಡ್ಡ ದೊಡ್ಡ ಸ್ಥಾನ ಬಂದಿತ್ತು. ಅವರೆಲ್ಲ ಈ ರಾಜಕೀಯಕ್ಕೆ ಆಳ್ವಿಕೆಗೆ ಎಲ್ಲ ಬಂದು ತಮ್ಮ ವೈದಿಕ ವೃತ್ತಿಯನ್ನು ಬಿಟ್ಟಿದ್ರು. ಅದಕ್ಕೆ ಹೇಳ್ತಾನೆ, ಈ ಮಹಾರಾಷ್ಟ್ರದ ಬ್ರಾಹ್ಮಣರು ಮೀಸೆ ಬೆಳೆಸ್ಕೊಳ್ತಾರೆ ಅಂತ ಬೇರೆ ಇನ್ನೊಂದು ಕಡೆ ಆಕ್ಷೇಪ ಮಾಡ್ತಾನೆ. ಬ್ರಾಹ್ಮಣ ಮೀಸೆ ಬೆಳೆಸ್ಕೋಬಾರ್ದು ಅಂತಿದೆ, ಇವರು ಮೀಸೆ ಬೆಳೆಸ್ಕೋತಾರೆ, ಜೊತೆಗೆ ಆಯುಧವನ್ನು ಬೇರೆ ಹಿಡಿದಿದ್ದಾರೆ, ಹೊತ್ತಿಗೆ ಸರಿಯಾಗಿ ಸಂಧ್ಯಾವಂದನೆಯನ್ನು ಮಾಡೋದಿಲ್ಲ, ಹೀಗಿರುವಾಗ ಇವನು ಎಂತ ಬ್ರಾಹ್ಮಣರು ಅಂತ ಬೈದು, ಉಪನಯನ ವಿವಾಹ ಉತ್ಸವೈಕ ಪ್ರಧಾನೋ ಕಲಿ ವಿಭವತ ಯೇಷಾಂ ಕಾಲ ಭೇದಾನ ವಿಜ್ಞೌ ವಿಜಹತಿ ನ ಕದಾಚಿತ್ ವೇದ ಪಾಠೈಕ ಯೋಗ್ಯೇ ವಯಸ್ಸಿ ಚ ಯವನಾನಿ ವಾಚನಾಭ್ಯಾಸ ವೇದೆ. ಇವರು ಉಪನಯನ ವಿವಾಹ ಎಲ್ಲದೊಳಗೂ ಲೌಕಿಕ ಮಾಡಿಬಿಟ್ಟಿದ್ದಾರೆ, ವೈದಿಕ ಬಿಟ್ಟುಬಿಟ್ಟಿದ್ದಾರೆ. ವೇದ ಪಾಠಕ್ಕೆ ಯೋಗ್ಯವಾದ ವಯಸ್ಸಿನಲ್ಲಿ ಇವರು ಉರ್ದು ಪಾರ್ಸಿ ಭಾಷೆ ಕಲಿತಾರಲ್ಲ, ಆ ಕಾಲದಲ್ಲಿ ಅನಿವಾರ್ಯವಾಗಿತ್ತು ಕಲಿಯೋದಕ್ಕೆ. ಈಗ ಇಂಗ್ಲಿಷ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇದ್ದಂತೆ ಅದನ್ನ ಅವನು ಗೇಲಿ ಮಾಡ್ತಾನೆ. ಮತ್ತು ಹತ್ತಾರು ಪದ್ಯಗಳಿವೆ, ನಾನು ಅದಕ್ಕೆ ಹೋಗ್ತಾ ಇಲ್ಲ. ಅದೇ ರೀತಿಯಾಗಿ ಆಂಧ್ರಪ್ರದೇಶಿಯರನ್ನು ಕೂಡ ಅವನು ಗೇಲಿ ಮಾಡಿ ಹೇಳ್ತಾನೆ. ಗ್ರಾಮೇ ಗ್ರಾಮೇ ನಿವಸತಿ ಚಿರಾತ್ ಸ್ವಾಮಿ ಭಾವೇನ ಶೂದ್ರೋ ಮೃತ್ಯೋ ಭೂತ್ವಾ ಪಠತಿ ಗಣನಾ ಬ್ರಾಹ್ಮಣಸ್ತಸ್ಯ ಪಾರ್ಶ್ವೇ ವೇದಾಧ್ಯಾಯಿ ಸರೈವ ಮರೋ ಕ್ವಾಪಿ ಕಶ್ಚಿತ್ ಯದಿ ಸ್ಯಾತ್ ಅತ್ರಾಮತ್ರ ಪ್ರಕರಣಕರಣೆ ವರ್ತತೆ ಸೌ ನಿಯುಕ್ತ. ಆಂಧ್ರ ಈ ಎಲ್ಲ ಫ್ಯೂಡಲ್ ಫ್ಯಾಕ್ಷನ್ಸ್ ಅಂತ ಆಗಿದೆ ನಮಗೆಲ್ಲ ಗೊತ್ತಿರುವಂತೆ, ರೆಡ್ಡಿ ಪ್ರಭುತ್ವಗಳು ಅಂತ, ರೆಡ್ಡಿಗಳು ಕಾಪುಗಳು ಕಮ್ಮಗಳು ಅಂತವರೆಲ್ಲ ಜಮೀನ್ದಾರರಾಗಿದ್ದಾರೆ. ಒಂದೊಂದು ಹಳ್ಳಿಯಲ್ಲೂ ಇದು ಶೂದ್ರ ಪ್ರಭುತ್ವ, ಇವ್ರ ಹತ್ರ ಗೊತ್ತಿರುತ್ತೆ ಇದ್ದುಕೊಂಡು ಬ್ರಾಹ್ಮಣರು ಪಿಂಕ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿ ಒಂದಿಷ್ಟು ವೇದಾಧ್ಯಯನ ಮಾಡದವರಿದ್ರು ಕೂಡ ಮರುಭೂಮಿನಲ್ಲಿ ಸರೋವರಗಳ ತರ ಯಾವುದು ಪ್ರಯೋಜನವಿಲ್ಲದ್ದು ಅಂತಂತಾರೆ.
ಇದೆಲ್ಲ ಆ ಕಾಲದ ಭಾರತದಲ್ಲಿ ಇದ್ದದ್ದೇ, ಈ ಕಾಲದಲ್ಲೂ ಕಾಣಿಸ್ತಕ್ಕಂಥದ್ದೇ ಅದನ್ನು ಹೇಳ್ತಾನೆ. ಹಾಗೆ ಮುಸಲ್ಮಾನರನ್ನು ಕೂಡ ಅವನು ಕಠೋರವಾಗಿ ಆಕ್ಷೇಪ ಮಾಡ್ತಾನೆ, ಅವರಿಗೂ ಕೂಡ ಏನು ಗುಣ ಇದೆ ಅದನ್ನು ಹೇಳಿಸ್ತಾನೆ. ಪಿಬಂತು ಮದಿರಾಮಮಿ ಪರಿತುದಂತು ದೇಶಾನಹೋ ಹರಂತು ಪರಸುಂದರಿ ಅಪಲಪಂತು ವೇದಾನಪಿ ತಥಾಪಿ ಚ ಮೃದಾಂಗಣೆ ತೃಣವದೇವ ಮುಕ್ತ್ವಾತನು ಹಠಾತ್ ವಿಧದೇ ಮರುತ್ ಪುರ ಕಪಾಟಿಕೋದ್ಘಾಟನಂ ಬರುತ್ ಪುರ ಕಪಾಟಿಕೋದ್ಘಾಟನಂ ಅಂತಾರೆ. ಇವರು ಹೆಂಡಾನೇ ಕುಡೀಲಿ, ದೇಶದ ಮೇಲೆ ದೌರ್ಜನ್ಯವೇ ಮಾಡಲಿ, ಎಲ್ಲಾ ಸುಂದರಿಯರನ್ನು ಅಪಹರಣ ಮಾಡಿ ನಾಲ್ಕು ಜನ ಅಂತ ಮಿನಿಮಮ್ ನಿಕಾ ಮಾಡ್ಕೊಳ್ಳಿ, ನಮ್ಮ ವೇದಗಳನ್ನೆಲ್ಲ ಬಾಯಿಗೆ ಬಂದಂಗೆ ಬೈದು ಸುಟ್ಟು ಬೂದಿ ಮಾಡಲಿ, ಆದರೆ ಇವರು ಜಿಹಾದಿಗಳಾಗಿ ಪ್ರಾಣವನ್ನು ಹುಲ್ಲಿಗಿಂತ ಕಡೆಯಾಗಿ ಎಡಿಸಿ ಯುದ್ಧ ಮಾಡಿ ಅವರ ವೀರ ಸ್ವರ್ಗ ಅಂತ ಇದೆಯಲ್ಲ, ಅವರ ಜನ್ನತ್ತೆಲ್ಲ ಕೊಡಿತಾರಲ್ಲ, ಅದು ಅವರಲ್ಲಿರ್ತಕ್ಕಂಥ ಗುಣ ಅಂತ ಹೇಳಿದ್ದಾನೆ. ಇದು ನಿಜಕ್ಕೂ ಮೆಚ್ಚಬೇಕಾದದ್ದು ಅನ್ಸುತ್ತೆ. ಇಸ್ಲಾಂ ಇವತ್ತು ಅಷ್ಟು ಬಲವತ್ತರವಾಗಿರೋದಕ್ಕೆ ಕಾರಣ ಆ ಜಿಹಾದಿ ಬುದ್ಧಿ, ಅದು ದುಷ್ಟಾಂಗಗಳು ಸಂದೇಹ ಇಲ್ಲ, ಜಿಹಾದಿ ಬುದ್ಧಿ ಅದನ್ನ 17ನೇ ಶತಮಾನದಲ್ಲಿ ಇವರು ಕಂಡುಕೊಂಡಿದ್ದಾರೆ. ಮಿಕ್ಕಿದ್ದೆಲ್ಲ ಮಾಡಿದ್ರು ಅವರು ಆ ಮಟ್ಟಕ್ಕೆ ಹೋರಾಡಬಲ್ಲರು. ಹಿಂದೂಗಳಿಗೆ ಆ ಥರ ಹೋರಾಡುವಂತ ಪ್ರಾಣವನ್ನು ಬಿಟ್ಟು ತೆಗಾಯಿಸಿ ಹೋರಾಡತಕ್ಕಂಥ ಶಕ್ತಿ ಇಲ್ಲ. ಅನುಕೂಲವಂತರಿಗೆ, ವಿವೇಕಿಗಳಿಗೆ ಸಾವನ್ನು ಎದುರಿಸುವ ಶಕ್ತಿ ಇರೋದಿಲ್ಲ. ಅವಿವೇಕಿಗಳಿಗೆ, ಬಂಡರಿಗೆ ಸ್ವರ್ಗ ಕಂಡ್ರೆ ಬಹಳ ಆಸೆ ಇದ್ದವರಿಗೆ ಧೈರ್ಯವಾಗಿ ಬಂದುಬಿಡುತ್ತೆ ಎನ್ನುವ ಮಾತನ್ನ ನಾವಿಲ್ಲಿ ಕಾಣಬಹುದು. ಹಾಗೆ ಕರ್ನಾಟಕದ ವರ್ಣನೆಯನ್ನು ಮಾಡ್ತಾನೆ ಇಲ್ಲಿ, ಬಹಳ ಒಳ್ಳೆ ಸೊಗಸಾದ ಪದ್ಯಗಳನ್ನು ಹೇಳ್ತಾನೆ. ಆಮೇಲೆ ಇಲ್ಲಿಯ ವೀರಶೈವರನ್ನ ಗೇಲಿ ಮಾಡ್ತಾರೆ. ವೇದ ವೈದಿಕ ವಿದ್ವೇಷ ದೂಷಿತ ಭಸ್ಮ ರೂಷಿತ ಚಂಡಾ ಸತ್ಯಂತ್ರ ಪಾಖಂಡ ಲಿಂಗಾಲಿಂಗಿತ ವಕ್ಷಸಃ ಅಂತ ಹೇಳ್ತಾರೆ. ವೇದಗಳನ್ನ ವೈದಿಕರನ್ನ ದ್ವೇಷ ಮಾಡತಕ್ಕಂಥವ್ರು, ಬೂದಿ ಬಳಕೊಂಡಿರ್ತಕ್ಕಂಥವ್ರು, ಹಠಮಾರಿಗಳು, ಜಗಳಗಂಟು, ಲಿಂಗವನ್ನ ಎದೆ ಮೇಲೆ ಸದಾ ಇಷ್ಟಲಿಂಗವನ್ನು ಹಾಕೊಂಡಿರ್ತಕ್ಕಂಥ ಪಾಖಂಡಿಗಳು ಅಂತ ಬೈತಾನೆ. ಅದಕ್ಕೆ ಹೊಗಳಿಕೇನು ಅವನು ಹೇಳ್ತಾನೆ, ಅದು ಬೇರೆ ವಿಷಯ. ಆದರೆ ಆ ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯವನ್ನ ಕೋಲಾಹಲವನ್ನ ಬಿಡದಂತೆ ಮಾಡ್ತಾನೆ. ಈಚೆಗಂತೂ ನಾವು ನೋಡ್ತಾನೆ ಇದ್ದೀವಿ ಏನೆಲ್ಲ ಕೋಲಾಹಲ ಆಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಮಾಧ್ವರನ್ನ ಕುರಿತು ಆಕ್ಷೇಪ ಮಾಡ್ತಾನೆ, ಯಾರನ್ನು ಬಿಡೋಲ್ಲ ಅಂತ ಹೇಳಲ್ಲ. ಇದು ನಾವು ಕಾಣಬೇಕಾದದ್ದು ಇಲ್ಲಿ. ಸತತ ಮಕೃತ ಸಂಧ್ಯೋಪಾಸ್ತಿರ್ ಅಭ್ಯಸ್ತ ಶಾಸ್ತ್ರ ಸವಿತರಿ ಗತಬಾಲ್ಯೆ ಕಾಲ್ಯ ಸಂಧ್ಯಾ ಉಪಾಸ್ತೆ ತದಪಿ ಭುವಿನ ಮಾನ್ಯಂ ಮನ್ಯತೆ ಧನ್ಯ ಮನ್ಯಂ ತ್ಯಜತಿ ವಿಹಿತ ಹಾನ ಸಾಧ್ವಸಂ ಮಾಧ್ವ ಸಂಘ. ಮಾಧ್ವರಲ್ಲಿ ಏಕಾದಶಿ ಸಿಕ್ಕಾಪಟ್ಟೆ ವಿಶೇಷವಾದದ್ದು. ಉಪವಾಸ ಅಂತಂದ್ರೆ ಎತ್ತಿದ ಕೈ ಅಲ್ಲಿ, ಮತ್ತೆ ಬೇಗ ಸ್ನಾನ ಮಾಡಿಬಿಟ್ರೆ ಬೇಗ ಹಸಿವಾಗುತ್ತೆ ಅಂತ ತುಂಬಾ ತಡವಾಗಿ ಸ್ನಾನ ಮಾಡಿ ನಿಧಾನಕ್ಕೆ ಏಕಾದಶಿ ಪೂಜೆ ಮಾಡಿ ಏಕಾದಶಿ ದಿವಸ ನಿರ್ಜಲ ಉಪವಾಸ ತೀರ್ಥವನ್ನು ತಗೊಳ್ಳೋದಿಲ್ಲ. ಹೀಗಾಗಿ ಕಾಲದಲ್ಲಿ ಸಂಧ್ಯಾವನ್ನೇ ಮಾಡೋದಿಲ್ಲ. ಇವರು ಇನ್ನೆಂಥ ಬ್ರಾಹ್ಮಣರು, ಸರಿಯಾಗಿರೋದಿಲ್ಲ. ಇವರು ವೇದವನ್ನ ಓದೋದಿಲ್ಲ. ಗಾಯತ್ರೀಂ ಸಹಸಾ ಜಹತ್ ಭಗವತೀಂ ಯಜ್ಞೋಪವೀತಂ ತ್ಯಜನ್ ಮುಂಚನ್ ಕಿಂಚ ಶಿಖಾಂ ವಿರಕ್ತ ಇವಯ ಸಂಪ್ರಾಪ್ತ ತುರ್ಯಾಶ್ರಮ ಆರೂಢಶ್ಚತುರಂತಯಾನಮಭಯೋ ಆಹಂತ ದೇಶಾಂತರೇಷು ಅರ್ಥಾನಾಂ ಉಪಸಂಗ್ರಹಾಯ ವಿಚರತ್ಯೇಷೋಪ್ಯಮೀಷಾಂ ಗುರು. ಆಮೇಲೆ ಸ್ಮಾರ್ತರಲ್ಲಿ ಮಾಧ್ವರಲ್ಲಿ ಈ ಶಿಖಾ ಯಜ್ಞೋಪವೀತ ತ್ಯಾಗ ಪುರಸ್ಸರವಾದ ಸನ್ಯಾಸ ಉಂಟು, ಏಕದಂಡ ಸನ್ಯಾಸ. ಶ್ರೀವಿಷ್ಣವರಲ್ಲಿ ತ್ರಿದಂಡ ಸನ್ಯಾಸ, ಶಿಖಾ ಯಜ್ಞೋಪವೀತ ಯುಕ್ತವಾಗಿ ಉಂಟು. ಅವೆಲ್ಲ ಶಾಸ್ತ್ರದಲ್ಲಿ ಇದೆ ಅಂತಲೇ ಇದೆ, ಎರಡೂ ಪದ್ಧತಿಯೂ ಇದೆ. ಆದರೆ ಇವನು ವೀರ ವೈಷ್ಣವ ಆಗಿದ್ದರಿಂದ, ಶ್ರೀವೈಷ್ಣವ ಆಗಿದ್ದರಿಂದ, ಶ್ರೀವಿಷ್ಣವರಲ್ಲಿ ಮುಂಡಿತ ಸನ್ಯಾಸ ಇಲ್ಲದೆ ಇರೋದ್ರಿಂದ ಈ ಕೃಷಾನುವಿನ ಮೂಲಕ ಬಯಸ್ತಾನೆ. ಮಾಧ್ವರನ್ ಬೈದಿದ್ದಾನೆ, ಸ್ಮಾರ್ಥರು ಸೇರ್ಕೋಗಿದ್ದಾರೆ ಅಲ್ಲ. ಗಾಯತ್ರಿನ ಬಿಟ್ಬಿಡ್ತಾರೆ, ಯಜ್ಞೋಪೀತ ಬಿಟ್ಬಿಡ್ತಾರೆ, ಜುಟ್ಟಿನ ಬಿಟ್ಬಿಡ್ತಾರೆ, ಹೀಗೆ ಬಿಟ್ಟು ಎಲ್ಲ ಬಿಟ್ಟು ತಲೆ ಬಳಸ್ಕೊಂಡು ಎಂಥ ಸನ್ಯಾಸ. ಮತ್ತೆ ಪಲ್ಲಕ್ಕಿ ಹತ್ಕೊಂಡು ಊರೂರು ಊರೂರು ಹೋಗ್ಬಿಟ್ಟಿದ್ರು ಮಠಕ್ಕೆ ಅಂತ ದುಡ್ಡು ಸಂಪಾದಿಸೋಕೆ ಹೋಗ್ತಾರೆ. ಇದು ಉಡುಪಿಯ ಅಷ್ಟಮಠಗಳಲ್ಲಿ ಒಂದು ಮಠ ಪರ್ಯಾಯಕ್ಕೆ ಬಂದ್ರೆ ಇನ್ನು 14 ವರ್ಷ ಆ ಮಿಕ್ಕ ಮಠಗಳು ಸಂಚಾರ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಇವನು ತಿವಿತ ಮಾಡ್ತಾ ಇರ್ತಕ್ಕಂಥದ್ದು. ಆ ಮಠಕ್ಕೆ ಮೂಲೆ ಮೂಲೆಗಳ ವಿಷಯವನ್ನು ಗಮನಿಸಿಕೊಂಡಿದ್ದಾನೆ ಅಂತಂದಾಗ ಇವನ ಮಾತಿನ ಮಾರ್ಮಿಕತೆ ಏನು ಅಂತ ಗೊತ್ತಾಗುತ್ತದೆ. ಇನ್ನು ಸಾಕಷ್ಟು ಪದ್ಯಗಳು ಉಂಟು. ಆಮೇಲೆ ಸ್ವಯಂ ಅವನು ಶ್ರೀವೈಷ್ಣವ ಅಲ್ವಾ, ಶ್ರೀವೈಷ್ಣವರನ್ನು ಬಿಡೋದಿಲ್ಲ, ಅವರನ್ನು ಕುರಿತು ಆಕ್ಷೇಪವನ್ನು ಮಾಡ್ತಾನೆ, ಅದನ್ನು ನಾವು ನೋಡಬಹುದು. ಮುಂಚಂತ ಪಂಚಯಜ್ಞಾನ್ ದ್ರವಿಡ ಭಣಿತಿ ಮೋಹಯಂತೋ ನಿಜ್ಞಾನ್ ನಿಂದಂತೋ ಹಂತ ಯಜ್ಞಾನ್ ಅಸಕೃತಪಿ ಹರೇರ್ ವಂದನಂ ವಾರಯಂತಃ ಲುಂಪಂತ ಶ್ರಾದ್ದಚರ್ಯಾಂ ಯತಿಮಪಿ ಗೃಹಿಣಾಂ ವಂದನಂ ಕಾರಯಂತಃ
ಸದ್ವೇಷಂ ಧಾರಯಂತಹ ಖಚಿತವ ಕಥಿಚಿತ್ ಅವಹಿತೈರೇವ ಕಾಲಂ ಕ್ಷಿಪಂತಿ. ಶ್ರೀವಿಷ್ಣುವ ಸಂಪ್ರದಾಯದಲ್ಲಿ ಪಂಚಮಹಾಯಜ್ಞಗಳನ್ನು ಬಿಡಬಹುದು, ಪರಮಾತ್ಮನ ಪ್ರಪತ್ತಿ ಅನ್ನೋದು ಬಹಳ ಮುಖ್ಯ ಅಂತ ಉಂಟು. ಮತ್ತೆ ದ್ರವಿಡ ವೇದ ಅಂತ ಹೆಸರಾದ ಈ ದಿವ್ಯ ಪ್ರಬಂಧಗಳು ನಾರಾಯಣ ಮತ್ತೇನು ಅವುಗಳ ಪಾರಾಯಣ ಎಲ್ಲ ಉಂಟು. ಅದರ ಬಗ್ಗೆ ಇಟ್ಟುಕೊಂಡು ಇವರು ಪಂಚಮಹಾಯಜ್ಞಗಳನ್ನು ಮರೆತು ಬಿಡ್ತಾರೆ, ವೇದವನ್ನು ಬಿಟ್ಬಿಟ್ಟಿದ್ರು ತಮಿಳು ವೇದ ಅಂತೆ ಅದೇಂತದ್ದು ಅದನ್ನು ಇಟ್ಕೊಂಡು ಕೊಂಡಾಡ್ತಾರೆ. ಆಮೇಲೆ ಯಜ್ಞಗಳನ್ನೆಲ್ಲ ನಿಂದನೆ ಮಾಡ್ತಾರೆ, ಯಜ್ಞಗಳು ಬೇಕಿಲ್ಲ ಭಗವದ್ಭಕ್ತಿ ಒಂದೇ ಸಾಕುತ್ತಾರೆ. ಆಮೇಲೆ ಹಲವು ಬಾರಿ ನಾರಾಯಣನ ನಾವು ಆಶ್ರಯಿಸಬಾರದು ಅಂತಾರೆ, ಅಂದ್ರೆ ಒಮ್ಮೆನೆ ಪ್ರಪತ್ತಿ ಮಾಡ್ಕೋಬೇಕು, ಎರಡನೇ ಬಾರಿ ಮಾಡ್ಕೋಬಾರದು. ಒಮ್ಮೆ ಮಾಡ್ಕೊಂಡಿದ್ದನ್ನೇ ಎರಡನೇ ಬಾರಿ ಮಾಡ್ಕೊಂಡ್ರೆ ಮೊದಲನೇ ಫೇಕ್ ಅಂತಾಗುತ್ತೆ ಅಂತ ಅವರು ತತ್ವ. ಇವನು ಅದನ್ನ ಬೇಕು ಅಂತ ಗೇಲಿ ಮಾಡಿಕೊಂಡು ಹಲವು ಬಾರಿ ಶರಣಾಗತರಾಗುವುದನ್ನು ಒಪ್ಪೋದಿಲ್ಲ, ಶ್ರಾದ್ದವನ್ನು ಇವರು ಬಿಟ್ಬಿಡ್ತಾರೆ, ಈ ತರ ಕೆಲಸವನ್ನು ಮಾಡ್ತಾರೆ. ಏಕಾದಶಿ ಬಂದಾಗ ಏಕಾದಶಿ ಮುಖ್ಯವಾದದ್ದು, ಶ್ರಾದ್ದ ಗೌಣವಾದದ್ದು ಅಂತ ಮಾಡ್ತಾರೆ, ಮಾತ್ರರಲ್ಲೂ ಉಂಟು. ಹೀಗೆ ಮಾಡುವಂತದ್ದು ಇವರ ಅನಾಚಾರ ಅಂತ ಬೈತಾರೆ. ಈ ರೀತಿ ಪ್ರತಿಯೊಂದು ಜಾತಿ ಪ್ರತಿಯೊಂದು ಮತವನ್ನು ಕುರಿತು ಗೇಲಿ ಮಾಡ್ತಾರೆ, ತಪ್ತ ಮುದ್ರೆಗಳ ಬಗ್ಗೆ ಗೇಲಿ ಮಾಡ್ತಾರೆ. ಆಮೇಲೆ ಈ ಕಂಟೋನ್ಮೆಂಟ್ ಬಗ್ಗೆ ನಾನು ಹೇಳದನಲ್ಲ, ಬ್ರಿಟಿಷರ್ಸ್ ಬಗ್ಗೆ ಹೇಳ್ತಾರೆ. ಊಣ ಕರುಣಾಹೀನಾ ತೃಣವತ್ ಬ್ರಾಹ್ಮಣ ಗಣಂನ ಗಣಯಂತಿ ತೇಷಾಂ ದೋಷ ಪಾರೇ ವಾಚಾಂ ಏನ್ ಆಚರಂತಿ ಶೌಚಮಪ್ಪಿ. ಈ ಊಣರು ಯುರೋಪಿಯನ್ಸ್ ತುಂಬಾ ಅನ್ಯಾಯದವರು, ಬ್ರಾಹ್ಮಣರನ್ನ ಹುಲ್ಲುಗಿಂತ ಕಡಿಯಾಗಿ ಕಾಣ್ತಾರೆ. ಆದ್ರೆ ಇವ್ರಿಗೇನೂ ಬರೋದಿಲ್ಲ, ಇವರು ಟಿಶ್ಯೂ ಪೇಪರ್ ಬಳಸ್ತಾರೆ, ನೀರಿನಿಂದ ತೊಳ್ಕೊಳ್ಳೋದಕ್ಕೂ ಗೊತ್ತಿಲ್ಲ, ಶೌಚಮಪ್ಪಿ ನ ಜಾನ್ ಈ ವ್ರತ ನಾವೇನ್ ಮಾಡೋಣ ಅಂತ ಹೇಳ್ಬಿಟ್ಟಿರ್ತಾರೆ. ಇಲ್ಲಿವರೆಗೂ ಕಾಮೆಂಟ್ ಮಾಡಿದ್ದಾನೆ ಅಂತಂದ್ರೆ ಅವ್ರಿಗೆ ಎಷ್ಟು ಚಿಕಿತ್ಸಕವಾಗಿ ಕಂಡಿದ್ದಾರೆ ಇವನ್ನೆಲ್ಲ. ಶೌಚ ತ್ಯಾಗಿಸು ಪೂರ್ಣಕಾಲಿಷು ಧನಂ ಶಿಷ್ಟೇಶು ಕ್ಲಿಷ್ಟತಾಂ ಅಂತ ಇನ್ನೊಂದು ಪದ್ಯದಲ್ಲಿ ಕೂಡ ಮತ್ತೆ ಶೌಚವನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ನೋಡಿ ಅವರ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನು ಗಮನಿಸ್ತಾನೆ. ಪ್ರಸಹ್ಯ ನಹರಂತ್ಯನಿ ಪರಧನೌಗ ಅನ್ಯಾಯತಃ ವದಂತಿನ ವೃಷಾವಚೋ ವಿರಚಯಂತಿ ವಸ್ತ್ವದ್ಭುತಂ ಯಥಾವಿಧಿ ಕೃತಾಗಸಾಂ ವಿದದತಿ ಸ್ವಯಂ ದಂಡನಂ ಗುಣಾನ ಗುಣಾನ ಅವಗುಣಾಕರೇಶ್ವಪಿ ಗ್ರಹಾಣ ಗುಣೇಶ್ವಮು. ಇವರು ದರೋಡೆ ಮಾಡೋದು, ಬ್ರಿಟಿಷರ್ಸ್ ಬಂದ ಮೇಲೆ ಪಿಂಡಾರಿಗಳು ಮೊದಲಾದವ್ರನ್ನೆಲ್ಲ ಅಡಗಿಸಿದ್ರು ಅಂತಿದ್ದಿಲ್ಲ, ಅದನ್ನ ರೆಫರ್ ಮಾಡ್ತಾ ಇದ್ದಾನೆ. ಅನ್ಯಾಯವಾಗಿ ಬೇರೆಯವ್ರ ಸ್ವತ್ತನ್ನ ಕಿತ್ಕೋತಾ ಇಲ್ಲ, ಇವನು ಗೊತ್ತಿಲ್ಲ ರಾಜ್ಯಗಳು ದೇಶಗಳಿಂದೇ ನುಂಗ್ತಾ ಇದ್ದಾರೆ ಅಂತ. ಆದ್ರೆ ಸಾಮಾನ್ಯ ಜನತೆಗೆ ಅಷ್ಟೇನೆ, ನಮ್ಮ ಸೋದರ ಮಾವಂದ್ರೆಲ್ಲ ಭ್ರಮೆ ಇಟ್ಟುಕೊಂಡು ಬ್ರಿಟಿಷ್ ಗವರ್ಮೆಂಟ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು, ಲಾಂಡ್ ಆರ್ಡರ್ ಸರಿಗಿತ್ತು ಅಂತ, ಮತ್ತೆ ಸುಳ್ಳು ಹೇಳೋದಿಲ್ಲ. ಆಮೇಲೆ ಅತ್ಯದ್ಭುತವಾದ ವಸ್ತುಗಳನ್ನು ಮಾಡ್ತಾರೆ ನೋಡಿ, ಇನ್ನೋವೇಷನ್ಸ್ ನಮ್ಮಲ್ಲಿ ಹೇಳಿಕೊಂಡಿದ್ದಷ್ಟೇ ಬಂತು. ಪುಷ್ಪಕ ವಿಮಾನ ಇದೆ, ಮಣ್ಣಿದೆ, ಮಸೀದಿ ಅಂತ ಯಾವುದೂ ಇಲ್ಲ. ಅವರು ಅತ್ಯದ್ಭುತವಾದ ವಸ್ತುಗಳನ್ನ ತುಂಬಾ ಮಾಡಿಕೊಡ್ತಾರೆ. ಮತ್ತೆ ಅವರು ಲಾ ಅಂಡ್ ಆರ್ಡರ್ ಎಷ್ಟು ಚೆನ್ನಾಗಿದೆ, ಯಥಾವಿಧಿ ಕೃತಾಗಸಾಂ ವಿಧದತೆ ಸ್ವಯಂ ದಂಡನ, ತಾವು ನಿಂತು ಕಲ್ಪಿಟ್ಸ್ ಅನ್ನ ಹಿಡಿದು ಪನಿಷ್ಮೆಂಟ್ ಕೊಡ್ತಾರೆ. ಇಂತಹ ಅಯೋಗ್ಯರಲ್ಲಿಯೂ ಯೋಗ್ಯವಾದ ಗುಣಗಳಿದೆ, ಅದನ್ನು ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು. ಈ ರೀತಿಯಾದ ಅನೇಕ ಸಂಗತಿಗಳನ್ನ ನಾವು ನೋಡ್ತೀವಿ. ಇಲ್ಲಿಗೆ ನಾವು ಈ ಹೊತ್ತಿನ ಉಪನ್ಯಾಸವನ್ನ ನಿಲ್ಲಿಸಿಕೊಳ್ಳಬಹುದು. ಮುಂದಿನ ಕಂತಿನಲ್ಲಿ ಕೆಲವೊಂದು ಪ್ರಾಸಕ್ತಿಗಳನ್ನ ನೋಡಿ ಆ ಮೂಲಕವಾಗಿ ಸಂಸ್ಕೃತ ಕವಿಗಳ ಸಾಮಾಜಿಕ ಸ್ಪೃಹೆಯನ್ನ ಮುಕ್ತಾಯ ಮಾಡಬಹುದು. ಇದನ್ನ ಸಹಾನುಭೂತಿಯಿಂದ ಕೇಳಿದ ತಮಗೆಲ್ಲ ಧನ್ಯವಾದ, ನಮಸ್ಕಾರ. ಸ್ನೇಹಿತರೆ, ಇವತ್ತು ಕ್ಷೇಮೇಂದ್ರ, ಮಂಖ, ನೀಲಕಂಠ ದೀಕ್ಷಿತ ಮತ್ತು ವೆಂಕಟಾಧ್ವರಿ ಇವರ ಕೃತಿಗಳಿಂದ ಆಯ್ದ ಕೆಲವು ಭಾಗಗಳನ್ನು ನಮಗೆ ಸಾಹಿತ್ಯಿಕ ದೃಷ್ಟಿಯಿಂದ ಹಾಗೂ ಸಾಮಾಜಿಕ ಸಾಂಸ್ಥಿಕ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಈ ಗದ್ದೆ ಉಪನ್ಯಾಸ ಮಾಲಿಕೆಯ ದಾನಿಗಳಾದಂತಹ ಡಾಕ್ಟರ್ ಭರತ್ ಮತ್ತು ಅವರ ಕುಟುಂಬವರ್ಗದ ಪರವಾಗಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿದೆ. ಈ ಮಾಲಿಕೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಪ್ರದ್ಯುಮ್ನವರು ಹೇಳ್ತಾ ಇದ್ರು ಯೂಟ್ಯೂಬಲ್ಲಿ ಸುಮಾರು 1,000 ಹೆಚ್ಚು ಹಿಟ್ಟುಗಳು ಬಂದಿದೆ. ಅದಕ್ಕೆ ಅನೇಕ ಜನ ಅದನ್ನು ಕೇಳಿ ನೋಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಈ ಮಾಲಿಕೆ ಇನ್ನೂ ಕೆಲವು ಕಂತಗಳಲ್ಲಿ ಮುಂದುವರಿಬೇಕು ಅಂತೇಳಿ ನಮ್ಮ ಆಶಯ. ಯಾಕೆಂತಂದರೆ ಸಂಸ್ಕೃತ ಸಾಹಿತ್ಯವನ್ನು ಇಷ್ಟು ಚೆನ್ನಾಗಿ
ಕರಗತಗೊಳಿಸಿಕೊಂಡಿರುವಂತಹ ವಿದ್ವಾಂಸರು ಕೈ ಬೆರಳುಗಳಲ್ಲಿ ಎಣಿಸಬೇಕಾದಂಥವರು. ಅವರಲ್ಲಿ ಅಗ್ರಗಣ್ಯರು ನಮ್ಮ ಡಾಕ್ಟರ್ ಗಣೇಶ್ ಅವರು. ಹಾಗೆಯೇ ಈ ಉಪನ್ಯಾಸ ಮಾಲಿಕೆ ಒಂದು ಪುಸ್ತಕದ ರೂಪದಲ್ಲಿ ಬಂದರೆ ಖಂಡಿತವಾಗಿಯೂ ಕೂಡ ಅದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಖಂಡಿತ ಅದನ್ನ ಸ್ನೇಹಿತ ಶಿಶಿಕಿರಣ್ ನಾನು ಒಟ್ಟಿಗೆ ಬರೆಯುವುದು. ಖಂಡಿತ ಖಂಡಿತ. ಸೊ ಅದನ್ನ ಪ್ರಕಟಿಸೋದಕ್ಕೆ ನಮಗೆ ತುಂಬಾ ಸಂತೋಷವಾಗುತ್ತೆ. ಅದು ಕೂಡ ಒಂದು ಸ್ತುತ್ಯರ್ಹವಾದಂತಹ ಕಾರ್ಯವಾಗುತ್ತೆ, ಒಂದು ವಿಶೇಷವಾದಂತಹ ದಾಖಲೆ ಆಗುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಸುಮಾರು 50 ಆಸ್ಪಾಸ್ನಲ್ಲಿ ಡಾಕ್ಟರ್ ವಿ ರಾಘವೇಂದ್ರವರು ಇಂಡಿಯನ್ ಹೆರಿಟೇಜ್ ಅಂತ ಒಂದು ಪುಸ್ತಕವನ್ನು ಇಲ್ಲಿಂದ ನಾವು ಪ್ರಕಟಪಡಿಸಿದ್ವಿ. ಅದಾದ ನಂತರ ಬೌದ್ಧ ಮತದ ಬಗ್ಗೆ ತುಂಬ ಉತ್ತಮವಾದಂತಹ ಒಂದು ಗ್ರಂಥ ಬಂತು, ಎ ಸರ್ವೆ ಆಫ್ ಬುದ್ಧಿಸಮ್ ಅಂತ ಹೇಳಿ. ಅದನ್ನು ಭಾಷಣ ಮಾಡಿದಂತಹ ಉಪನ್ಯಾಸ ಮಾಲಿಕೆಯನ್ನು ನೀಡಿದಂತಹ ಒಬ್ಬ ಬ್ರಿಟಿಷ್ ಬೌದ್ಧ ಯತಿಗಳು ಈ ಸಂಸ್ಥೆಯಲ್ಲಿಯೇ ಇದ್ದು ಸುಮಾರು 100 ಹೆಚ್ಚು ಉಪನ್ಯಾಸಗಳನ್ನು ಕೊಟ್ಟು ಆ ಗ್ರಂಥವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿಸಿದ್ರು. ಅಂತಹ ಒಂದು ಸ್ತುತಿರ್ಹವಾದಂತಹ ಕೆಲಸ ನಮ್ಮ ಗಣೇಶ್ ಅವರ ಮೂಲಕವೂ ಕೂಡ ಜರುಗಲಿ ಅಂತೇಳಿ ನಮ್ಮ ಆಶಯ. ನಿಜಕ್ಕೂ ಕೂಡ ಈ ಉಪನ್ಯಾಸ ಮಾಲಿಕೆ ತುಂಬ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಅದಕ್ಕೆ ಕಾರಣಕರ್ತರು ನೀವೆಲ್ಲರೂ ಕೂಡ ಈ ಸಭೆಯಲ್ಲಿ ಬಂದು ಹೀಗೆ ಪ್ರೋತ್ಸಾಹವನ್ನು ಒಂದು ಭಾನುವಾರದ ಮುಂಜಾನೆ ಕೂಡ ತಾವು ಇಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಕಳೆದಿದ್ದೀರಾ. ನಿಮಗೂ ಕೂಡ ನಮ್ಮೆಲ್ಲರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಾಳೆ ಇವತ್ತು ಸಂಜೆ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಹೊಂದಿದೆ. ಪಂಡಿತ ಶ್ರೀ ಗಣಪತಿ ಭಟ್ ಹಾಸಣಿಗೆಯವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಶ್ರೀಮತಿ ಭಾರತಮ್ಮ ಮತ್ತು ಚೆನ್ನಪ್ಪ ಎರಸೀಮೆ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮ ಇದು ಈ ಸಂಜೆ 6 ಇಲ್ಲಿ ಜರುಗಲಿದೆ. ತಾವು ಖಂಡಿತ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ವಿನಂತಿ. ಹಾಗೆಯೇ ಮುಂದಿನ ಶನಿವಾರ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇದೆ. ಡಾಕ್ಟರ್ ಜಿ ಪಿ ಹರೀಶ್ ಅವರು ಜೈನಿಸಂ ಬಗ್ಗೆ ತಮ್ಮ 6 ಉಪನ್ಯಾಸವನ್ನು ಆ ಮಾಲಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ತಾವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೋರ್ಕೋತೀವಿ. ಇಲ್ಲಿಗೆ ಈ ಸಮಾರಂಭ ಮುಕ್ತಾಯವಾಗುತ್ತೆ. ಈ ಮಾಲಿಕೆ ಮುಂದುವರಿಯುತ್ತೆ ಅಂತ ಹೇಳಿ ನನ್ನ ಸರ್ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ನಮಸ್ಕಾರ.